ಜಗದಂಬೆ, ಆದಿಶಕ್ತಿ ಪರಾಶಕ್ತಿ ಜಗದಂಬೆ. ತಾಯಿ, ಈ ಲೋಕದಲ್ಲಿರುವ ಎಲ್ಲ ಗಂಡುಗಳು ನಿನ್ನ ಅಧೀನ. ನಿನ್ನನ್ನೇ ನಂಬಿರುವ ನಮಗೆ ಯಾವಾಗಲೂ ವಿಜಯವನ್ನು ಕೊಟ್ಟು ಕಾಪಾಡು ತಾಯಿ. ಮಹಾರಾಣಿಯವರು ಬರುತ್ತಿದ್ದಾರೆ. ಇದನ್ನು ದಳವಾಯಿಗಳು ಹೇಳಿಕೊಡ್ಲಿಲ್ವೇನು? ನೀನು ಗಂಡಿನ ಪುಂಡಾಟಗಳು ಪಂಕಜವಲ್ಲಿಯ ರಾಜ್ಯದಲ್ಲಿ ನಡೆಯುವುದಿಲ್ಲವೆಂದು ಈಗಲಾದರೂ ಗೊತ್ತಾಯಿತೆ? ಪಂಕಜವಲ್ಲಿ ಶೇಖರ ವರ್ಮನು ಮಹಾಪರಾಕ್ರಮಿ, ಬ್ರಹ್ಮಚಾರಿ, ಮೇಲಾಗಿ ಚತುರಂಗ ಬಲವುಳ್ಳವನು. ಅವನು ಕೊಡುವುದಿಲ್ಲವೆಂದನೆ? ಹೆಣ್ಣಿನ ಗೊಡ್ಡು ಬೆದರಿಕೆಗೆ ಇಲ್ಲಿ ಸೊಪ್ಪು ಹಾಕುವವರು ಯಾರು ಇಲ್ಲ ಎಂದು ಹೇಳಿ ಕಳಿಸಿದ್ದಾನೆ. ಅಂದ ಮೇಲೆ ಅವನೊಡನೆ ಯುದ್ಧ? ಮಹಾರಾಣಿಯವರೇ, ಶೇಖರ ವರ್ಮ ಹೆಂಗಸರ ಮೇಲೆ ಯುದ್ಧ ಮಾಡುವುದಿಲ್ಲವೆಂದು ಶಪಥ ಮಾಡಿದ್ದಾನೆ. ಅವನ ಶಪಥವನ್ನು ನಾನು ಮುರಿಯುತ್ತೇನೆ. ಜಯ ಜಗದಂಬೆ, ಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗಿ. ಎಲ್ಲಿ ಎಲ್ಲಿ ಮಂತ್ರಿಗಳೇ? ಆ ನಿಮ್ಮ ವೀರಮಲ್ಲರು? ಯಾರೂ ವೀರರೇ ಕಾಣಿಸುತ್ತಿಲ್ಲವಲ್ಲ ಪ್ರಭು. ಮಂತ್ರಿಗಳ ಯಾವ ಯುದ್ಧಕ್ಕೆ ಸಿದ್ಧರಾಗಿದ್ದೀರಿ ಮಹಾರಾಜ? ಪಂಕಜವಲ್ಲಿ ಕಳುಹಿಸಿದ ಮಹಾಬಲಶಾಲಿ ನಾನೇ, ಅಜಯ ಸಿಂಹ. ತಾಯಿ ಹಾಲು ಕುಡಿದ ತುಟಿಯ ತೇವ ಇನ್ನೂ ಆರಿಲ್ಲ ಪಾಪ. ಹಾಲುಗಲ್ಲದ ಹಸುಳೆ. ಈ ಮುದ್ದು ಮೊಗದ ನಿನ್ನೊಂದಿಗೆ ನಾವು ಯುದ್ಧ ಮಾಡಬೇಕೆ? ನನ್ನ ಅಂದದ ಹೊಗಳಿಕೆಯನ್ನು ಕೇಳಲು ಬರಲಿಲ್ಲ. ನಿಮ್ಮನ್ನು ಪರಾಕ್ರಮದಿಂದ ಪರಾಜಿತರಾಗಿಸುವುದಕ್ಕೆ ಬಂದಿದ್ದೇನೆ. ಏನು, ನೀನು ನನ್ನನ್ನು ಜಯಿಸುವಿಯ? ಜೈ ಬಜರಂಗ ಬಲಿ ಹುಡುಗ. ವೀರ ಎಂದು ಕರೆಯಿರಿ. ಈ ನಿನ್ನ ಆಟ ಮದ್ದಾನೆಯೊಂದಿಗೆ ಇಲಿಯ ಚೆಲ್ಲಾಟವಿದ್ದಂತೆ. ಅಲ್ಲ, ಮದ್ದಾನೆಯ ಮೇಲೆ ನೆಗೆದೇಳುವ ಸಿಂಹದ ಸೆಣಸಾಟದಂತೆ. ಅನ್ಯಾಯವಾಗಿ ಸಾಯಬೇಡ, ಹೋಗ್. ಇನ್ನೂ ಸ್ವಲ್ಪ ಕಾಲ ಬದುಕಿರು ಮಿತ್ರ. ಕೈಲಾಗದಿದ್ದರೆ ಸೋತನೆಂದು ಒಪ್ಪಿಕೊಳ್ಳಬೇಕು. ಕತ್ತಿಗಿಂತ ಹರಿತವಾಯಿತು ಮಾತು. ನೀವು ಸಿದ್ಧವಾಗಿದ್ದರೆ ಕತ್ತಿಯಲ್ಲೇ ಮಾತನಾಡೋಣ. ರಾಜ, ನಾನೇ ಯುದ್ಧ ಮಾಡುತ್ತೆ. ನನ್ನ ಪಣ ಮಹಾರಾಜರೊಂದಿಗೆ. ಬಜರಂಗ ಬಲಿ. Thank you.
ಏನಾದ್ರೂ ಕೀರ್ತಿ ದೊಡ್ಡದು? ಅಯ್ಯೋಯ್ಯೋ ಹೆಣ್ಣು ಮಹಾರಾಜ, ಅಯ್ಯೋಯ್ಯೋ ಹೆಣ್ಣು 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 ಮಹಾರಾಜ. ಆಕೆ ಮಹಾರಾಣಿ ಪಂಕಜವತಿ. ಛೇ ಛೇ ಛೇ, ಎಂಥ ಅನ್ಯಾಯ ಎಂಥ ಅನ್ಯಾಯ! ಇದುವರೆಗೂ ನಾನೊಂದು ಹೆಣ್ಣಿನ ಜೊತೆಯಲ್ಲಿ ಯುದ್ಧ ಮಾಡಿದನೆ, ನನ್ನ ಪ್ರತಿಜ್ಞೆ ವ್ಯರ್ಥವಾಗಿ ಹೋಯಿತು, ಜಗಮಲ್ಲ ವ್ಯರ್ಥವಾಗಿ ಹೋಯಿತು. ಪ್ರತಿಜ್ಞೆ ಮಾತ್ರವಲ್ಲ ಮಹಾರಾಜ, ಪ್ರತಿಷ್ಠೆಯೂ ಮುರಿದು ಹೋಯಿತು. ಹೆಣ್ಣು ಪೌರುಷವಂತಳು ಅಂತ ಈಗಲಾದ್ರೂ ಒಪ್ಪಿಕೊಳ್ಳುತ್ತೀರಿ ತಾನೆ? ಹೆಣ್ಣಿನ ಮೇಲೆ ನಮಗಿದ್ದ ಕೀಳು ಭಾವನೆ ತಪ್ಪೆಂದು ಮಾತ್ರ ಒಪ್ಪಿಕೊಳ್ಳುತ್ತೇವೆ ಮಹಾರಾಜ. ಹೌದೌದು, ನಿಮ್ಮ ಧೈರ್ಯ ಸಾಹಸಗಳಿಗೆ ನಾವು ಮೆಚ್ಚಿದ್ದೇವೆ. ನೀವು ನಮ್ಮ ಅತಿಥಿಗಳಾಗಿರಬೇಕೆಂದು ಬಯಸುತ್ತೇವೆ. ಮಹಾರಾಣಿ ಒಪ್ಪಿಕೊಳ್ಳಿ. ಆಗಬಹುದು. ಇದನ್ನು ಪಂಕಜವಲ್ಲಿ ರಾಣಿಯವರು ಕೊಟ್ಟು ಬಾ. ಅಯ್ಯೋ, ನಾನೋಗಕ್ಕಿಲ್ಲ ಬುದ್ಧಿ. ಯಾಕೋ? ಆ ಅಮ್ಮನ ಗಂಡಸರ್ ತಲೆ ಕಂಡ್ರನೆ ಆಗಕ್ಕಿಲ್ಲ ಬುದ್ಧಿ. ನಿನಗೆ ಹೆಣ್ಣು ತಲೆ ಕಂಡ್ರೆ ಆಗತ್ತಾ ಇಲ್ವಾ? ನೀ ತಗೊಂಡೋದ್ರೆ ನಿಮ್ಮ ಅಪ್ಪ ತಗೊಂಡು ಹೋಗ್ತಾನೆ, ಅಥವಾ ಮಹಾರಾಜೇ ತಗೊಂಡು ಹೋಗಿ ಅಂತ ಹೇಳೋ. ಅದು ಸರಿಯೇ, ಅವ್ರ ಜೊತೆಲಿ ಕಳಿಸೋದೇ ಒಳ್ಳೇದು ಅಂತ ಕಾಣುತ್ತೆ ಅಪ್ಪಣ್ಣ. ಯಾಕೆ ಅಂತೀಯೋ, ಆಂಜನೇಯನ ಭಕ್ತನಾಗಿರೋ ನಮ್ಮ ರಾಜ ಆ ಅಂಬಿಕೆ ದಾಸನಾಗ್ತಾನೇನೋ ಅಂತ ಒಂದು ಪುಟ್ಟ ಆಸೆ. ನಿಜ ನಿಜ, ಹಸುವಿಗೆ ಅನ್ನ ಹಾಕದೆ ಹೋದ್ರೆ ಹಸುವೆ ನಮ್ಮ ತಿಂದು ಹಾಕ್ಬಿಡುತ್ತೆ ಅನ್ನೋ ಹಾಗೆ, ಈ ಮಹಾರಾಜನ ಗೃಹಸ್ಥನ ಮಾಡದೆ ಹೋದ್ರೆ ನಮ್ಮನ್ ಸನ್ಯಾಸ ಮಾಡಿ ಹಾಕ್ಬಿಡ್ತಾನೆ. ನಾವು ಬ್ರಹ್ಮಚಾರಿಗಳಾಗೋ ಹಾಗಿಲ್ಲ. ಯಾಕೆ ಅಂತೀಯೋ, ನಮಗೆ ಮದುವೆ ಆಗಿದೆ. ಮಕ್ಕಳು ಮರಿ ಮುಖ ನೋಡಿ ಸಂತೋಷವಾಗಿರೋಣ ಅಂದ್ರೆ ಈ ಪುಣ್ಯಾತ್ಮ ನಮ್ಮನ್ ಬಿಡೋ ಹಾಗಿಲ್ಲ. ಅಂದ್ಮೇಲೆ ಅಂದ್ಮೇಲೆ ನಮ್ಮ ಗತಿ ಸನ್ಯಾಸದೆ ಇನ್ನೇನಪ್ಪ? ನಿಜ ನಿಜ. ಬುದ್ಧಿ ಬುದ್ಧಿ, ನೀವೆಲ್ಲಾದ್ರೂ ಸನ್ಯಾಸಿ ಆಗ್ಬಿಟ್ಟೀರಾ? ಕಾಷಾಯ ಕಿಮ್ಮತ್ತು ಬರ್ಬರ್ತಾ ಬಹಳ ಕಮ್ಮಿ ಆಗೋಗ್ಬಿಟ್ಟೈತೆ. ನೀವ್ ಕಾಷಾಯ ಕಮಂಡ್ಲ ಕೈಯಲ್ಲಿ ಇಡಿದ್ರೆ ಯಾರಾದ್ರೂ ದೊಣ್ಣೆ ತಗೊಂಡ್ ಅಟ್ಟಿಸ್ಕೊಂಡ್ ಬಂದಾರು ಬುದ್ಧಿ. ಅದಕ್ ಪ್ರಸಂಗಿ ಸುಮ್ನೆ ಬಿದ್ದೀರ? ನಿನ್ಗ್ಯಾಕು ಅದಲ್ಲ ನೋಡಪ್ಪಣ್ಣ, ಪಂಕಜವಲ್ಲಿನೇ ಈಗ ರತಿ, ನಮ್ಮ ಮಹಾರಾಜರೇ ಈಶ್ವರ, ನಾನು ನೀನೇನೆ ದೇವೇಂದ್ರಾದಿಗಳು. ಹಾಗೂ ಮನ್ಮಥ ವಿಜಯವಾಗಿ ಕುಮಾರ ಸಂಭವ ಆಗಲೇಬೇಕು, ನಮ್ಮ ರಾಜರ ವಂಶ ಬೆಳೀಬೇಕು ಅಷ್ಟೇ. ತಗೊಂಡೋಣ. ಸರಿ ಬಿಟ್ಟು ಚಂದ್ರ, ನೀನು ವೀರನಲ್ಲ, ನಿನ್ನೊಂದಿಗೆ ಸ್ನೇಹ ಬಯಸುವುದಿಲ್ಲ. ಶೇಖರ್ ಅವ್ರ ಮನೋರ್ ಕನೀಸು ಹೋಗು. ಮಂತ್ರಿಗಳು ಕುಳಿತುಕೊಳ್ಳಿ. ತಮಗೆ ಬೇಕಾದ ಎಲ್ಲ ಅನುಕೂಲಗಳು ಆಗಿದೆಯಷ್ಟೇ. ಓಹೋ, ಆಗಿದೆ. ಆದರೆ ನಿಮ್ಮ ರಾಜರ ದರ್ಶನವೇ ಆಗಲಿಲ್ಲವಲ್ಲ. ಅವರಿಗೆ ಹೆಣ್ಣಂತಲೇ ಕಂಡ್ರೆ ಆಗಲ್ಲ ಅನ್ನೋದು ತಮಗೆ ಗೊತ್ತಿದೆಯಲ್ಲ. ನನಗೂ ಗಂಡತಲೆ ಕಂಡ್ರೇನೆ ಆಗ್ತಿರ್ಲಿಲ್ಲ, ಆದ್ರೆ ಅದು ತಪ್ಪು ಅಂತ ಈಗ ಅನ್ನಿಸ್ತಿದೆ ಮಂತ್ರಿಗಳೇ. ಎಲ್ಲಾ ಒಳ್ಳೇದಕ್ಕೆ ಅಂತ ಕಾಣುತ್ತೆ ಈ ಭಾವನೆ. ಮಹಾರಾಜರ ಮನಸ್ಸು ಹೀಗೆ ತಿರುಗಿಬಿಟ್ರೆ. ನಿಮ್ಮ ಮಹಾರಾಜರು ಮದುವೆನೇ ಆಗಲ್ವಂತು? ಆ ಜನ್ಮ ಬ್ರಹ್ಮಚಾರಿಗಳಾಗಿಯೇ ಇರ್ತಾರಂತೆ. ಅಯ್ಯೋ ಪಾಪ, ಅಂದ ಮೇಲೆ ನಿಮ್ಮ ಗತಿ? ಯಾಕೆ ಹೇಳ್ತೀರಾ, ಬಲೀ ತಾಪತ್ರ ಕಿಟ್ಕೊಂಡ್ಬಿಟ್ಟಿದೆ. ನೀವೇ ಯಾವ್ದಾದ್ರೂ ಒಂದ್ ದಾರಿ ತೋರಿಸ್ಬೇಕು. ನಾನೇನ್ ಮಾಡ್ಲಿ? ನಮ್ಮ ಮೇಲೆ
ನಮ್ಮ ರಾಜ್ಯದ ಮೇಲೆ, ನಮ್ಮ ರಾಜವಂಶದ ಮೇಲೆ ನೀವು ಕೃಪೆ ಮಾಡಬೇಕು. ಯುದ್ಧಕ್ಕೆ ಅಂತ ಬಂದ್ರಿ, ಮಿತ್ರರಾದ್ರಿ, ಮಿತ್ರರಾದವರು ಬಂಧುತ್ವನೂ ಬೆಳೆಸಿಬಿಟ್ರೆ. ನಿಮ್ಮ ರಾಜರನ್ನ ನಾವು ಮದುವೆ ಆಗ್ಬೇಕು ಅಂತ ಬಳಸಿ ಬಳಸಿ ಮಾತಾಡ್ತಾ ಇದ್ದೀರಲ್ವೇ? ಅಯ್ಯೋ, ನೇರವಾಗಿ ಹೇಳೋದಕ್ಕೆ ಇವ್ರಿಗೆ ಧೈರ್ಯ ಬಿದ್ದಿರ್ತಾನೆ. ಸರಿಯಾಗಿ ಹೇಳಿದ್ರಿ ತಿಮ್ಮಣ್ಣ. ಸರಿ, ನಿಮ್ ರಾಜರ ದಿನಚರಿ ಕರ್ತವ್ಯಗಳೇನು? ಆಂಜನೇಯನ ಪೂಜೆ, ಗರುಡೆ ಸ್ವಾಮು, ಕುದುರೆ ಸವಾರಿ, ಕತ್ತಿ ವರ್ಷೆ, ಊಟ, ನಿದ್ರೆ. ಹಾಗಾದ್ರೆ ನಿಮ್ಮ ರಾಜರು ರಸಿಕರಲ್ಲ ಅಂದಾಗಾಯ್ತು. ಹೇಗೆ ಮದುವೆ ಆಗೋದವನ್ನ? ಏನ್ ಹಾಗನ್ಬಿಟ್ರಿ, ಮಹಾರಸಿಕರು ಅಮ್ಮ. ಚಿತ್ರಕಲೆ, ಶಿಲ್ಪ, ಗಾನ, ನಾಟ್ಯ ಎಲ್ಲಾದ್ರಲ್ಲೂ ತುಂಬಾ ರಸಿಕರು. ಈಗ ಇಷ್ಟೊತ್ತಾಗಿದೆಯಲ್ಲ, ಎಲ್ಲಿರ್ತಾರೆ ಅಂತಿದ್ದೀರಿ? ಬೆಟ್ಟ ತಪ್ಪಲಿನಲ್ಲಿ, ಕಾವೇರಿ ನದಿ ಮಡಲಿನಲ್ಲಿ ಸಂತೋಷವಾಗಿ ಜಾರ್ತಿರ್ತಾರೆ. ನಿಮ್ಮ ರಾಜರ ವರ್ತನೆ ಬಹು ವಿಚಿತ್ರವಾಗಿದೆ, ಬಹು ವಿಚಿತ್ರವಾಗಿದೆ. ನನಗೆ ನಿದ್ರೆ ಬರುತ್ತಿದೆ. ಮಂತ್ರಿಗಳೇ, ಹೋಗಿ ಬನ್ನಿ. ತಾವು ವಿಶ್ರಾಂತಿ ತೆಗೆದುಕೊಳ್ಳಿ, ತಗೊಳ್ಳಿ ತಗೊಳ್ಳಿ. ಹಾಗೆ ನಮ್ಮ ವಿನಂತಿನೂ ಸ್ವಲ್ಪ ಮನಸ್ಸಿಗೆ ಹಚ್ಕೋಬೇಕು. ತಿಮ್ಮಣ್ಣ ಹೇಳ್ತಾ ಇರೋದು ನಿಮ್ಮ ರಾಜರ ಮದುವೆ ವಿಚಾರ, ಜ್ಞಾಪಕ ಇರಲಿ. ನಾವಿಲ್ಲಿ ಬರ್ತೇವೆ, ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಚಿಟ್ಟೆಯಂತೆ ಹಾರಬೇಡ ಓಡಿ ಓಡಿ, ಬೆಳ್ಳಿ ಹಕ್ಕಿ ಹೋಲುವಂತ ಹೆಣ್ಣ ನೋಡಿ. ಚಿಟ್ಟೆಯಂತೆ ಹಾರಬೇಡ ಓಡಿ ಓಡಿ, ಬೆಳ್ಳಿ ಹಕ್ಕಿ ಹೋಲುವಂತ ಹೆಣ್ಣ ನೋಡಿ. ಕರೆಯಿಲ್ಲದೆ ಬಂದು ಯೌವನವೆಂದು ಸವಿಬಾಯೆಂದು, ನನ್ನ ನಿನ್ನ ಕೂಗಲೆಂದು ಬಳಿಬಾಯೆಂದು. ಚಿಟ್ಟೆಯಂತೆ ಹಾರಬೇಡ ಓಡಿ ಓಡಿ, ಬೆಳ್ಳಿ ಹಕ್ಕಿ ಹೋಲುವಂತ ಹೆಣ್ಣ ನೋಡಿ. ಚಿಟ್ಟೆಯಂತೆ ಹಾರಬೇಡ ಓಡಿ.
ರಾಜ, ಸ್ವಲ್ಪ ನಿಲ್ಲು. ಈ ಬಟ್ಟೆ ನನ್ನ ಹತ್ರ ಬಿಟ್ಟು ಹೋಗ್ತೀರೇನು? ಬಿಟ್ಟು ಹೋದ್ರೆ ತಪ್ಪೇನು? ನಿಮ್ಗೇನ್ ತಪ್ಪ ಕಾಣಲ್ಲ, ಆದ್ರೆ ಈ ಬಟ್ಟೆ ನನ್ನ ಹತ್ರ ಇದೆ. ನಿಮ್ ಜನ ಇಲ್ಲ, ಮಹಾರಾಜರಿಗೂ ಪಂಕಜಗಳಿಗೂ ಏನೋ ಸಂಬಂಧ ಇರಬೇಕು ಅಂತ ಇಲ್ಲಿ ಸಲ್ಲದ ಅಪವಾದ. ಯಾರಾದ್ರೂ ನನ್ನ ಎದುರಿಗೆ ಹೇಳಿ, ನಾಲ್ಗೆ ಸೀಳಿಸ್ಬಿಟ್ಟೇನು. ದೂರು ಹೇಳೋರೆಲ್ಲ ನಿಮ್ಮೆದುರಿಗೆ ಬಂದು ಹೇಳ್ತಾರೇನು? ಒಂದ್ ವೇಳೆ ಹೇಳಿದ್ರು ನಿಮ್ಗೇನ್ ತೊಂದ್ರೆ ಆಗಲ್ಲ. ನಾನೊಂದು ಹೆಣ್ಣು ರಾಜ, ಒಬ್ಬನ್ನ ಒಂದೇ ಸಲ ಪ್ರೀತಿಸೋಕ್ ಸಾಧ್ಯ ಅಷ್ಟೇ. ಅದೆಲ್ಲ ನನಗೆ ಗೊತ್ತಿಲ್ಲ, ಈಗೇನಾಗ್ಬೇಕು ಹೇಳು. ನನ್ ಸೀರೆ ಒಣಗೋವರೆಗೂ ಸ್ವಲ್ಪ ಇಲ್ಲೇ ಇರಿ. ಒಣಗದ ಮೇಲೆ ನನ್ ಕರ್ಕೊಂಡೋಗ್ ಬಿಡಾರ್ಗ್ ಬಿಟ್ಟು ಆಮೇಲೆ ನೀವ್ ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು. ಸರಿ. ಯಾಕೆ ಏನಾಯ್ತು ರಾಜ? ಅವಳಲ್ಲಿರೋದು ಒಳ್ಳೇದಲ್ಲ ಪ್ರಭು. ಪಂಕಜವಲ್ಲಿ ಮಹಾರಾಣಿಯವರು. ಮಹಾರಾಣಿ? ಮಹಾರಾಣಿಯವರು ತಮ್ಮನ್ನ ಪ್ರೇಮಿಸಿದ್ದಾರೆ ಪ್ರಭು. ಭಜರಂಗ ಬಲಿ, ಭಜರಂಗ ಬಲಿ, ಭಜರಂಗ ಬಲಿ. ಏನಪ್ಪ ಏನಪ್ಪ ನಿನ್ನ ಶೋಧನೆ? ಮಂತ್ರಿಗಳೇ, ಪ್ರಭು ಅವಳ ನೀ ಕ್ಷಣವೇ ನಮ್ಮ ರಾಜ್ಯದಿಂದ ಆಚೆ ಕಟ್ಟಿಬಿಡಿ, ಹೋಗಿ. ರಾಜ್ಯಕ್ಕೊಬ್ಬ ರಾಣಿ ಅಗತ್ಯ ಪ್ರಭು. ಬೇಕಾಗಿಲ್ಲ, ಇದುವರೆಗೂ ರಾಣಿಯರೇ ರಾಜ್ಯವಾಡುತ್ತಿದ್ದರೇನು? ಏನೇನು ಅಗತ್ಯವಿಲ್ಲ. ರಾಜ್ಯ ಸೂತ್ರ ವಹಿಸಿರುವವರು ಮುಂದಿನ ಪೀಳಿಗೆ ಕಡೆ ಲಕ್ಷ್ಯ ಕೊಡಬೇಕು ಪ್ರಭು. ಹೌದು ರಾಜ. ಯಾರನ್ನಾದರೂ ದತ್ತು ತೆಗೆದುಕೊಂಡ್ರಾಯ್ತು. ಮಂತ್ರಿಗಳೇ, ನೀವು ಯಾರು ಏನೇ ಹೇಳಿದ್ರು ನಾನು ಮದುವೆ ಆಗೋದಿಲ್ಲ ಆಗೋದಿಲ್ಲ ಆಗೋದಿಲ್ಲ. ಬ್ರಹ್ಮಚಾರ ರಾಜ್ಯವಾಡಬಾರದು ಅಂದ್ರೆ ಬೇರೆ ಗೃಹಸ್ಥಾಶ್ರಮದ ರಾಜನ ನೀವೇ ಆರಿಸಿಕೊಳ್ಳಿ, ಇಲ್ಲವೇ ಆನೆಯ ಕೈಯಲ್ಲಿ ಮಾಲೆ ಕೊಟ್ಟು ಕಳುಹಿಸಿ ರಾಜನನ್ನು ಹುಡುಕಿಕೊಳ್ಳಿ. ನನ್ನನ್ನು ಮಾತ್ರ ಮದುವೆಗೆ ಯಾರೂ ಬಲವಂತ ಮಾಡಬೇಡಿ. ತಮ್ಮ ಮನಸ್ಸನ್ನು ಕಲಕೆದಕ್ಕೆ ಕ್ಷಮಿಸಬೇಕು. ರಾಜ್ಯದ ಕ್ಷೇಮಕ್ಕಾಗಿ ತಿಳಿಸಿದವು, ತಪ್ಪಾಗಿ ಭಾವಿಸಬಾರದು. ನಾವಿನ್ನು ಬರ್ತೇವೆ. ಕ್ಷಮಿಸಬೇಕು ಮಿತ್ರ. ಮಂತ್ರಿಗಳದ್ದೇನೂ ತಪ್ಪಿಲ್ಲ, ಮೇಲಾಗಿ ಈ ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ತಲೆ ಕೆರೆಸ್ಕೊಳ್ತಾ ಇದೀಯಾ? ನಿನಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಸಾಲದು. ಹೆಣ್ಣು ಮಾಯೆ, ಅಂಧಕಾರ. ಪುರುಷರನ್ನ ಹಾಳು ಮಾಡಬೇಕು ಅಂತಲೇ ದೇವ್ರು ನಿರ್ಮಾಣ ಮಾಡಿದ್ದು ಹೆಣ್ಣು. ಸರಿಯಪ್ಪ ಸರಿ, ಈ ಕೋಟ್ಲೆಯಿಂದ ಸ್ವಲ್ಪ ವಿಶ್ರಾಂತಿ ಪಡೆದು ನಡಿ ಬಾ. ಎಲ್ಲಿಗೆ? ಪಂಕಜವಲ್ಲಿ ಬಿಡಾರಕ್ಕೆ? ಅಯ್ಯೋಯ್ಯೋ, ಅವಳಿ ರಾಜ್ಯದಲ್ಲಿರೋವರೆಗೂ ನಾವಿಲ್ಲಿರೋದೇ ಬೇಡ ಮಿತ್ರ. ನೋಡೋ, ಹೇಗೂ ಪ್ರಜೆಗಳ ಕ್ಷೇಮ ವಿಚಾರಣೆ ಮಾಡ್ಕೊಂಡು ಬರಬೇಕಾಗಿತ್ತು, ಇದೇ ಒಂದು ನೆಪವಾಗ್ಲಿ. ನಡಿ ಹೋಗೋಣ. ಜೈ ಭಜರಂಗ ಬಲಿ. ಸಾಕು ಬಾಯಿ ಮುಚ್ಚಿ, ನನ್ನನ್ನು ಅವಮಾನ ಮಾಡಬೇಕೆಂದಲ್ಲವೇ ನಿಮ್ಮ ರಾಜರು ಈ ಊರನ್ನೇ ಬಿಟ್ಟು ಹೊರಟು ಹೋಗಿರುವುದು. ತಾವು ನಮ್ಮನ್ನ ತಪ್ಪಾಗಿ ತಿಳ್ಕೋಬಾರದು. ಹೌದು, ನನ್ನ ಪ್ರೇಮಕ್ಕೆ ಇದೇ ಅವರ ಉತ್ತರವಾದರೆ ನಿಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದು ಅವರನ್ನು ಶರಣಾಗತರನ್ನಾಗಿಸಿ ಆದರೂ ಮದುವೆ ಆಗುತ್ತೇನಲ್ಲದೆ ಇನ್ನೂ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಅಯ್ಯೋ, ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಆಗ್ತಾ ಗೊತ್ತೀರಿ? ನಾವಿಲ್ವೇ, ನಮಗೇ ನಮ್ಮ ಹೆಂಡತಿ ಮಕ್ಕಳು ಮುಖ ನೋಡ್ಬೇಕು ಅಂತ ಆಸೆ ಇಲ್ವೇ? ನಾವ್ ಎಲ್ಲ ಏರ್ಪಾಡು ಮಾಡಿ ತಮ್ಗೆ ಹೇಳಿ ಕಳಿಸ್ತೀವಿ. ನಮ್ಮ ಮಹಾರಾಜರು ಊರಿಗೆ ಬರೋದೇ ತರ ಮದುವೆಗೆ ಎಲ್ಲ ಏರ್ಪಾಡು ಮಾಡಿಬಿಡ್ತೇವೆ. ಅಷ್ಟವರೆಗೂ ತಾವು ಸ್ವಲ್ಪ ಸಮಾಧಾನದಿಂದ ಇರಬೇಕು. ನಿಜವಾಗಲೂ? ನಿಜವಾಗಿಯೂ ನಮ್ಮ ಅಪ್ರಾಣಿಗೂ ಸತ್ಯ, ನಮ್ಮ ಮಹಾರಾಜರ ಭಜರಂಗ ಬಲಿ ಆಣಿಗೂ ಸತ್ಯ. ಹಾಗಾದ್ರೆ ನಾನು ಊರಿಗೆ ಹೊರಡುತ್ತೇನೆ. ಅಜ್ಜಿ, ಅಜ್ಜಿ ಬಾಪ್ಪ ಬಾ, ಕಾಲ್ ತೊಳ್ಕೊಂಡ್ ಬಾ. ಇನ್ನೇನ್ ಅಡಿಗೆ ಆಗೋಯ್ತು, ಎಲೆ ಹಾಕ್ಬಿಡ್ತೀನಿ. ನಂಗ್ ಹೊಟ್ಟೆ ತುಂಬಿದೆ ಅಜ್ಜಿ, ಊಟ ಬೇಡ. ಕೈಯಲ್ಲಿ ಕಾಸಿಲ್ಲ, ಅದಕ್ಕೆ ಹಸಿವಿಲ್ಲ. ನಿನ್ ದುಡ್ಡು ಬೇಡ, ಕಾಸು ಬೇಡ. ಮರ್ಯಾದೆಯಾಗಿ ಊಟ ಕೇಳು, ನಾನೇನ್ ದುಡ್ಡನ್ ಪಿಚಾತೀನಿ ತಿನ್ನು ಅನ್ನ ಮಾರ್ಕೊಳಕ್ಕೆ. ನೀ ಯಾರಪ್ಪ? ಗುರ್ತು ಮರೆತು ಬಿಟ್ಟೆ ಅಜ್ಜಿ, ನಾನು ಅರಮನೆ ಕೆಲಸದ ಕಾಳ ಅಲ್ವಾ? ನಿಜ ನಿಜ, ಹಿಂದೆ ಒಂದಿನ ಬಂದಿದ್ದೆ ಅಲ್ವಾ? ಕೇಳು, ಎಲೆ ಹಾಕ್ತೀನಿ ಊಟಕ್ಕೆ. ನಾನೊಬ್ಬನೇ ಅಲ್ಲ ಅಜ್ಜಿ, ಜೊತೆಗೊಬ್ಬ ಗೂಳಪ್ಪನು ಬಂದಿದ್ದಾನೆ. ಹೊರಗಡೆ ಯಾಕಪ್ಪ ನಿಲ್ಲುತ್ತೆ, ಕರಿಬಾರ್ದಾಗಿತ್ತ? ಸರಿ, ಕರಿದೆ, ನಾಲ್ಕು ಸಲ ಇಳಕ್ ಹಾಕಿದ್ದಾನೆ. ಬರ ಬಾ ಗುಳಪ್ಪ, ಅಜ್ಜಿ ಕರೀತಾ ಇದ್ದಾನೆ. ಏನಜ್ಜಿ, ಏನ್ ವಿಶೇಷ? ಮೊದಲು ಊಟ ಆಮೇಲೆ ಮಾತು. ಓ, ಒಳ್ಳೆ ಅಜ್ಜಿ, ಬಂದವರಿಗೆಲ್ಲ ಊಟ ಮಾಡು ಊಟ ಮಾಡು ಅಂತ ಹೇಳ್ತಾ ಇದೆಯಲ್ಲ, ಸಂಪಾದನೆ ಹೇಗೆ? ಯಾರ್ಯಾರ ಊಟ ಎಲ್ಲಿರುತ್ತೋ ಯಾರು ಗೊತ್ತಪ್ಪ? ಅನ್ನದಗಳು ಒಂದೊಂದ್ರಲ್ಲೂ ತಿನ್ನೋರ ಹೆಸರು ಬರ್ದಿರ್ತಾನೆ ಆ ಪರಮಾತ್ಮ. ಅಜ್ಜಿ, ಊಟ ತಡೆದ್ ಮಾಡ್ತೀನಿ. ಸರಿ, ಈ ಊರಿನಲ್ಲಿ ವಿಶೇಷ ಏನು? ವಿಶೇಷ ಏನಪ್ಪ, ಶೇಖರಪ್ಪನ ರಾಜ್ಯದಲ್ಲಿ ಯಾವ್ದಕ್ಕೇನ್ ಕೊರತೆ ಅಂತ. ಹಂಗಂತೀಯ? ಮಳೆ ಬೆಳೆ
ಧರ್ಮದ ಒಳನೆ ಅರಿತಿರುವಾಗ ಬೆಳಗ್ಗೆ ಏನಪ್ಪ ಕಮ್ಮಿ? ಎಲ್ರೂ ನ್ಯಾಯ ನೀತಿಯಿಂದ ನಡ್ಕೋತಾ ಇದ್ದಾರೆ ಅಜ್ಜಿ. ಕೇಳ್ಬೇಕಾ? ಮರ್ತೆ, ಈ ಊರ್ನಲ್ಲಿ ಒಬ್ಬ ಹೂವಿನ ಕಟ ಜಾಸ್ತಿ ಆಗೈತೆ ಕಂಡ್ರಪ್ಪ, ಕೊಬ್ಬು ಸ್ವಾಮ ಇದ್ದಂಗ. ಅವನೇ ಊರಲ್ಲಿ ಅಂದವಾದ ಹೆಣ್ಮಕ್ಳು ಅವನ ಕಣ್ಣಿಗೆ ಬೀಳಕ್ಕಾಗ್ದ. ಮೊನ್ನೆ ಬಲಭದ್ರಪ್ಪನ ಮಗಳು ಮಂಗಳನ್ ಕಣ್ಣಂತೆ ಅವಳನ್ನ ಕಟ್ಕೊಡು ಅಂತ ಆ ಮುದುಕನ್ ಪ್ರಾಣ ಇರ್ತಾನಂತೆ. ಏನಪ್ಪ, ಹೆಂಗಾದ್ರ ಹುಡುಗಿ ಮಾನ ಕಾಪಾಡ್ಬಾರ್ದು. ಅವನ ಮನೆ ಎಲ್ಲ ಇದೆ. ಯಾಕಪ್ಪ ಓಸಿ ಕೆಲ್ಸ ತೋರಿಸ್ತೀನಿ ಇವತ್ ರಾತ್ರಿ ಅವ್ರ ಮನೆಗೆ ಬರ್ತಾನಂತೆ. ಬರ್ಲಿ ಬರ್ಲಿ. ಈ ರೀತಿ ನೀನು ಹಠ ಹಿಡಿಬೇಕಪ್ಪ, ಅವ್ರು ತುಂಬಾ ಕೆಟ್ಟು. ಹಾವು ಮನೆ ಒಳಗೆ ಬರುತ್ತೆ ಅಂತ ಮನೇನೆ ಬಿಟ್ಟು ಹೋಗಕ್ಕಾಗತ್ತೇನಪ್ಪ? ಅವನ ಪುಣ್ಯತನ ಇದ್ರೆ ಅವನ ಮನೆ ಎಷ್ಟಕ್ಕಿರುತ್ತೆ? ಇವತ್ತೇನಾದ್ರೂ ನನ್ನ ಕೆಣಗ್ದ ಹೂಳಿನ ನಮ್ಮ ಮನೆ ಮುಂದೆ ಹುತ್ತಾಕ್ಬಿಡ್ತೀವಿ. ಈ ಊರೇ ಅವನ ಕಂಡ್ರೆ ಹೆದರುತ್ತೆ. ಹುಲಿನ ಕಂಡ್ರೆ ನಾವ್ ಹೆದರ್ತೀವಿ, ನಮ್ಮನ್ ಕಂಡ್ರೆ ಹುಲಿ ಹೆದರ್ತೆ ಕಣಪ್ಪಾಜಿ. ಕಾರ್ ಮೃಗಕ್ಕೆ ಮನುಷ್ಯರ ಮಾತು ಸುಮ್ ಸುಮ್ನೆ ಅರ್ಥ ಆಗಲ್ಲ. ಮಾಂಸ ತುಂಡು ಇಲ್ಲ ಚೌಟಿಗೆ ಏಟು ಎರಡರಿಂದ ಅರ್ಥ ಆಗೋದು. ಮಂಗಳ, ಪೊಲೀಸು ಯಾವ ಪಾಪ ಮಾಡಿದ್ರು ಅದು ಕ್ಷಮೆ ಇರ್ತೈತವ್ವ. ಈ ಊರ್ನಲ್ಲಿ ನಂಬೋರಾಗ ನಮ್ಮನ್ನ ಕಾಪಾಡೋರು ಯಾರೂ ಇಲ್ಲ, ಅವನ್ ಎದುರಿಸೋ ಶಕ್ತಿಯೂ ನಮಗಿಲ್ಲ. ಅದಕ್ಕೆ ಮರ್ಯಾದೆಯಾಗಿ ಈ ಊರ್ ಬಿಟ್ಟು ದೂರ ಹೊರಟಗಳಮ್ಮ. ಹಠ ಮಾಡ್ಬೇಕು, ಬಾ ಅಮ್ಮ ಬಾ. ಈ ಬಂಗಾರದ ಬೊಂಬೆ ನನ್ ಕಣ್ ತಪ್ಪಿಸಿ ಹೊಡ್ಕೊಂಡು ಹಾಕ್ಬೇಕಂತ ಮಾಡಿದೀರ? ಬೇಡ ಬೇಡ, ಅವಳು ತಟ್ಟೆ ಹೋಗ್ ಬೇಡ. ನನ್ ಮಾನವ ಪ್ರಾಣ ಕಾಪಾಡು, ಇಲ್ದ ಹೋದ್ರೆ ಪ್ರಾಣ ಕಳ್ಕೊಂಡ್ಬಿಡ್ತಾಳಪ್ಪ. ವ್ಯಕ್ತಿ ಮಗಳೇ ಮಾಡೇ ಬಂಗಾರದಂತ ಕುಚ್ಚಿಕ್ಕ ಬಿಟ್ಟು ಬಿಡ್ಬೇಕಂತ ಬಿಟ್ಟು ಬಿಡ್ಬೇಕು. ಮಂಗಳ, ಅವನ್ ಸಹವಾಸಕ್ಕೆ ಹೋಗ್ಬೇಡಪ್ಪ. ನಿನ್ನ ಮೈಯಲ್ಲಿರೋ ರಕ್ತ ಒಬ್ಬ ಅಪ್ಪ ಅಮ್ಮಂದೇನ ಅಂತ ಪರೀಕ್ಷೆ ಮಾಡ್ಬಿಡ್ತೀನಿ. ಸತ್ಯ ಧರ್ಮಕ್ಕಿಂತ ಬೇಗ ಯಾಕ ಹೇಳ್ಬೇಕು? ನೀನು ಹೋಗಿ ನೀರು ತಗೊಂಡ್ ಬಾ, ಏನಾಯ್ತು ನಾನು ಹೋಗಿ ನೋಡ್ತೀನಿ. ಸರಿ ಅಪ್ಪಾಜಿ. ಬೇಗ ಹೋಗ. ನಾನು ಅವನ್ನು ಕರ್ಕೊಂಡ್ ಬರ್ತೀನಿ, ಇವನ್ ಜೋಪಾನ ನೋಡ್ಕೊ.
ಅಪ್ಪಾಜಿ ಅಪ್ಪಾಜಿ ಉಸಿರಾಡ್ತಿಲ್ಲ ಅಂತ ಕಾಣುತ್ತ ಅಪ್ಪಾಜಿ. ನಾಡಿ ನೋಡಿದೆ ಅಮ್ಮ, ಜೀವಕ್ಕೆ ಏನು ಹೆದರಿಕೆ ಇಲ್ಲ. ನಂದು ರಾಜಣ್ಣ ಇಲ್ಲಿ, ನಂದು ರಾಜಣ್ಣ ಇಲ್ಲ. ಆ ಹೂಣ ಯಾರಿ? ಹೂಣ ನೋಡಿದ ಪೊಂದಾಕಿ ತಾನು ಜ್ಞಾನ ತಪ್ಪಿದ್ದೋಗಿದ್ದಾರೆ. ಅಪ್ಪಾಜಿ ಅಪ್ಪಾಜಿ, ನನ್ನ ಜೀವ ನನ್ನ ಜೀವ ಅಲ್ಲ ನನ್ನ ಪ್ರಾಣ. ಅಯ್ಯೋ ಅದು ಅಲ್ಲ ಅಪ್ಪಾಜಿ, ನನ್ನ ಮಾನ ಕಾಪಾಡ್ದವ್ರು ಇವರು ಬದುಕೊಂಡ್ಬಿಟ್ರು ಅಪ್ಪಾಜಿ, ಬದುಕೊಂಡ್ಬಿಟ್ರು. ಹಾಲು ತೆಗೆದ್ಕೊಂಡ್ಬಿಡ್ತೀನಿ ಹಾಲು. ಅಜ್ಜ, ನಿನ್ ಮಗಳ ಮನಸ್ಸು ಆನ್ ಅಂತಾನಪ್ಪ. ಅವಳೊಬ್ಳೇನಪ್ಪ ನನ್ನ ಬಾಳಿನ ಊರ್ಗೋದು. ಮಲ್ಲಣ್ಣ ರಾಜಣ್ಣ ಹೇಗಿದ್ದೀಯ? ನನ್ಗೇನು ಬಿಡಪ್ಪ, ಪರವಾಗಿಲ್ಲ. ನಿನಗೆ ಬಲು ಪೆಟ್ಟು ಬಿದ್ದೈತಂತೆ. ಏನಿಲ್ಲ, ಸ್ವಲ್ಪ ಆರಾಮಾಗಿರ್ಬೇಕು. ನೀನು ಆರಾಮಾಗಿರ್ಬೇಕಪ್ಪ. ನನಗೇನು ಬಿಡ ಅಜ್ಜ, ಪರವಾಗಿಲ್ಲ. ಅಪ್ಪಾಜಿ, ಇನ್ನು ನಾಲ್ಕೈದು ದಿವಸ ಹೇಳ್ಬಾರ್ದಪ್ಪ, ಮಲ್ಲಿಗೆ ಇರ್ಬೇಕು. ಯೋ ರಾಜಪ್ಪ, ಹಾಗೆ ಬಿಚ್ಚಿದಪ್ಪ ನೀನ್ ವರ್ಸೆನಾ? ಇಲ್ಲಿ ಯಾರು ಹೂನ್ರಿಲ್ಲ, ನೀನ್ ಏಟ್ಗೆ ರಕ್ತ ಕರ್ಕೊಂಡು ಸಾಯಕ್ಕೆ ಸ್ವಲ್ಪ ಬಿದ್ಕೋ. ಹೈ ಬೇಡ ಬೆಸ್ತ, ನಿಮ್ಮ ಅವನ ಹತ್ರ ಇಟ್ಕೋ. ಅದೆಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಕುಡಿಂದ್ರೆ ಕುಡಿಬೇಕಪ್ಪ. ಅಮ್ಮ, ಅವನಿಗೆ ಹೆಂಗ್ಸರ್ ತಲೆ ಕಂಡ್ರನೆ ಆಗೋಲ್ಲ, ಅದಕ್ಕಾಗಿ ಅವನ ಹಾಗೆ ಹೇಳ್ತಿರೋದು. ನೀನೇನು ತಿಳ್ಕೋಬೇಡಮ್ಮ. ಹಂಗ ನಾನೇ ನಿನ್ನ ಮದುವೆ ಮಾಡ್ಕೋಪ ಅಂತ ಹೋಗಿರ್ಲಿಲ್ಲ ಕಣ. ಯೋ ಯೋ ರಾಜಪ್ಪ ಹೋಗಿ, ನಮ್ಮ ಅಪ್ಪ ಕೊಟ್ರೆ ತಪ್ಪಿಲ್ಲ ತಾನೇ? ಹೇಳಪ್ಪ ನೀನೇ ಕೊಡು. ಹೆಂಗೋ ಏನೋ, ಇನ್ನು ನಾಲ್ಕು ದಿನ ಯಾಟಿಂದ ಆಚೆ ಕಾಲು ತೆಗಿದೇ ಇದ್ರೆ ಆಯ್ತು. ಅಪ್ಪಾಜಿ, ನನ್ನ ಮಗಳು ಹೊರಟು ಮಾತಿಗೆ ನೀವಿಬ್ರು ಬೇಸರ ಪಟ್ಕೋಬೇಡಿ. ಇನ್ಮೇಲೆ ನಿಮ್ ಸೇವೆ ನಾನೇ ಮಾಡ್ತೀನಿ. ದಯವಿಟ್ಟು ನೀವಿಬ್ರು ಹೇಳ್ಬೇಡಿ ಅಪ್ಪ, ಹೇಳಿ. ಮಲ್ಲಣ್ಣ, ನಿನ್ನ ಮನೆಗೆ ಹೋಗಿ ಅಲ್ಲೇನಾಗಿದೆಯೋ ಏನೋ ನೋಡ್ಕೋತಾ ಇರೋ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಅಪ್ಪಾಜಿ ಅಪ್ಪಾಜಿ, ಏನವ ಅಪ್ಪಾಜಿ? ಒಬ್ಬರಿಗೆ ಊಟ ತಂದಿಟ್ಟಿದ್ದೀನಿ, ಇನ್ನೊಬ್ಬರಿಗೂ ತರ್ತೀನಿ, ನೀನೇ ಕೊಟ್ಬಿಡು ಅಂತೆ. ರಾಜಣ್ಣ, ನೀನು ಹೆಂಗಸಿನ ಮುಖ ನೋಡೋಲ್ಲ ಅಂತ ಆಕೆ ಎಷ್ಟು ಗೌರವವಾಗಿ ನಡ್ಕೊಳ್ತಾ ಇದ್ದಾಳೆ ನೋಡ್ತೀಯ. ಪಂಕಜವಲ್ಲಿನೂ ಹೆಣ್ಣೆ, ಈಕೇನು ಹೆಣ್ಣೆ. ಇವಳು ತುಂಬಾ ಒಳ್ಳೆಯವಳು, ಚೆನ್ನಾಗೂ ಇದ್ದಾಳಲ್ಲ. ರಾಜಣ್ಣ, ಮದುವೆ ಮಾಡ್ಕೊಳ್ತೀಯ? ತಗೊಳ್ರಪ್ಪ. ಅಜ್ಜ, ನಾನು ಹಾಲು ಕುಡಿದು ಊರಿಗೆ ಹೋಗ್ತೀನಿ, ಇನ್ಮೇಲೆ ರಾಜನಗೊಬ್ಬರಿಗೆ ಊಟ. ಎಲ್ಲಿ ಹೋಗ್ತೀರಪ್ಪ? ನೀವ್ ಯಾರು ಏನು ಯಾಕೆ ಬಂದ್ರಿ ಒಂದು ಹೇಳೋದೇ ಬೇಡವೆ. ತಾತ, ನಾವಿಬ್ರು ಸ್ನೇಹಿತರು, ಒಂದೇ ಊರಿನವರು, ಎಲ್ಲಾದ್ರೂ ಕೆಲಸ ಹುಡ್ಕೋಣ ಅಂತ ಇಲ್ಲಿಗೆ ಬಂದ್ವಿ. ಎಲ್ಲಿಗಾದ್ರೂ ಯಾಕಪ್ಪ ಹೋಗ್ಬೇಕು? ದೇವ್ರ ಕೊಟ್ಟ ಹಾಗೆ ನನಗೂ ಭೂಮಿ ಕಾಣಿ ಬೇಕಾದಷ್ಟಿದೆ, ನೀವಿಬ್ರು ಇಲ್ಲೇ ಇದ್ದು ಬಿಡಿಯಪ್ಪ. ಇಲ್ಲ ತಾತ, ನಾನು ಖಂಡಿತ ಊರಿಗೆ ಹೋಗಲೇಬೇಕು. ನಾನು ಬರ್ತೀನಿ ತಾತ. ಹಾಲಾದ್ರೆ ಕುಡಿದು ಹೋಗಪ್ಪ. ನೀನ್ ಹಾಲು ಕುಡಿ, ನಾನು ರೊಟ್ಟಿ ತಿಂತೀನಿ. ರಾಜಣ್ಣನ ಜೋಪಾನವಾಗಿ ನೋಡ್ಕೊಳ್ಳಿ. ರಾಜು ಬರ್ಲ? ಅಜ್ಜ ಬರ್ತೀನಿ. ತಂಗಿ ವಾ, ಬರ್ತೀರ ವಾ. ಅಪ್ಪಾಜಿ ಅಪ್ಪಾಜಿ. ಏನವ್ವ? ಅಜ್ಜ, ಎಲ್ಲಿ ನಿಮ್ಮ ಮಗಳು? ನನ್ನ ಮಗಳು ಇಲ್ಲೇ, ಅವಳೇ. ಇದನ್ನು ಕೊಟ್ಕಳ್ತಿ, ನಿನ್ನ ಎದುರಿಗೆ ಬರ್ದೇನೆ ನೀನು ಊಟ ಮಾಡೋದು ನೋಡಿ ಸಂತೋಷ ಪಡಬೇಕು ಅಂತ ಮುಖವೆಲ್ಲ ಕಣ್ಣು ಮಾಡ್ಕೊಂಡು ನಿಂತವಳು.
ನೀನು ಊಟ ಮಾಡು, ನಾನಿಗೆ ಬರ್ತೀನಿ. ನಾನು ಕೋಪಿಸ್ಕೊಳ್ಳಲ್ಲ. ಚೆನ್ನಾಗಿತ್ತ? ಕೂತ್ಕೋ. ಚೆನ್ನಾಗಿದೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಇನ್ಮೇಲೆ ದಿನ ನೀನೇ ಊಟ ತಂದು ಕೊಡ್ಬೇಕು. ಹಂಗಾದ್ರೆ ನೀನ್ ಇಲ್ಲೇ ಇದ್ಬಿಡ್ಬೇಕು. ನನ್ ಮದುವೆ ಮಾಡ್ಕೋತೀಯೋ, ಇಲ್ಲೇ ಇದ್ಬಿಡ್ತೀನಿ. ಏನಂದೆ? ಉಪ್ಪಿನ ಚಪಲ ಮದುವೆಗೆ ಹೆಣ್ಣನ್ನು ಕೇಳುತ್ತಿದೆ ಅಲ್ವೇ? ನನಗೆ ಹೆಂಡಂದಿರಿಗೆ ಏನೂ ಕಡಿಮೆ ಇಲ್ಲ, ಸುಖ ಸಂತೋಷಗಳಿಗೆ ಏನೂ ಕೊರತೆ ಇಲ್ಲ, ಆದ್ರೆ ನಿನ್ನಂಥ ಚೆಲುವೆ ದಿಟ್ಟತನದ ಹೆಂಗಸು ಒಬ್ಬರೂ ಇಲ್ಲವಲ್ಲ ನನ್ನನ್ನು ಕಟ್ಟಿ ಆಡುವುದಕ್ಕೆ. ಅದಕ್ಕೆ ರಾಣಿ ಹೇಳವ, ಜೇನುಗೂಡಿಗೆ ಕೈ ಚಾಚಿದಂತೆ ಚಾಚು ಬಿಟ್ಟೆ. ನಾನೆಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವು. ನನ್ನಲ್ಲಿ ವಿರಸ ಕಟ್ಟಿಕೊಂಡ್ರೆ ನಿನ್ನ ರಾಜ್ಯದ ಗತಿ ದಾರಕ್ಕಿತ್ತ ಗಾಳಿ ಪಟದಂತ ಆಗಿ ಹೋದಿತ್ತಪ್ಪ, ಎಚ್ಚರಿಕೆ. ಏನಾದ್ರೂ ಆಗಲಿ, ಮದುವೆಗೆ ಒಪ್ತೇ ಇರೋ ಈ ರಾಜ್ಯದಲ್ಲಿ ಇಷ್ಟವಿಲ್ಲದವನನ್ನು ಮದುವೆ ಆಗೋದು ಹೇಗ್ ಸಾಧ್ಯ? ಹಾಗೂ ಒಂದು ವೇಳೆ ಹೆಣ್ಣಿನ ಧರ್ಮವೇ ಅದು ಅಂತ ನೀನು ಹೇಳಿದರೆ, ಹೆಣ್ಣು ಪ್ರೀತಿಸೋದು ಒಂದೇ ಸಲ, ಅದು ಒಬ್ಬನ್ನೇ. ಏನು ಮಾಡಲಿ,
ನನ್ನ ಹೃದಯವನ್ನು ಶೇಖರ ವರ್ಮನೆಗೆ ಸೂರೆ ಕೊಟ್ಟು ಬಿಟ್ಟೆ. ಸೂರೆ ಕೊಟ್ಟೆ ಸರಿ, ಆದರೆ ಅವನ್ ನಿನ್ನ ಪ್ರೀತಿಸ್ತಾನೇನು? ನನಗದ್ರ ಅಗತ್ಯವೇ ಇಲ್ಲ. ರಾಣಿ, ಹೆಣ್ಣನ್ನು ಹುಡುಕಿಕೊಂಡು ಗಂಡು ಬಂದರೇನೆ ಗೌರವ ಮಾನ ಮರ್ಯಾದೆ. ಹೆಣ್ಣು ಯಾವಾಗಲೂ ಗಂಡನ್ನು ಹುಡುಕಿಕೊಂಡು ಹೋಗಬಾರದು. ಈಗ ಮಾನ ಗೌರವಗಳ ಪ್ರಶ್ನೆ ಉಳಿದೇ ಇಲ್ಲ. ಅವನ್ನ ಮದುವೆ ಆಗೋದು ಒಂದೇ. ಓ, ನಿನಗೂ ನನ್ನ ಹಾಗೆ ಹುಡುದಿ ದೌರ್ಬಲ್ಯವಿದೆ. ಸರಿ, ಸುಧಾರಿಸ್ತು, ಮತ್ತೊಂದು ಸಾರಿ ಬಂದು ಕಾಣ್ತು. ಬೇಗ ಬಂದ್ಬಿಡ್ತೀನಿ.
ಕಾಡಿನಲ್ಲಿ ಪ್ರಾಣಾಪತಿ ಅಂತ ಸುದ್ದಿ ಕಳಿಸಿದ್ರಲ್ಲ ಎಲ್ಲಿ ಜಗಮಲ್ಲಿ? ಎಂತ ವಿಪತ್ತಿನಲ್ಲೂ ಧೈರ್ಯ ಕಡಬಾರ್ದು, ಆತರ ಪಡಬಾರ್ದು. ಅಂದ್ರೆ ಅಂದ್ರೆ ಅವನು ಉದ್ವಿಗ್ನರಾಗಬಾರದು. ಉಪದೇಶ ಏನಾಗುತ್ತೆ ನನ್ನ ಜಗಮಲ್ಲಿಗೆ? ಈ ಸುದ್ದಿ ಯಾರಿಗೂ ಸಮಂಚು ಯಾರು ನನಗೆ ತಿಳಿಸಲಿಲ್ಲ. ಅಂಥ ಮಿತ್ರನೇ ಹೋಗಲ್ಲ, ಆರು ಬದುಕಿ ಏನ್ ಪ್ರಯೋಜನ? ಯಾಕೆ ರಾಜ ಹಾಗೆ ನೋಡ್ತಾ ಇದೀಯಾ ಮಂತ್ರಿಗಳೇ? ಓ ಅದೇ ನೋಡ್ದ್ಯಾ ರಾಜ, ನಿನ್ನ ಮಂತ್ರಿಗಳು ಎಂತಹ ಮೇಧಾವಿಗಳು ಅಂತ ದೇಶದಲ್ಲಿ ಕ್ಷಾಮ ಶತ್ರುಗಳು ಮುತ್ತಿಗೆ ಹಾಕ್ತಾರೆ ಅಂತ ಹೇಳಿ ಕಳಿಸ್ತಾ ಇದ್ದಿದ್ರೆ ನೀನ್ ಇಲ್ಲಿಗೆ ಬರ್ತಾ ಇದೀಯನು? ಹೀಗೋ ಸಮಾಚಾರ? ನಮ್ಮ ಅಪರಾಧ ಕ್ಷಮಿಸ್ಬೇಕು ಪ್ರಭು, ತಮ್ಮನ ಅಲ್ಲಿಂದ ಕರೆಸಬೇಕು ಅಂತ ಜಗಮಲ್ಲರಲ್ಲಿ ನಾವು ಹಂಚಿಕೆ ಕೇಳಿದ್ವು. ಅದಕ್ಕೆ ಅವರು ರಾಜ್ಯದಲ್ಲಿ ಕ್ಷಾಮ ಶತ್ರುಗಳು ಮುತ್ತಿದ್ದಾರೆ ಅಂತ ಹೇಳಿ ಕಳಿಸಿ ಅವರು ಬರ್ತಾರೆ ಅಂತ ಹೇಳಿದ್ರು ಇವರು. ಹಾಗೆ ನನಗೆ ಯಾರು ಹೇಳಲೇ ಇಲ್ವಲ್ಲ, ಹಾಗಂತ ಹೇಳಿದ್ರೆ ತಾವು ನಂಬುತ್ತಿರ್ಲಿಲ್ಲ. ನಮ್ಮ ದೇಶ ಸುಭಿಕ್ಷವಾಗಿರುವ ವಿಷಯ ತಮಗೆ ಗೊತ್ತೇ ಇದೆ, ಅದರಿಂದ ಜಗಮಲ್ರಿಗೆ ಪ್ರಾಣಾಪತ್ತು ಅಂತ ನಾನೇ ಹೇಳಿ ಕಳಿಸ್ಬೇಕಾಯ್ತು ಪ್ರಭು. ಜೈ ಭಜರಂಗ ಬಲಿ. ನೋಡಿದ್ಯಾ ರಾಜ, ನಿನ್ನ ಈ ದೇಶ ಕರೆಸ್ಕೊಳ್ಳೋಕೆ ನಾನು ಸಾಯಿಸಿದ್ರು. ಛೇ ಛೇ, ಹಾಗೆಲ್ಲಾದ್ರೂ ಉಂಟೆ? ಪ್ರಭುಗಳಿಲ್ಲದ ಈ ರಾಜ್ಯದಲ್ಲಿ ತಂದೆ ತಾಯಿಗಳಿಲ್ಲದ ತಬ್ಬಲಿ ಮಕ್ಕಳು ಆಗಿದ್ದವು, ಅದಕ್ಕಾಗಿ ಈ ಪ್ರಯತ್ನ ನಡೆಸಿದ್ದು. ದಯವಿಟ್ಟು ಕ್ಷಮಿಸಿ. ರೈತಗಿರಿ, ನೀವೇನೇ ಹೇಳಿ ಮಂತ್ರಿಗಳೇ, ಜಗಮಲ್ಲ ಮರಣಮುಖದಲ್ಲಿದ್ದಾನೆ ಅಂತ ಕೇಳಿದ ಮಾತು ನನಗೆಷ್ಟೊಂದು ಯಾತನೆ ಕೊಟ್ಟುಬಿಡ್ತು ಗೊತ್ತೇ? ರಾಜ, ಸಾಯಿದೆ ಇರೋನ್ನ ಸತ್ತಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ 100 ವರ್ಷ ಆಯಿಸು. ದೇವರ ದಯದಿಂದ ಹಾಗೆ ಆಗಲಪ್ಪ ನಿನಗೆ. 100 ವರ್ಷ ನಾವಿಬ್ರು ಹೀಗೆ ಇರೋಣ. ಅಯ್ಯೋ ರಾಜ, ರಾಜ. ಮಹಾಸ್ವಾಮಿ, ಮಹಾಸ್ವಾಮಿ. ಯಾರ ಜ್ಯೋತಿಷನಂತೆ ತಮ್ಮನ್ನೇ ನೋಡ್ಬೇಕಂತೆ. ಈಗ ಸಮಯವಿಲ್ಲ ಮಂತ್ರಿಗಳೇ. ಪ್ರಭು, ಅವನಿಗೆ ಏನಾದ್ರೂ ಹೇಳಿ ಕಳಿಸಿಬಿಡಿ, ಇಲ್ಲವೇ ನಾಳೆ ಉದ್ಯಾನವನದಲ್ಲಿ ನೋಡೋಣ. ಬಾ ಮಿತ್ರ, ಈ ಅನಿಷ್ಟ ವಾಕ್ಯ ಪರಿಹಾರಕ್ಕೆ ಭಜರಂಗ ಬಲಿ ಪ್ರಾರ್ಥನೆ ಮಾಡೋಣ. ಇವರೇ ಆ ನಿಮ್ಮ ಜ್ಯೋತಿಷ್ಕರು? ಹೌದು ಮಹಾಪ್ರಭು. ನಮಸ್ಕಾರ. ಕುಳಿತುಕೊಳ್ಳಿ. ಕಲ್ಲೂರು ಕಾಳಮ್ಮ, ಮಾಲೂರು ಮಾದಮ್ಮ, ಮೈಸೂರು ಚಾಮುಂಡಮ್ಮ, ಶೃಂಗೇರಿ ಶಾರದಮ್ಮ, ನೀವೆಲ್ಲ ಬಂದು ನನ್ನ ನಾಲ್ಗೆ ಮೇಲೆ ಕೂತು ನಾನಾಡಿದ ಮಾತು ನಿಜ ಮಾಡಿಯಮ್ಮ. ಜೈ ಜಗದೀಶ್ವರಿ, ಜೈ ಜಗದಂಬೆ. ಜೈ ಜಗದಂಬೆ. ಮಹಾರಾಜ, ಕೈ ಇಲ್ಲಿ ಕೊಡಿ. ಸೊಗಸಾದ ಕೈ, ಸೊಗಸಾದ ಕೈ. ಸಿರಿ ಇದೆ, ಸಂಪತ್ತಿದೆ, ಸೌಭಾಗ್ಯವಿದೆ, ಆದರೂ ಏನೋ ಒಂದು ಬೇಕಾಗಿದೆ. ಏನೂ ಬೇಕಾಗಿಲ್ಲ, ಅಷ್ಟೈಶ್ವರ್ಯ ತುಂಬಿದೆ, ಹೆಂಡತಿ ಮಕ್ಕಳು ಆರೋಗ್ಯ ಎಲ್ಲ ಚೆನ್ನಾಗಿದೆ. ಮಂತ್ರಿಗಳೇ, ನಿಮ್ಮ ಮಹಾರಾಜರು ಸುಳ್ಳು ಹೇಳುತ್ತಿದ್ದಾರೆ. ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ. ರಾಜ, ಸುಳ್ಳಾಡಿದರೆ ನಮ್ಮ ದೇವರು ಖಂಡಿತ ಒಪ್ಪುವುದಿಲ್ಲ. ನಾನು ಸುಳ್ಳಾಡಿಲ್ಲ. ಭಜರಂಗ ಬಲಿಯ ಭಕ್ತ, ಬ್ರಹ್ಮಚರ್ಯದಲ್ಲಿ ಆಸಕ್ತ, ನಿನಗಿನ್ನೂ ಮದುವೆ ಆಗಿಲ್ಲ, ಹೆಂಡತಿ ಮಕ್ಕಳು ಹೇಗೆ ಇರುತ್ತಾರೆ? ಭಲೇ ಭಲೇ ಸ್ವಾಮಿ, ತಾವು ಸತ್ಯನೇ ಹೇಳಿದೆ, ಆದರೆ ನಾನು ಸುಳ್ಳು ಹೇಳಿಲ್ಲ. ರಾಜ್ಯದ ಒಡೆಯ ಅಂದ್ರೆ ಏನರ್ಥ? ಪ್ರಜೆಗಳಿಗೆ ರಾಜನೇ ತಂದೆ, ಹೌದಲ್ವೋ? ಓ, ಅರ್ಥದಲ್ಲಿ ಹೆಂಡತಿ ಮಕ್ಕಳೆಂದಿರೋ. ಸರಿ ಸರಿ. ರಾಜ, ನಿಮಗೆಲ್ಲ ಇದ್ದರೂ ಏನೋ ಒಂದು ಕಮ್ಮಿಯಾಗಿದೆ. ಆ ಕಮ್ಮಿಯಾಗಿರೋದಕ್ಕೆ ಮನಸ್ಸಿನಲ್ಲಿ ಈಗ ಒಂದು ಎಣಿಕೆ ಹಾಕಿದ್ದೀನಿ, ಏನಾಗುತ್ತೆ ಹೇಳಿ ಗುರುವೆ. ಅದು ಸದ್ಯದಲ್ಲೇ ಪೂರ್ತಿಯಾಗುತ್ತದೆ. ನಾವು ಹಿಮಾಚಲದಿಂದ ಬಂದವರು, ಸುಳ್ಳು ಹೇಳುವುದಕ್ಕೆ ಗೊತ್ತಿಲ್ಲದವರು. ನಾವು ಒಂದೊಂದು ಮಾತು ಹೇಳಿದರೆ ಅದು ಒಂದೊಂದು ಅಕ್ಷರವೂ ನಿಜವಾಗಿ ನಡೆಯುತ್ತೆ. ಅದೇನ್ ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ಪೂರ್ಣವಾಗಿ ಹೇಳಿ ಗುರುವೆ. ಕಂಕಣ ಬಲ ಒರಗಿದೆ, ಕಲ್ಯಾಣ ಬಲು ಬೇಗ ಆಗುತ್ತೆ. ಇದ್ದದನ್ನಿದ್ದಾಗೆ ಹೇಳಿದ್ರಲ್ಲ ಸ್ವಾಮಿ. ಸ್ವಾಮಿ, ನಿಮ್ ಬಾಯಿಗೆ ಸಕ್ಕರೆ ಹಾಕಬೇಕು. ಪ್ರಭು, ಹಾಗಾದ್ರೆ ತಾವು ಮದುವೆ ಮಾಡಿಕೊಳ್ಳುವುದಾಗಿ ತೀರ್ಮಾನಿಸಿಬಿಟ್ಟೆ? ಬಹಳ ಸಂತೋಷ, ಬಹಳ ಸಂತೋಷ. ಅಂದ್ಮೇಲೆ ಪಂಕಜಲ್ಲಿ ಮಹಾರಾಣಿಯವರಿಗೆ ಹೇಳಿ ಕಳಿಸಿಬಿಡೋಣ. ಅಯ್ಯೋ, ಅವ್ರು ನಮಗಿಂತ ಚಾಣಾಕ್ಷರು, ಈಗಾಗಲೇ ಈ ವಿಷಯ ಅವರು ತಿಳಿದುಕೊಂಡು ಬಿಟ್ಟಿರುತ್ತಾರೆ. ನೀನು ಬಹಳ ಬುದ್ಧಿವಂತ ರಾಜ. ನೀನು ಆರಿಸಿಟ್ಟಿರುವ ಆ ಹೆಣ್ಣು ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಸಿದ್ಧವಾಗಿದೆ. ನಿನ್ನ ಊಹೆಗಳೆಲ್ಲ ನಿಜವಾಗುತ್ತದೆ. ಸ್ವಾಮಿ, ಸ್ವಾಮಿ,
ತಾವು ತ್ರಿಕಾಲ ಜ್ಞಾನಿಗಳು. ಆಹಾ, ತ್ರಿಕಾಲ ಜ್ಞಾನಿಗಳು. ಶುಭವಾಗಲಿ, ಕಲ್ಯಾಣವಾಗಲಿ, ನಮ್ಮ ಮೇಲೆ ನಿಮಗಿರುವ ನಂಬಿಕೆ ಶಾಶ್ವತವಾಗಿರಲಿ. ಇರ್ಲಿ ಇರ್ಲಿ, ಆಗಲಿ. ಜ್ಯೋತಿಷ್ಯವೆಂದರೆ ನಂಬದಿದ್ದ ನನಗೆ ಅದರ ಮೇಲೆ ಅಪೂರ್ವ ವಿಶ್ವಾಸ ಹುಟ್ಟಿಸಿಬಿಟ್ರಿ. ಆ ಮಂತ್ರಿಗಳೇ, ಪ್ರಭು, ಈ ಮಹಾ ಅಜ್ಞಾನಿಗಳಿಗೆ, ಆ ಹಲ ಅಜ್ಞಾನಿಗಳಿಗೆ ಬಹುಮಾನವನ್ನು. ಈಗ ಬೇಡ, ಈಗ ಬೇಡ. ನೀನು ಮಾಂಗಲ್ಯ ಕಟ್ಟಿದ ಮೇಲೆ ನಾನೇ ಕೇಳಿ ತೆಗೆದುಕೊಳ್ಳುತ್ತೇನೆ. ತಮ್ಮ ಸಂತೋಷ, ತಮ್ಮ ಸಂತೋಷ, ಬರುತ್ತೆ. ಹೇಗೆ ನಮ್ಮ ಜ್ಯೋತಿಷ್ಯ? ಪಂಕಜೂರಿ ಮಹಾರಾಣಿಯವರೇ? ಹೌದು, ಅಂಕುರಾರ್ಪಣ ಮಾಡಿಬಿಟ್ಟೆ. ಬೇಗ ಮದುವೆಗೆ ಏರ್ಪಡಿಸಿ, ಅಲ್ಲಿ ನಾನು ತಯಾರಾಗುತ್ತೇನೆ. ಪ್ರಭು, ನಾಳೆ ಶ್ರಾವಣದಲ್ಲಿ ಲಗ್ನಗಳು ಪ್ರಶಸ್ತವಾಗಿದೆಯಂತೆ ಪ್ರಭು. ಶ್ರಾವಣದವರೆಗೂ ಕಾಯೋದಕ್ಕೆ ಸಾಧ್ಯವಿಲ್ಲ ಮಂತ್ರಿಗಳೇ, ಆದಷ್ಟು ಬೇಗ ಮದುವೆ ಮುಗಿದು ಹೋಗ್ಬೇಕು. ಬಹಳ ಸಂತೋಷ. ಹಾಗಾದರೆ ನಾನೀಗಲೇ ಪುರೋಹಿತರನ್ನು ಕರ್ಕೊಂಡ್ಬಿಡ್ತೇನೆ. ಬೇಡ ಬೇಡ, ನಾವೇ ಅಲ್ಲಿಗೆ ಹೋಗಿ ಒಳ್ಳೆ ಲಗ್ನ ನೋಡಿ ಮದುವೆ ಮುಗಿಸಿಕೊಂಡೇ ಬಂದು ಬಿಡೋಣ. ಹಾಗಾದ್ರೆ ಈಗಲೇ ರಾಜಪರಿವಾರವನ್ನೆಲ್ಲ ಸಿದ್ಧಪಡಿಸಿಬಿಡ್ಲೇ ಪ್ರಭು. ಬೇಕಾಗಿಲ್ಲ, ಕೇವಲ ಆಪ್ತರಾದ ನೀವು ನಾಲ್ಕಾರು ಜನ ಬಂದ್ರೆ ಸಾಕು. ಈಗಲೇ ಹೊರಡೋಣ. ಆ ಅಪ್ಪಣ್ಣ, ಈಗಲೇ ಹೋಗಿ ಜಗಮಲ್ಲಿಗೆ ತಿಳಿಸು, ಹಾಗೆ ಇಬ್ರು ಮೈಗಾಲ ಆಳುಗಳಿಗೂ ಹೇಳು. ಹೌದು ಹೌದು, ಎಲ್ಲರೂ ವೇಷಾಂತರದಿಂದ ಬರಬೇಕು. ಪ್ರಭು, ನಾನು ಹೇಳಿದ ಹಾಗೆ ಮಾಡಿ ಹೋಗಿ. ಬಂದ್ಬಿಟ್ಟಿಯಪ್ಪ, ಬಾ ಬಾ. ಸದ್ಯ ಆ ಜೀವ ಉಳಿತಲ್ಲ, ಬಾಪ್ಪ ಬಾ. ಬಂದ್ರಪ್ಪ ಬನ್ನಿ, ಸ್ವಲ್ಪ ಕುತ್ಕೊಳ್ಳಿ. ಎಲ್ಲ ಇದೆ, ಅನ್ನ ಒಂದ್ ಮಾಡ್ಬಿಡ್ತೀನಿ. ಅಜ್ಜಿ, ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬೇಕು. ಆಮೇಲೆ ನಿನ್ ಕೈಲಿ ಮದುವೆ ಊಟನೇ ಹಾಕಿಸ್ತೀನಿ ಅವ್ರಿಗೆ. ಜಯದೇವ, ನೀವು ಪಕ್ಕದ ಬೀದಿಯಲ್ಲಿರೋ ಬಲಭದ್ರನ ಮನೆಗೆ ಹೋಗಿ ಅವನ ಮಗಳು ಮಂಗಳೇನ ನಾನು ಮದುವೆ ಮಾಡಿಕೊಳ್ಳಬೇಕೆಂದಿದ್ದೇನೆಂದು ತಿಳಿಸಿ ಅವನನ್ನು ಒಪ್ಪಿಸಿ ಕರೆದುಕೊಂಡು ಬನ್ನಿ. ನೀವು ಹೇಳ್ತಾ ಇರೋದು ಚೆನ್ನಾಗಿ ಯೋಚನೆ ಮಾಡಿದ್ದೀನಿ. ಅಧಿಕ ಪ್ರಸಂಗ ಬೇಡ, ಹೇಳದಷ್ಟು ಕೆಲಸ ಮಾಡಿ. ಹುಲಿ ಹಾಸಿದ್ರೆ ಹುಲ್ಲು ತಿನ್ನಬಾರದು. ಹೋಗಿ. ಇಷ್ಟ ಮೇಲೆ ತಮ್ಮ ಚಿತ್ತ. ಅಜ್ಜಿ ಅಜ್ಜಿ, ಮಂಗಳ ಹೇಗಿದ್ದಾಳೆ? ಅಜ್ಜಿ, ನೀನು ಹೋದಾವತ್ತೆ ಅವಳ ಪ್ರಾಣ ನಿನ್ ಜೊತೆಗೆ ತಗೊಂಡೋದಲ್ಲ. ಅಜ್ಜಿ, ಸುಮ್ಕೇರಪ್ಪ ಸಾಕು. ಒಂದ್ ಕಡೆ ನಿಂತ ಕಡೆ ಅವಳು ನಿನ್ನ ನೆನಕೊತ್ತಾ ಹುಚ್ಚಿರ್ದೋಳ ಆಗಿದ್ದಾಳೆ. ಅಪ್ಪ ಸತ್ಯ, ಅಷ್ಟೇ ತಾನೆ? ನಾನು ಹೋಗಿ ಅವಳು ನೋಡ್ಕೊಂಡು ಬರ್ತೀನಿ. ಅವಳು ಇಷ್ಟೊತ್ತು ನನ್ನ ಮನೇಲಿರಲ್ಲ. ಅವಳು ಎಲ್ಲಿರ್ತಾಳೆ ಅಂತ ನನಗೆ ಗೊತ್ತಜ್ಜಿ. ನನ್ ಗೊತ್ತು ನಿನ್ ಸ್ವಭಾವ, ನಾನೇ ನಿನ್ನ ಹತ್ರ ಮಾತಾಡಲ್ಲ. ಹೋಗು, ನಾನು ನಿನ್ ಸಂಘ ಬಿಟ್ಟೇ ಬಿಟ್ಟೆ. ಟೂ ಟೂ ಟೂ, ಹೋಗು. ಇನ್ಮೇಲೆ ನೀನ್ ಇಲ್ಲಿ ಬರ್ಲೇಬೇಡ. ಮಂಗ್ಳ ಮಂಗ್ಳ, ನನ್ ತಪ್ಪು ಕ್ಷಮಿಸ್ಬಿಡು ಮಂಗ್ಳ. ಮಲ್ಲಯ್ಯನ ಕಾಯಿಲೆ ತುಂಬಾ ಜಾಸ್ತಿ ಆಗೋಯ್ತು, ಅದಕ್ಕೆ ಬರೋಕ್ ತಡವಾಗೋಯ್ತು. ಇನ್ಮೇಲೆ ನಿನ್ನನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸತ್ಯವಾಗಲು. ಸತ್ಯವಾಗಿ ಸತ್ಯವಾಗಿ ರಾಜ. ಓ, ನಾನೇ ನಿನ್ನ ಹತ್ರ ಮಾತಾಡೋದು. ಯಾಕೆ? ಇನ್ಮೇಲೆ ನನ್ನನ್ ಬಿಟ್ಟೆಲ್ಲೂ ಹೋಗಲ್ಲ ಅಂತ ದೇವ್ರ ಮುಂದೆ ಸತ್ಯ ಮಾಡಿದ್ರೇನೆ ನಾನು ನಿನ್ ಜೊತೆಗ್ ಮಾತಾಡೋದು. ಇನ್ಮೇಲೆ ನಿನ್ ಬಿಟ್ಟು ನಾನಿರೋದೇ ಇಲ್ಲ. ತಗೋ, ನಿನ್ ಮುಟ್ಟಿ ಸತ್ಯ ಮಾಡ್ತೀನಿ, ನಿನ್ನೇ ಮದುವೆ ಆಗ್ತೀನಿ. ಸತ್ಯವಾಗಿ ತಗೋ, ಹಿಡ್ಕೋ. ಹಾಕು.
ದೇವ್ರೆದ್ರಿ ಮದುವೆ ಆಯ್ತು ಅಂತ ನಂಬು. ಈ ಮದುವೆ ನಡೀಕೂಡುದು. ಮಂಗಳ, ಇವರು ನಮ್ಮ ಮಹಾರಾಜರು ಪ್ರಭು. ಬೆಳ್ಳಿಗಿರೋದೆಲ್ಲ ಹಾಲು ಅಂತ ತಿಳಿದಿರೋ ನಮ್ಮನ್ನ ವಂಚಿಸಬಹುದೇ ಪ್ರಭು? ಇದು ರಾಜಕುಲಕ್ಕೆ ಅವಮಾನ. ರಾಜರು ಯಾರನ್ನು ಮದುವೆ ಆಗಬೇಕಾದರೂ ಮಂತ್ರಿಮಂಡಲದ ಒಪ್ಪಿಗೆ ಬೇಕೇ ಬೇಕು. ಅದು ರಾಜ್ಯದ ಮಾನ ಗೌರವಗಳನ್ನು ಕಾಪಾಡುವಂತಿರಬೇಕು. ಹಾಗಿದ್ರೆ ನನಗೆ ನಿಮ್ಮ ರಾಜ್ಯವೇ ಬೇಡ. ಇದೆಂಥ ಮಾತು ಮಂತ್ರಿಗಳೇ? ಮಹಾರಾಜನನ್ನು ಮದುವೆ ಆಗಿ ಆಗಿ ಅಂತ ಬರವಂತ ಪಡಿಸ್ತಿದ್ದೀರಿ. ಈಗ ಮದುವೆ ಮಾಡ್ಕೊಳ್ತೀನಿ ಅಂದ್ರೆ ಬೇಡ ಬೇಡ ಅಂತೀರಾ? ಸ್ವಾಮಿ, ನಿಮಗೆ ಮಹಾರಾಜರು ಬೇಕೋ ಬೇಡವೋ? ಬೇಕು. ನಾನು ನಿಮಗೆ ಬೇಕೆಂದರೆ ನಾಳೆ ನಿಮ್ಮ ಈ ಮಹಾರಾಣಿಯನ್ನು ಸ್ವಾಗತಿಸಲು ಅರಮನೆಯಲ್ಲಿ ಸಿದ್ಧರಾಗಿ. ಪ್ರಭು ಚಿತ್ತ. ಮಹಾರಾಣಿ ಒಪ್ಪಿಸ್ಕೊಳ್ಳಿ. ಚೆಂದಾಗಿದೆ. ಇನ್ನು ಮುಂದೆ ನೀವಿಬ್ಬರೇ ನನ್ನ ತಂದೆ ತಾಯಿ. ನಮಸ್ತೆ. ಶೇಖರವರ್ಮನಿಗೆ ಮದುವೆ ಆಗಿ ಹೋಯಿತು. ನಿನಗೆ ಗೊತ್ತೇ? ಗೊತ್ತು. ಈಗ ಅವನು ಆ ಹಳ್ಳಿಯ ಹುಡುಗಿಯೊಂದಿಗೆ ಆನಂದದಲ್ಲಿ ಓಲಾಡುತ್ತಿದ್ದಾನೆ. ಅದು ಗೊತ್ತು. ಗೊತ್ತು. ನಿನ್ನ ಆಸೆ ಸೇಡು. ಸೇಡು. ಉರಿದು ಪಂಕಜವಲ್ಲಿ ಕೂಡು. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ಯೋ ನೀನು? ಈ ಜನ್ಮದಲ್ಲಿ ಪ್ರೀತಿಸಿದವನನ್ನು ಮದುವೆ ಮಾಡಿಕೊಳ್ಳಲಾಗಿಲ್ಲ. ನಿನ್ನ ವೇದಾಂತ ಬೇಡ. ಹೇ ಹುಚ್ಚಿ, ನನ್ನದು ವೇದಾಂತವಲ್ಲ, ಅನುಭವದ ಸಿದ್ಧಾಂತ. ನಿನ್ನ ಸಿದ್ಧಾಂತ ಕೆಲವೇ ದಿನಗಳಲ್ಲಿ ಏನಾಗುತ್ತದೆ ಎಂದು ಕಾದು ನೋಡು. ಆ ಶೇಖರ ವರ್ಮನು ತಾನಾಗಿ ಬಂದು ನನ್ನ ಕಾಲ ಮೇಲೆ ಬಿದ್ದು ಮದುವೆ ಮಾಡಿಕೋ ಮದುವೆ ಮಾಡಿಕೋ ಎಂದು ಗೋಬರಿಯುವಂತೆ ಮಾಡುತ್ತೇನೆ. ಹೆಣ್ಣು ಸಂತೋಷನ ಕೊಡಬೇಕು ತಗೋಬೇಕು. ಹೋಗೋವಾಗ ನಗುತ್ತ ನಗುತ್ತ ಹೊರಟೋಗ್ಬೇಕಪ್ಪ. ಅದು ಬಿಟ್ಟು ಗಂಡ ಹೆಂಡತ್ರ ಪ್ರೇಮಕ್ಕೆ ಮುಳ್ಳಾದ್ರೆ ನಿನಗೊಳ್ಳೇದಾಗಲ್ಲ. ಕೆಟ್ಟದ್ದಕ್ಕೆ ಸಿದ್ಧವಾಗಿ ಇದ್ಮೇಲೆ ನಿನ್ನನ್ನು ಯಾಕೆ ಮದುವೆ ಮಾಡ್ಕೋಬಾರ್ದು? ನಿನ್ನ ಪ್ರೀತಿಸೋಲ್ಲ, ನನಗ್ ಗೊತ್ತು. ಬೇಡ, ನಾನ್ ನಿನ್ನ ಪ್ರೀತಿಸ್ತೀನಲ್ಲ. ನಿನ್ನ ಆಸೆ ತೀರಿದ್ರು ನಿನ್ನ ಸೇರಿ ತೀರಿಸ್ಕೊಳಕ್ಕೆ ನನ್ನ ಉಪಯೋಗಿಸ್ಕೋಬಹುದು. ಅಂತ ಕಾಲಕ್ಕೆ ಪ್ರಾಣ ಬಿಟ್ಟು ಸತ್ತೀನಿ. ಆದ್ರೆ ನಿನ್ನಂತ ಕೆಟ್ಟವನ್ ಮದುವೆ ಆದ ಸಹಾಯ ಕೇಳೋದಿಲ್ಲ. ನಿನ್ನ ಸಾಯೋಕ್ ಮಾತ್ರ ನಾನು ಬಿಡೋಲ್ಲ. ಪಂಕಜ, ಅನುಭವಿಸಬೇಕಾದ್ದು ಬೇಕಾದಷ್ಟಿದೆ. ನಿನ್ನಂತ ನೀಚ ಸ್ವಾರ್ಥಿ ಕೃತ್ರಿಮದ ಹುಳು ಜೊತೆಲೆ ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಯಾವುದೇ ಪ್ರಪಂಚದಲ್ಲಿ ಕೆಟ್ಟದ್ದು ಬೀಸಿ ಬರೋ ಬಿರುಗಾಳಿ, ಉಕ್ಕಿ ಬರೋ ಪ್ರವಾಹ, ಉರಿಕಕ್ಕೋ ಜ್ವಾಲಾಮುಖಿ, ಮುಪ್ಪು ಮರಣ, ಇವುಗಳು ನೀನು ಬೇಡ ಅಂದ್ರೆ ನಿಲ್ಲೋಲ್ಲ, ಬೇಕು ಅಂದ್ರೆ ಬರೋಲ್ಲ. ಹುಚ್ಚಿ, ಪ್ರಪಂಚದಲ್ಲಿ ಒಂದಕ್ಕೆ ಒಳ್ಳೆಯದು ಒಂದಕ್ಕೆ ಕೆಟ್ಟದ್ದು ಅಂತ ಹೆಸರಿಟ್ಟರವರೇ ನಾವು. ಮನುಷ್ಯನ ಜೊತೆಯಲ್ಲೇ ಹುಟ್ಟಿ ಬರೋ ಕೆಟ್ಟದ್ದನ್ನ ದೂರ ಮಾಡುವ ಅಧಿಕಾರ ನಿನಗಿಲ್ಲ. ನಾನು ಕೆಟ್ಟವನು ಒಳ್ಳೆಯವನು ಆ ವಿಷಯ ಬೇಡ. ಅಂತೂ ನಾನು ನಿನ್ನನ್ನು ಪ್ರೀತಿಸ್ತೇನೆ, ಮನಸಾರ ಪ್ರೀತಿಸ್ತೇನೆ. ನೀನು ನನ್ನನ್ನು ಮದುವೆ ಆಗು, ಮಾತ್ರ ಸಹಾಯ ಬೇಡ. ಹೆಚ್ಚು ಮಾತಾಡಿದ್ರೆ ನಿನ್ನ ಮೇಲೆ ಯುದ್ಧವನ್ನೇ ಮಾಡಬೇಕಾದೀತು. ಎಚ್ಚರಿಕೆ. ಯುದ್ಧ ಮಾಡೋದು ಅಂದ್ರೆ ನಮಗೆ ನೀರು ಕುಡ್ದಷ್ಟೇ ಸರಾಗ. ಅದಕ್ಕೋಸ್ಕರ ಹೆದರ್ಬೇಕಾಗಿಯೂ ಇಲ್ಲ, ತಯಾರಾಗಬೇಕಾದ್ಯೂ ಇಲ್ಲ. ಮೊದಲು ಮದುವೆ ಆಗೋಣ, ಆಮೇಲೆ ಯುದ್ಧ ಮಾಡೋಣ. ಕೂಗಾಡಿ ಸುಸ್ತಾಗ್ತಾ ಇದೆಯಾ? ಸುಧಾರಿಸು, ಇನ್ನೊಂದು ಸಾರಿ ಬಂದು ಕಾಣ. ಏನು ಜಗಮಲ್ಲು? ನಮಸ್ಕಾರ. 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 ಏನು ಉದ್ಯಾನವನದಲ್ಲಿ ಮಹಾರಾಣಿಯವರ ದರ್ಶನಕ್ಕೋ?
ಎಲ್ಲಿವರೆಗೆ ಬಂತು ಯುದ್ಧ ವಿದ್ಯಾಭ್ಯಾಸ? ಚೆನ್ನಾಗಿ ನಡೀತಾ ಇದೆ. ಹೀಗೆ ಹೇಳ್ಕೊಟ್ರೆ ಸಾಕು, ಹಾ ಕಲ್ತ್ಕೋತಾ ಇದ್ದಾರೆ ಮಹಾರಾಣಿಯವರು, ತುಂಬಾ ಚುರುಕು. ನೀವು ಹೇಳ್ಕೊಟ್ಟ ಮೇಲೆ ಕೇಳಬೇಕೆ ಅವ್ರಿಗೆ ಅಂತ ಕಾಣುತ್ತಿದ್ರು. ಚೆನ್ನಾಗಿದೆ ಇಲ್ಲಿ, ಎಂಥ ಸೊಗಸಾದ ಹೂಗಳಂತ ಇರ್ತೀರಪ್ಪ ನೀವು. ನಿಮಗೇನ್ ಬೇಡಿ ಜಗಮಲ್ಲರೇ, ರಾಜ ಅನುಗ್ರಹ ಒಂದು ಕಡೆ, ರಾಣಿ ಅನುಗ್ರಹ ಬೇರೊಂದು ಕಡೆ, ಎಲ್ಲ ತಮ್ಮ ಆಶೀರ್ವಾದ. ಜಗಮಲ್ರೆ, ನಮ್ಮ ಆಶೀರ್ವಾದ ಏನ್ ಬಂತು? ಇನ್ನು ಮೇಲೆ ನಿಮ್ಮ ಅನುಗ್ರಹ ಇರಬೇಕು ನನ್ನ ಮೇಲೆ. ಅಷ್ಟು ದೊಡ್ಡ ಮಾತ್ಯಾಕೆ, ನನ್ನಿಂದ ಏನ್ ಸೇವಬೇಕು ಕೇಳಿ. ಈಗ ಸದ್ಯ ನಿಮ್ಮ ಅಭ್ಯಾಸ ಮುಂದುವರಿಯಲಿ, ನಮ್ಗೇನ್ ಬೇಕು ಅನ್ನೋದನ್ನ ಸಾವಕಾಶವಾಗಿ ಕೇಳ್ತೀವಿ. ಈಗ ತೆಗೆದುಕೊಳ್ಳಿ ಇದನ್ನು. ನಿಮ್ಮ ಮಹಾರಾಜರ ಸ್ನೇಹ ಬಾಂಧವ್ಯ ಚೆನ್ನಾಗಿ ಬೆಳೆಯಲಿ. ಬಹಳ ಸಂತೋಷ, ನಾನೇ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮಹಾರಾಣಿ, ಮಹಾರಾಣಿ ಬಂದ್ಬಿಟ್ಟಿಯ ಹೊತ್ತಾಗೇನು? ಜೈ ಭಜರಂಗ ಮಹಾರಾಜರಲ್ಲಿ ತಾಯಿ. ಯಾವುದೋ ರಾಜ್ಯ ಕಾರ್ಯವಿದೆ ಅಂತೆ, ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಹೂ ಎಷ್ಟು ಚೆನ್ನಾಗಿದೆ. ಹೂವನ್ನು ಕಂಡುಬಿಟ್ರೆ ಕತ್ತಿನೇ ಮರೆತು ಬಿಟ್ರಲ್ಲ ತಾಯಿ. ಜೈ ಬಜರಂಗಪತಿ. ವೀರರಾಣಿ, ನಿನ್ನ ಆಟ ನನ್ನ ಹತ್ರ ಏನು ನಡೆಯುವುದಿಲ್ಲಮ್ಮ, ಎಲ್ಲಿ ಈ ಕಟ್ಟಿನ ಬಿಡಿಸ್ಕೊಂಡು ನೋಡೋಣ. ಮತ್ತೆ ಭಲೇ ಭಲೇ ಮಂಗಳ, ಎಲ್ಲಿ ಕೈನ ಹೀಗೆ ತಿರುಗಿಸಿ ನುಣಚ್ಕೊಂಡ್ಬಿಡು ನೋಡೋಣ. ಜಗಮಲ್ಲ, ಈಗ ನೀನು ಮಂಗಳೆಯ ಕೈಗೊಂಬೆ ಆಗಿ ಹೋದೆ, ಗುರುವಿಗೆ ಮೀರಿದ ಶಿಷ್ಯಳಾಗಿ ಹೋದೆ. ರಾಣಿ ಆಪು ರಾಣಿ, ಜಗಮಲ್ಲ ಜಗಮಲ್ಲ, ನನ್ನ ರಾಣಿ, ನನ್ನಿಂದ ನಿರ್ಮಿಸಲ್ಪಟ್ಟ ವೀರ ರಾಣಿ, ಪ್ರತಾಪ ರಾಣಿ. ಜನರು ಬರುತ್ತಿದ್ದ ಸ್ಥಳಕ್ಕೆ ಬರಬೇಡ, ಯಾರು ನೋಡಿದ್ರು ಆಪತ್ತು, ನನ್ನ ಬಿಡಾರಕ್ಕೆ ಬಂದುಬಿಡು. ನಿನ್ನ ಪ್ರೀತಿಯ ಜಗಮಲ್ಲ. ಈಗ ಇವಳು ನಿನ್ನ ಮುದ್ದು ರಾಣಿಯಲ್ಲ ರಾಜ. ರಘು, ಈ ಹಿಡಿಂಬಾಸರನ ನಡುವನ್ನು ಹೇಗೆ ಕಟ್ಟಿದ್ದೇನೆ ನೋಡಿ. ಎಷ್ಟು ಸಲ ಹೇಳೋರು ಮಗ, ಕತ್ತಿಯನ್ನು ಬೀಸುವಾಗ ನಿನ್ನ ಮುತ್ತು ಮುಖವನ್ನ ಹೀಗೆ ಬಾಗಿಸಿ ಕೆಳಗಡೆ ಕುಳಿತುಕೊಳ್ಳಬೇಕು. ಹೇಳಿದೇ ಮಂತ್ರಿಗಳೇ, ಈ ರಾಜದ್ರೋಹಿಯನ್ನು ಕಾರಾಗ್ರಹದಲ್ಲಿ ಕಂಡು ಕಟ್ಟ. ಆಭರಣವನ್ನ ಕಳಿಸುತ್ತಿದ್ರೆ ಏಕೆ ತಾಯಿ? ಇದು ನೋಡಿ ಎಲ್ಲಿದೆ ನನ್ನ ಆಭರಣ.
ಅಮ್ಮ, ಅಂದು ನಿಮ್ ತಂದೆ ನನ್ನ ಮಾತು ಕೇಳಿದ್ರಿ, ಇಂದು ನಿಮ್ಗೆ ಗತಿ ಬರ್ತಿರ್ಲಿಲ್ಲಮ್ಮ. ಹೌದು, ಬರ್ತಿರ್ಲಿಲ್ಲ. ಅಮ್ಮ, ತಿಳಿದು ತಿಳಿದೇನು, ಏನಾದ್ರೂ ಅಪರಾಧ ಮಾಡಿದ್ರೆ ಕ್ಷಮಿಸ್ಬಿಡಮ್ಮ. ಅಯ್ಯೋ, ನೀವು ದೊಡ್ಡವರು, ಹಾಗೆಲ್ಲ ಕೇಳ್ಕೋಬಾರ್ದು ಮಂತ್ರಿಗಳೇ, ಹಾಗೆಲ್ಲ ಕೇಳ್ಕೋಬಾರ್ದು. ಈ ಮಂತ್ರಿತ್ವದ ಹೊಣೆ ಎಷ್ಟು ಹೃದಯಹೀನವಾದದ್ದು ಅಂತ ನನಗೆ ಗೊತ್ತಿಲ್ಲ ತಾಯಿ, ಗೊತ್ತಿಲ್ಲ. ಅಮ್ಮ, ಆದ್ರೂ ನಮ್ಮನ್ನು ಮಾತ್ರ ತಪ್ಪು ತಿಳ್ಕೊಬೇಡ ತಾಯಿ. ಕೈ ಹಿಡಿದ ಗಂಡಾನೇ ಬೇಡ ಅಂತ ಬಿಟ್ಟ ಮೇಲೆ ಯಾರ್ದೇನ್ ತಪ್ಪಿದೆ ಹೇಳಿ ಮಂತ್ರಿಗಳೇ. ಮಂತ್ರಿಗಳೇ, ನಿಮ್ಮ ರಾಜರು ಇಲ್ಲ, ಅವ್ರದ್ದು ತಪ್ಪಿಲ್ಲ, ಅವರು ಒಳ್ಳೆಯವರು. ಆದ್ರೆ ಇಬ್ಬರು ಪಾಪ ಮಾಡಿ ಚೆನ್ನಾಗಿ ಹುಟ್ಟಿ ಈ ಹಾಳು ದೇಹ ಪಡೆದ ನಂದೇ ತಪ್ಪು ಮಂತ್ರಿಗಳೇ, ನಂದೇ ತಪ್ಪು. ನಿಮ್ಮ ರಾಜ್ಯದ ಹತ್ರ ನೀವೊಂದು ಮಾತು ಹೇಳಿ, ಮಂಗಳ ನಿಮ್ಮ ಆಜ್ಞೆ ಮೀರಲಿಲ್ಲ, ಪ್ರತಿ ಮಾತಾಡಲಿಲ್ಲ, ಕೋಪಿಸ್ಕೊಳ್ಳಿಲ್ಲ, ಹೆದರ್ಲಿಲ್ಲ. ನಿಮ್ಮ ಆಜ್ಞೆ ವರ ಅಂತ ತಿಳಿದು ನೀವೇ ಗತಿ ಅಂತ ನಿಮ್ಮ ಗುರುತನ್ನು ಹೊಟ್ಟೆ ಒಳಗಿಟ್ಕೊಂಡು ತನ್ನ ಕೊನೆಯ ಉಸಿರಿರೋವರೆಗೂ ಕಾಯ್ತಾಳೆ ಅಂತ ಹೇಳ್ಬಿಡಿ ಮಂತ್ರಿಗಳೇ, ಹೇಳ್ಬಿಡಿ. ಅಮ್ಮ, ಅಮ್ಮ, ಸಾಮ್ರಾಜ್ಯ ರಥಚಕ್ರಕ್ಕೆ ನಿನ್ನಂತಹ ಮುಗ್ಧ ಬಾಲಕೆ ಬಲಿ ಆಗಕೂಡ್ದಾಗಿತ್ತಮ್ಮ, ಆಗಕೂಡ್ದಾಗಿತ್ತು. ಅಮ್ಮ, ಈ ಒಡವೆನಾದ್ರೂ ಹಾಕೊಂಡು. ಮಂತ್ರಿಗಳೇ, ಈ ಎಲ್ಲ ಒಡವೆಗಳು ನನ್ನ ಸುಖ ಸಂಪತ್ತುಗಳನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ. ಅದಕ್ಕೆ ಪ್ರತಿಯಾಗಿ ನನ್ನ ಒಂದು ಬೇಡಿಕೆನ ನಡೆಸ್ಕೊಡ್ತೀರಾ? ಹೇಳಮ್ಮ, ಹೇಳು ತಾಯಿ, ಏನಾದಾಗ್ಲಿ ಹೇಳು, ನಡೆಸ್ಕೊಡ್ತೀನಿ. ನನ್ನ ರಾಜನ ಒಂದೇ ಒಂದು ಸಾರಿ ನೋಡಕ್ಕೆ ಅಪ್ಪಣೆ ಕೊಡ್ತೀರಾ? ಹೋಗಮ್ಮ, ಹೋಗು ತಾಯಿ, ರಾಜಕ್ಕೆ ಮೀರಿದ್ರು ಚಿಂತೆ ಇಲ್ಲ. ನೋಡಮ್ಮ, ಹೋಗು ತಾಯಿ. ಬೇಡ, ನಾನೇ ಕರ್ಕೊಂಡೋಗ್ತೀನಿ ಅಪ್ಪಣ್ಣ, ನಡಿಯಮ್ಮ. ಬಾ ತಾಯಿ. ನೀನು ಮಂತ್ರಿಗಳೇ, ನನ್ನ ರಾಜನ ಆಜ್ಞೆ ಪಾಲಿಸ್ಬೇಕು ಅಂತ ಅರಮನೆ ಬಿಡ್ತಿರೋವಾಗ ಈಗ ಹೋಗಿ ಅವ್ರನ್ನ ನೋಡಿದ್ರೆ ತಪ್ಪು ತಪ್ಪು. ಮಂತ್ರಿಗಳೇ, ಅವ್ರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ಬಿಡಿ, ನಾನು ಬರ್ತೀನಿ. ಮಹಾರಾಣಿ, ನಿಮ್ಮ ಹಂಚಿಕೆ ಫಲಿಸ್ತು, ನಮ್ಮ ಮಹಾರಾಜರು ಮಂಗಳಿಯನ್ನು ಕಾಡುಗಟ್ಟಿಬಿಟ್ರು. ಭಲೇ ಭಲೇ, ಬಹಳ ಸಂತೋಷ. ಅನ್ಯಾಯವಾಗಿ ನಾವು ಜಗಮಲ್ಲನ ಮೇಲೆ ತಪ್ಪು ಹೊರಿಸಬೇಕಾಗ. ತಿಳಿದೋ ತಿಳಿಯದೆಯೋ ಅಶ್ವತ್ಥಾಮನು ಸತ್ತನೆಂದು ಸುಳ್ಳು ಕೇಳಿದ ಮಹಾಭಾರತದಲ್ಲೇ ಸತ್ಯಸಂಧನಾದ ಧರ್ಮರಾಜನು ಅಂದ ಮೇಲೆ ನ್ಯಾಯ ಅನ್ಯಾಯಗಳ ಗೊಡವೆ ನಮಗೇಕೆ ಬಿಡಿ. ನಿಮ್ಮ ರಾಜ್ಯದ ಘನತೆ ಗೌರವಗಳನ್ನು ಕಾಪಾಡಲು ನನ್ನ ಸರ್ವಸ್ವವನ್ನು ತ್ಯಾಗ ಮಾಡುತ್ತೇನೆ. ಚಿಂತಿಸಬೇಡಿ, ಹ್ಮ್, ಹೋಗಿ. ಬೀರಾ, ಬೀರಾ ಸಿಂಗಾರ. ಯಾರು ಇಲ್ಲ, ಎಲ್ಲ ಹೊರಟೋದ್ರು, ಬಾದೇಗ್ ಹೊರಟೋಗಣ. ಆಯ್ತಲ್ಲ, ಈ ಪೆಟ್ಟಿಗೆ ಕಳೆಯಬೇಕನ್ನು ಅನ್ಕೊಂಡಿದ್ದೆ, ಸದ್ಯ ಬಂದಿಯಲ್ಲ, ಬಾ. ಹೌದು, ನೋಡು, ನೀನು ಇಲ್ಲಿಂದ ನಮ್ಮನೆಗೆ ಹೋಗಿ ಅಟ್ಟದಲ್ಲಿ ಸೇರ್ಕೊಂಡಿರು. ಇಲ್ಲಿಷ್ಟು ದಿನ ಕೂಡ ಹಾಕಿದ್ದೆ, ಇನ್ನೆಲ್ಲ ಎಷ್ಟು ದಿನ ಇರ್ಬೇಕು ಹೇಳ್ಬಿಡು. ನಿಂಗೆ ನನ್ನ ಪ್ರೀತಿ ಇದೆಯೋ ಇಲ್ವೋ? ಇಲ್ದಿದ್ರೆ ಇಷ್ಟೊಂದು ಕಷ್ಟ ಪಡ್ತಿದ್ನೆ. ಹಾಗಿದ್ಮೇಲೆ ಇನ್ನೊಂದು 4 ದಿವಸ ಹೇಗಾದ್ರೂ ಜೀವ ಹಿಡ್ಕೊಂಡಿರು, ಆಮೇಲೆ ಊರೇ ಬಿಟ್ಟು ಹೊರಟೋಗ್ಬಿಡೋಣ. ಅಯ್ಯಯ್ಯೋ, ನಾನು ಪ್ರಾಣ ಬೇಕಾದ್ರೂ ಬಿಡ್ತೀನಿ, ಈ ಊರು ಮಾತ್ರ ಬಿಡಲ್ಲ. ಅದೆಲ್ಲ ಸಾಧ್ಯ ಇಲ್ಲ. ನೀನು ಈ ಊರಲ್ಲಿದ್ರೆ ನೀನೇ ನಂಗೆ ದಕ್ತಿದ್ಧ ಮಾಡ್ಬಿಡ್ತಾರೆ ಈ ಊರ್ನವರು. ನಡಿ ನಡಿ, ಹೊರಟೋಗೋಣ. ಬಾಬಾ, ಹೋಗೋಣ. Thank you.
ಕಾಡು ಹೂವು ಅಂತ ಮುಳ್ಳಿನ ಮೇಲೆ ಸುಬ್ಬಿಟ್ರ ರಾಜ. ಕಣ್ಣಾರೆ ಕಂಡಿದ್ರು, ಕಿವಿಯಾರೆ ಕೇಳಿದ್ರು, ಪರೀಕ್ಷೆ ಮಾಡಿ ನೋಡ್ಬೇಕಾಗಿತ್ತು ರಾಜ. ನೀನು ದುಡುಕಿದೆ, ತುಂಬಾ ದುಡುಕಬೇಕು. ಶಿಕ್ಷೆ ಯಾಕೆ ಕೊಟ್ರಿ ರಾಜ? ನನಗೋಸ್ಕರ ನೀವು ಅಳಬೇಡಿ. ಇದಕ್ಕಿಂತ ಹೆಚ್ಚು ಶಿಕ್ಷೆ ಕೊಟ್ರಿ ನಾನು ಆನಂದದಿಂದ ಅನುಭವಿಸ್ತೀನಿ. ನನ್ನ ಹೆಣ್ಣು ರಾಜ, ನನ್ನ ಹೆಣ್ಣು. ನೇಣು ಹಾಕಿದ್ರು, ಕುತ್ತಿಗೆ ಕಿವಿಚಿದ್ರು, ಹೂ ಸುಗಂಧ ಕೊಟ್ಟೆ ತೀರ್ಬೇಕಲ್ವೇ? ಹಾಗೆ ನಾನು ಅದೇ ಹೆಂಡತಿ ಧರ್ಮ, ಅದೇ ಹೂವಿನ ಧರ್ಮ. ಇರ್ಲಿ ರಾಜ, ನನ್ಗೆ ಶಿಕ್ಷೆ ಕೊಡಕ್ಕಿಂತ ಕೊಂದು ಬಿಟ್ಟಿದ್ರೆ ಚೆನ್ನಾಗಿತ್ತು ರಾಜ, ಕೊಂದು ಬಿಟ್ಟಿದ್ರೆ ಚೆನ್ನಾಗಿತ್ತು. ಪ್ರಭು, ಜಗಮಲ್ಲ ಮೂರು ದಿನದಿಂದ ಊಟ ಮಾಡಿಲ್ಲ ಪ್ರಭು. ಮಹಾರಾಜರ ಕೋಪಕ್ಕೆ ಕಾರಣ ಏನಂತ ತಿಳಿದೇ ಇದ್ರೆ ಸಾಯವರೆಗೂ ಮಾಡಲ್ಲ ಅಂತ. ಮಾಡದಿದ್ರೆ ಹಾಗೆಯೇ ಸಾಯಿ ಹೋಗಿ. ಇಷ್ಟೆಲ್ಲ ಅವನಿಂದ ತಾನೇ ಆದದ್ದು. ನಿಲ್ಲಿ, ಅವನು ಉಪವಾಸ ಇದ್ದು ಸಾಯ್ಬೇಕಾದ್ರೆ ತುಂಬಾ ದಿನ ಕಾಯ್ಬೇಕು. ಬೇಡ, ಅವನನ್ನ ಕೋಟೆಯ ಮೇಲಿನಿಂದ ತಳ್ಳಿಸಿಬಿಡಿ. ಆದಷ್ಟು ಬೇಗ ಅವನು ಸಾಯಲಿ. ನನ್ಗೇನು ಗೊತ್ತಿಲ್ಲಮ್ಮ, ತಪ್ಪು ಇರ್ಲಿಲ್ಲಮ್ಮ. ನನ್ಗ್ಯಾಕಮ್ಮ ಈ ಶಿಕ್ಷೆ? ನಲ್ಲಿ ಕಾಡೋಕ್ಕಿಂತ ನಿಮ್ ಪಾದಿ ಕೇಳಿಸ್ಕೊಂಬಿಡಮ್ಮ, ನಿಮ್ ಪಾದಿ ಕೇಳಿಸ್ಕೊಂಬಿಡು. ಜೈ ಜಗದಂಬ ಜೈ ಜೈ, ಜೈ ಜಗದಂಬ ಜೈ ಜೈ, ಜೈ ಜಗದಂಬ ಜೈ ಜೈ, ಜೈ ಜಗದಂಬ. ಎಲ್ಲವನ್ನೂ ಬೇಡಿಕೊಂಡು ಬನ್ನಿ. ದೇವಿ, ಈ ದಿನ ನಿನ್ನ ದಯೆಯಿಂದ ಭಾರಿ ಕೊಂಡೆಯನ್ನೇ ಹೊರಡಿದ್ದೇವೆ. ಒಂದು ಗ್ರಾಮವನ್ನೇ ಬೇಯಿಸಿಬಿಟ್ಟುವು. ಸಾವಿರಾರು ಮಂದಿ ಹೆಣ್ಣುಗಳ ಆಭರಣಗಳು ಸಿಕ್ಕಿವೆ. ತೆಗೆದುಕೋ ನಿನ್ನ ಪಾಲನ್ನು. ದೇವಿ ಪ್ರಸಾದ ಕೊಟ್ಟರು, ನಡೆಯಲು ಹೋಗೋಣ. ಭಕ್ತರೇ, ನೀವು ಬಹಳ ತಪ್ಪು ಮಾಡುತ್ತಿದ್ದೀರಿ. ದೇವಿ ದೇವಿ, ತಿಳಿಯದೆ ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸು ತಾಯಿ. ಈಗ ನಿನಗೆ ಕೊಡುತ್ತಿರುವ ಪಾಲು ಸಾಲದಿದ್ದರೆ ಅರ್ಧ ಪಾಲನೆ ಕೊಡುತ್ತೇನೆ. ನಾನು ನಿಮ್ಮ ಲಂಚದಿಂದ ತೃಪ್ತಳಾಗುವುದಿಲ್ಲ. ನಾನು ಹೇಳಿದ ಹಾಗೆ ಕೇಳದಿದ್ದರೆ ನಿಮ್ಮನ್ನೆಲ್ಲ ಆಹುತಿ ತೆಗೆದುಕೊಂಡು ಬಿಡುತ್ತೇನೆ. ತಾಯಿ, ನಮ್ಮ ತಪ್ಪನ್ನು ಕ್ಷಮಿಸಿ ಅಪ್ಪಣೆ ಕೊಡಿಸು ತಾಯಿ. ಇನ್ನು ಮುಂದೆ ನೀವು ಕಳ್ಳತನ ಮಾಡಕೂಡದು. ಅಂದರೆ ನಮ್ಮ ಜೀವನ? ಈ ರಾಜ್ಯದ ಕೋಟೆಯ ಎಡಭಾಗದ ಬಾಗಿಲಿಂದ ಹೋಗಿರಿ. ದೇವಿ ದೇವಿ, ನಾವು ಮಾಡಿರುವ ತಪ್ಪೇನು? ಅರಮನೆ ಕಾವಲುಗಾರರಿಂದ ನಮ್ಮನ್ನು ಕೊಲ್ಲಿಸಬೇಡ. ಬೇಕಾದ್ರೆ ನೀನೇ ಬಲಿ ತೆಗೆದುಕೋ. ಆ ಬಾಗಿಲಿಂದ ಹೋದರೆ ಶೇಖರವರ್ಮನ ಪೂರ್ವದವರು ನಿರ್ಮಿಸಿರುವ ಚಿತ್ರಶಾಲೆ ಇದೆ. ಅದೇ ರಾಣಿವಾಸದಲ್ಲಿ ನನ್ನಂತೆ ದೇವಿಯ ಪ್ರತಿಮೆಯೊಂದಿದೆ. ಅದರ ಬಲಭಾಗದಲ್ಲಿ ಒಂದು ಪೆಟ್ಟಿಗೆ ಇದೆ.
ಅದರಲ್ಲಿ ರಾಣಿಯ ಎಲ್ಲಾ ಆಭರಣಗಳು ಇವೆ. ಅದನ್ನೆಲ್ಲ ನೀವೇ ತೆಗೆದುಕೊಳ್ಳಿ. ನಿಮ್ಮನ್ನು ಯಾರೂ ಹಿಡಿದುಕೊಳ್ಳುವುದಿಲ್ಲ. ಅದರಲ್ಲಿ ಒಂದು ಪಚ್ಚೆ ಉಂಗುರವಿದೆ, ಅದನ್ನು ಮಾತ್ರ ನನಗೆ ಕಾಣಿಕೆಯಾಗಿ ಕೊಟ್ಟರೆ ಸಾಕು. ಹೋಗಿ, ನಿಮಗೆ ಮಂಗಳವಾಗುತ್ತದೆ. ಆಜ್ಞೆ ತಾಯಿ. ನಡೆಯಲಿ, ಹೋಗೋಣ. ಮಹಾರಾಜ, ಬೇಡಿ ಬೇಡಿ ಬೇಡಿ, ನನ್ನನ್ನು ಯಾರೂ ಹಿಂಸಿಸಬೇಡಿ. ಮಂತ್ರಿಗಳೇ, ನಾಲ್ಕಾರು ದಿನ ಊಟ ಮಾಡದಿದ್ದರೆ ನಿಮ್ಮ ಮಹಾರಾಜನೇನೂ ಸತ್ತು ಹೋಗುವುದಿಲ್ಲ. ಹೋಗಿ ಹೋಗಿ. ಪ್ರಭು, ಯಾರ ಪ್ರೇರಣೆಯೋ ಯಾವ ವಿಷಯಗಳಿಗೆಯೋ ಆಗಬಾರದಾಗಿ ಹೋಯಿತು. ಅದಕ್ಕಾಗಿ ತಮಗೆಂತಲೂ ನನಗೆ ಹೆಚ್ಚು ದುಃಖವಾಗುತ್ತಿದೆ. ಅಯ್ಯೋ, ನಾನು ಎಣಿಸಿದ್ದೇ ಒಂದು, ಅದು ಆದ್ದೆ ಮತ್ತೊಂದು. ಮನುಷ್ಯರು ಎಣಿಸಿದಂತೆಲ್ಲ ನಡೆಯೋ ಹಾಗಿದ್ದರೆ ಎಲ್ಲರೂ ದೇವರೇ ಆಗಿ ಹೋಗುತ್ತಿದ್ದರು. ಮಂತ್ರಿಗಳೇ, ಮಹಾರಾಜರು ಹೇಗಿದ್ದಾರೆ? ಯಾರು? ಓಹೋ, ಪಂಕಜವಲ್ಲಿ ಮಹಾರಾಣಿಯವರೇ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಯಾವಾಗ ಬಂದಿರಿ? ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವಷ್ಟೇ? ಎಲ್ಲರ ಕ್ಷೇಮವನ್ನು ನೋಡುವ ನೀವೇ ಹೀಗಿದ್ದೀರಲ್ಲ ಮಹಾರಾಜ. ನನ್ನ ಅದೃಷ್ಟದಲ್ಲಿ ಏನಿತ್ತು ಅದಾಗಿ ಹೋಯಿತು. ರಾತ್ರಿ ಕಂಡ ಬಾವಿಯಲ್ಲಿ ಹಗಲಲ್ಲೇ ಹಾರಿಕೊಂಡು ಬಿಟ್ಟನಲ್ಲ ಮಹಾರಾಣಿ. ನಾಯಿ ನಂಬಿಕೆಯಾದ ಪ್ರಾಣಿ ಎಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದು ತಿಪ್ಪೆ ಎಂಜಲು ಕಂಡಡನೆ ಓಡಿ ಹೋದರೆ ನಿಮ್ಮ ತಪ್ಪೇನಿದೆ ಹೇಳಿ ಮಹಾರಾಜ. ನೀವು ಈ ರೀತಿ ಊಟ ತಿಂಡಿಗಳು ಬಿಟ್ಟಿರುವುದು ನಿಮಗೇ ನ್ಯಾಯವಾಗಿದೆಯೇ? ನಿಮಗೆ ನಾನೇನೂ ಅಲ್ಲ ನಿಜ, ಆದರೂ ನಿಮ್ಮ ಪಕ್ಕದ ರಾಜ್ಯದ ಗೆಳತಿಯಿಂದಾದರೂ ಒಪ್ಪಿಕೊಳ್ಳುತ್ತೀರಿ ತಾನೇ? ಇಲ್ಲವೆಂದು ಹೇಳುವುದಕ್ಕಾಗುತ್ತದೆಯೇ? ಹಾಗಿದ್ದ ಮೇಲೆ ನನ್ನ ಆಣೆ. ಅಯ್ಯೋ, ಬೇಡಿ ಬೇಡಿ. ನಿಮ್ಮ ಭಜರಂಗ ಬಲಿಯಾಣೆ ಕೊಡಿ. ಹೆಂಡತಿಯ ದ್ರೋಹಕ್ಕಿಂತ ಪ್ರಾಣಾತ್ಮನಾಗಿದ್ದ ಜಗಮಲ್ಲನ ವಿಶ್ವಾಸಘಾತಕತೆ ನೆನೆಸಿಕೊಂಡರೆ ಮೈಯೆಲ್ಲ ಉರಿದು ಹೋಗುತ್ತದೆ ಮಹಾರಾಜ. ದ್ರೋಹಿಗಳನ್ನು ಮರೆತು ಬಿಡುವುದೇ ದೊಡ್ಡವರ ಲಕ್ಷಣ ಮಹಾರಾಜ. ನಿಮಗೇನ್ ಮಹಾವಯಸ್ಸಾಗಿದೆ, ಬೇರೊಂದು ಮದುವೆ. ಮಹಾರಾಣಿ, ಉರಿಯುವ ಹುಣ್ಣಿನ ಮೇಲೆ ಉಪ್ಪರಿಸಬೇಡಿ. ಈಗಲೇ ಮಾಡಿಕೊಳ್ಳಿ ಎನ್ನಲಿಲ್ಲ ಮಹಾರಾಜ. ನಿಮಗಾಗಿ ನಾನು ಎಷ್ಟು ದಿನ ಬೇಕಾದರೂ ಕಾಯುತ್ತೇನೆ. ನಾನು ಸಾಯುವ ಮೊದಲು ನಿಮ್ಮ ಕೈಯಿಂದ ಮಾಂಗಲ್ಯ ಕಟ್ಟಿಸಿಕೊಂಡ್ರೆ ಸಾಕು. ಅದು ಕನಸಿನ ಮಾತು, ಸಾಧ್ಯವಿಲ್ಲ. ಎಷ್ಟೋ ಕನಸು ನಿಜವಾಗುತ್ತದೆ. ಒಬ್ಬರಿಗೆ ಸಾಧ್ಯವಾಗದೇ ಇರುವುದು ಇನ್ನೊಬ್ಬರಿಗೆ ಸಾಧ್ಯವೂ ಆಗುತ್ತದೆ. ಮಹಾರಾಣಿ, ನೀವಿಲ್ಲಿಂದ ಹೊರಟು ಹೋಗಿ. ನಿಮ್ಮನ್ನು ಮದುವೆಯಾಗದಲ್ಲದೆ ನಾನಿಲ್ಲಿಂದ ಹಿಂತಿರುಗುವುದಿಲ್ಲ. ಮಹಾರಾಣಿ, ಇಷ್ಟೊಂದು ಸ್ವಾರ್ಥವೇ, ಇಷ್ಟೊಂದು ಕುಹಕವಿದೆಯೇ ನಿನ್ನಲ್ಲಿ? ನಿನ್ನ ಮದುವೆ ನನ್ನ ಅರಮನೆಯ ಊರಿಗೆ ನಾನೆಂದಿಗೂ ನಡೆಯಲಾರದು. ಶೇಖರ ವರ್ಮ, ನೀನು ಮೂರ್ಖ. ಇನ್ನೊಂದು ಕ್ಷಣ ಇಲ್ಲಿ ನಿಂತರೆ ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿಸುತ್ತೇನೆ. ಹೋಗುತ್ತೇನೆ ಹೋಗುತ್ತೇನೆ. ಏ ರಾಜ, ಹೆಣ್ಣು ಒಲಿದರೆ ನಾರಿ, ಒಲಿಯದಿದ್ದರೆ ಮಾರಿ ಎನ್ನುವುದನ್ನು ತೋರಿಸುತ್ತೇನೆ. ನೀನೇ ಬಂದು ನನ್ನ ಕಾಲ ಮೇಲೆ ಬಿದ್ದು ನನ್ನನ್ನು ಮದುವೆಯಾಗು ಮದುವೆಯಾಗು ಎಂದು ಗೋಹರಿಯಂತೆ ಮಾಡಿ ಒತ್ತಡ ಕಳಿಸ್ತೇನೆ ನೋಡುತ್ತಿರು. ಹೇ
ಸಿಂಗಾರ ನನಗೆ ಹೆಣ್ಣು ಅಂದ್ರೆ ತುಂಬಾ ಆಸೆ ಇತ್ತು ಕಣೆ. ಈಗ ದೇವರೇ ಕಾಪಾಡ್ಬೇಕು. ಏಯ್ ಇದೇನಿದು ಗಲ್ಪೆ, ನಿಮ್ಮನ್ನ ಯಾರು ಕೇಳೋರು ಕೇಳೋರು ಇಲ್ವೇನು? ಚೆನ್ನಾಗಿ ಹೇಳಿದ್ರಿ. ನೀವು ಊರಲ್ಲಿದ್ದೆ ಹೋದ್ರೆ ಇವ್ರದೆಲ್ಲ ರಾಯಸ ಥಾವಳಿ, ಇನ್ನೂ ಚೆನ್ನಾಗಿ ಎದುರಿಸ್ಕೋಬೇಕಾಗಿತ್ತು. ಯಾರು ನೀನು? ಎಲ್ಲ ನೋಡ್ದಾಗಿದ್ದೆಲ್ಲ ನಿನ್ನ. ನೀವು ಮಹಾರಾಣಿ, ನೋಡಿದ್ರನ್ನೆಲ್ಲ ನೆನಪಿಟ್ಕೊಳಕ್ಕಾಗತ್ತೆಯೇ? ನಾನು ದಳಪತಿಗಳ ಅವ್ರ ಮಗಳ ಮಂತ್ರಿಗಳ ಈ ದ್ರೋಹಿಯನ್ನು ಹಿಡಿದು ಸರಿಗೆ ಹಾಕಿ. ನಮ್ಮವರಿಗೆಲ್ಲ ಇವನ ವೇಷದ ಗುಟ್ಟನ್ನು ಹೇಳಿಬಿಡಿ. ಚಿತ್ತ, ಯಾರೋ ನೀನು? ನಿನ್ನ ಮಗಳ ಗಂಡ. ಎಲ್ಲೋ ಬಂಡ ಏನಂದ್ರೆ? ಭಯಬೇಡ ಭಯಬೇಡ, ನನಗೆ ನಿನ್ನೊಬ್ಬಳ ಮೇಲೆ ಗೌರವ. ಅತ್ತೆನ ತಾಯಿನ ಒಂದೇ ರೀತಿ ನೋಡ್ಕೋಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿನಗೆ ಗೌರವ ಸೆರೆಮನೆಯಲ್ಲಿ ಸಿಗುತ್ತೆ. ಅಲ್ಲೂ ಹೆಂಗಸಿದ್ದಾರೆ ತಾನೆ. ಸರಿ ಬಿಡು. ಜೈ ಜಗದಂಬ ದೇವಿ, ಇದೋ ನಿನ್ನ ಪಾಲಿನ ಉಂಗುರ. ಇವನ ಆರೋಕಾಣಿ ಕೋಟಿಯ ಮೇಲೆ ನಿಂತ ನಮ್ಮ ಬಲಿಗೆ ಕುಸಿದು ಬಿದ್ದಿದ್ದಾನೆ. ಇವನನ್ನೂ ಒಪ್ಪಿಸಿಕೋ ತಾಯಿ. ಏಯ್ ನೀವೆಲ್ಲರೂ ಹೋಗಿ ವಿಶ್ರಮಿಸಿಕೊಳ್ಳಿ, ನಾನು ಇವನಿಗೆ ಆಹಾರ ಕೊಟ್ಟು ಬರುತ್ತೇನೆ. ತಳಿಸಿ ಕೊಲಿಸೋದಕ್ಕೆ ಪ್ರಯತ್ನಿಸಿದ್ರಪ್ಪ, ಆದರೆ ವಿಧಿ ನನ್ನನ್ನು ಇವ್ರ ಕೈಗೆ ಸಿಕ್ಕಿಸ. ಅಯ್ಯಯ್ಯೋ ರಾಜರ ಈ ಪಾಪಕ್ಕೆ ಎಲ್ಲೆಯೇ ಇಲ್ಲನ್ನ, ಎಲ್ಲೆಯೇ ಇಲ್ಲ. ಹೌದು ಹೌದು, ಅವರಿಗೆ ತಕ್ಕ ಪಾಠನ ಹೇಗಾದ್ರೂ ಕಲಿಸ್ಲೇಬೇಕು. ಅಣ್ಣ ಅಣ್ಣ, ನೀನ್ ನನಗೂಡ ಒಂದೊಂದಿದ್ದ ಹಾಗೆ ಮಹಾರಾಜರಿಗೆ ಬೇಡವಾದ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಿದ್ದೆ. ಆದ್ರೆ ಆದ್ರೆ ಅವ್ರ ಮಗನ್ ಕೊಲ್ಲೋ ಅಧಿಕಾರ ನನ್ಗೆಲ್ಲಿದೆ ಹೇಳು. ಅದಕ್ಕೆ ನಾನು ಇನ್ನೂ ಬದುಕಿರ್ಬೇಕಾಗಿದೆ ಅಣ್ಣ. ನನ್ನ ನಿರಪರಾಧಿ ನಿಷ್ಕಳಂಕಳು ಅಂತ ನಿರೂಪಿಸ್ಕೊಳ್ಳೋವರೆಗೂ ನನಗ್ ನೆಮ್ಮದಿಯೇ ಇಲ್ಲಣ್ಣ, ನನಗ್ ನೆಮ್ಮದಿಯೇ ಇಲ್ಲ. ತಂಗಿ, ಯಾವುದೋ ಒಳ್ಳೇದಕ್ಕೆ ಮತ್ತೆ ನಾವಿಬ್ರು ಈ ದೇವತೆ ಮುಂದೆ ಸಂಸಿದ್ದೀವಿ ಅಂತ ಕಾಣಿಸುತ್ತೆ ಅಮ್ಮ.
ನನ್ನ ಕೈ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡ್ತಾಯಿ, ಇನ್ನು ಮುಂದೆ ಹೀಗೆಲ್ಲ ಆತ್ಮಹತ್ಯೆಗೆ ಪ್ರಯತ್ನಿಸೋಲ್ಲ ಅಂತ. ಇಲ್ಲಣ್ಣ ಇಲ್ಲ, ಮುಳುಗೋರ್ ಕೈ ಬೆಂಡಾಗಿ ನೀನ್ ಸಿಕ್ಬಿಟ್ಟಿಯಲ್ಲ, ಇನ್ಯಾಕ ಸಾಯ್ಲಿ? ತಂಗಿ, ನಿನ್ನ ರಕ್ಷಣೆಗೆ ನಿನ್ನ ಅಣ್ಣ ಕಂಕಣ ಕಟ್ಟಿ ನಿಲ್ತಾನಮ್ಮ, ಇದಕ್ಕೆ ಈ ತಾಯಿನೇ ಸಾಕ್ಷಿ. ಈ ತಾಯಿ ಕೈ ರಕ್ಷೆ ನಿನಗೆ ರಕ್ಷಾ ಬಂಧವಾಗಿ. ಅಯ್ಯೋ ಅಣ್ಣ, ನಿನ್ನಂತ ಸ್ನೇಹಿತನಿಗೆ ಅವ್ರು ಮಾಡಬಾರ್ದ ಅಪರಾಧ ಮಾಡಿಬಿಟ್ರಣ್ಣ. ಅಣ್ಣ, ಅವ್ರು ಕೆಟ್ಟದಾಗ್ಲಿ ಅಂತ ಹೇಳ್ಬಿಡ್ಬೇಡಣ್ಣ. ಈ ದೇವಿ ದಯ ಒಂದಿದ್ರೆ ನನ್ ಹೊಟ್ಟೆಲಿಟ್ಟು ಮಗು ಗಂಡಾಗುತ್ತಿ, ಅದೇ ಅವ್ರಿಗ್ ನಾನ್ ನಿರಪರಾಧಿ ಅಂತ ನಿರೂಪಿಸೋಕ್ ನೆರವಾಗ್ಲಿ. ಅವ್ರಿಗ್ ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ. ನಮ್ಮಯ್ಯ ಅಣ್ಣ ತಂಗಿಯರ ಸಂಬಂಧ ಶಾಶ್ವತವಾಗಿಲ್ಲಣ್ಣ, ಶಾಶ್ವತವಾಗಿರ್ಲಿ. ನೀನ್ ಎದ್ದು ಬಿಟ್ಟಿಯಾ? ಅಳಬೇಡ ತಂಗಿ, ಅಳಬೇಡ. ದೇವ್ರು ಒಳ್ಳೇದ್ ಮಾಡ್ತಾರೆ. ಯಾರೀಕೆ ಅಯ್ಯ? ಈಕೇನೆ ಈ ರಾಜ್ಯದ ಮಹಾರ. ನಾನು ಈಕೆ ಅಣ್ಣ ಜಗಮಲ್ಲ. ಹೆದರ್ಬೇಡ, ದುರಾತ್ಮರ ಕೂಟ ತಂತ್ರದಿಂದ ಮಹಾರಾಜರು ಈಕೆಯ ಕಾಡಿಗಟ್ಟಿದ್ರು, ನನ್ನನ್ನು ಕೋಟೆ ಮೇಲಿಂದ ತಡಿಸಿ ಕೊಲಿಸೋದಕ್ಕೆ ಯತ್ನಿಸಿದ್ರು. ಆದ್ರೆ ದೇವಿ ಅನುಗ್ರಹ, ನಾವಿಬ್ರು ಈಗ ನಿನ್ನ ಕೈಲಿದ್ದೀವಪ್ಪ. ಹಂಗೇಂತ ಕಾಣ್ತೈತೆ ಬುದ್ಧಿ? ಇಲ್ದಿದ್ರೆ ಈ ಮಾತಾಯಿ ನಮ್ಮನ್ನ ಇವ್ರ ಅರಮನೆ ಕಳಿಸಿ ನಗದು ಪೇಟೆಗೆ ಸೂರೆ ಮಾಡ್ಕೊಂಬ ಅಂತ ಹೇಳ್ತಿದ್ಲ. ಅವೋ, ನೀವು ಬರ್ತೀರಾ ಅಂತ ತಿಳಿದೇ ಇರಬೇಕು. ಅವು, ನಾನಿನ್ ಮೇಲೆ ಕಳ್ತನ ಮಾಡಕ್ಕಿಲ್ಲ, ನಿಮ್ಮ ಒಡವೆ ನೀವೇ ಇಟ್ಕೊಳ್ಳಿ. ದೇವ್ರು ಯಾವಾಗ್ಲೂ ಒಳ್ಳೆಯವ್ರಿಗೆ ಕೇಳಿ ಬಯಸೋದಿಲ್ಲ ಅನ್ನೋದು ನಿಜ ಆಗೋಯ್ತು ಕಂಡ್ರ. ಈಗ ನೀನೇ ನಮ್ಮ ಪಾಲಿನ ದೇವ್ರ, ನೀವೇ ನಮ್ಮನ್ ಕಾಪಾಡ್ಬೇಕಪ್ಪ. ಅಯ್ಯೋ ನಮ್ಮ ತಾಯಿ, ತಾವು ಮಹಾರಾಣಿಯವರು, ನೀವ್ ಹೇಳ್ದಾಗ ನಾವು ಕೇಳ್ಕೊಂಡಿರ್ಬೇಕು. ಬಡವನ ಮನೆ ಖಂಡಿತ ಬಿಟ್ಟು ಹೋಗ್ಬೇಡಿ ಕಂಡ್ರವ್ವ. ಅಯ್ಯ, ರೋಗಿ ಬಯಸಿದ್ದು ಹಾಲು ಅಲ್ಲ, ವೈದ್ಯ ಹೇಳಿದ್ದು ಹಾಲು ಅಲ್ಲ. ಹಾಗೆ ಆಗಲ್ಲ, ಹಾಗೆ ಆಗಲಿ. ಓ, ಸಕಲ ಸನ್ಮಂಗಳವಾಗಲಿ ಮಹಾರಾಣಿ. ಶೇಖರ್ ವರ್ಮನೊಡನೆ ನಿಮ್ಮ ದಾಂಪತ್ಯ ಜೀವನ ಸುಗಮವಾಗಿ ಸಾಗ. ವಿಜಯವರ್ಮ, ನಾನು ಹೀಗೆ ಹೇಳ್ತಿರ್ಬೇಕೆಂದು ಆಶ್ಚರ್ಯ ಪಡುತ್ತಿರುವ್ಯಾ? ಎಟಕದ ಮಾತ್ರಕ್ಕೆ ದ್ರಾಕ್ಷಿಯನ್ನು ಹುಳಿಯೆಂದು ಹೇಳುವ ನರಿಯು ನಾನಲ್ಲ. ನಿಜವನ್ನು ಮರೆಮಾಚುವ ಸ್ವಭಾವವೂ ನನಗಿಲ್ಲ, ಏನು ಮಾಡಲಿ? ನೀವು ನನ್ನನ್ನು ಮದುವೆ ಮಾಡಿಕೊಳ್ಳಿ. ಬೇಡ ಬೇಡ, ನಾನೇ ನಿಮ್ಮನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ನಾಳೆಯೇ ನಮ್ಮಿಬ್ಬರಿಗೂ ಮದುವೆ. ಮಹಾರಾಣಿ ಅಲ್ಲ, ನಾನು ನಿಮ್ಮ ಹೆಂಡತಿ. ಒಬ್ಬನೇ ಹೆಂಡತಿಯಾದ ಮೇಲೆ ಈ ಶೇಖರ ವರ್ಮನ ಮೇಲೆ ಸೇಡು ತೀರಿಸಿಕೊಳ್ಳಲು ಸಾಧ್ಯ? ಹಾವಿಗೆ ವಿಷ ಹೆಚ್ಚಿತಂದರೆ ತನ್ನನ್ನು ತಾನೇ ಕಚ್ಚಿಕೊಳ್ಳುತ್ತದೆ. ಹಾಗೇ ಆಗಿ ಹೋಯಿತು ನನ್ನ ಜೀವನ. ಹೋಗಿ ಮದುವೆಗೆ ಸಿದ್ಧವಾಗಿರಿ, ಹೋಗಿ ಮದುವೆಗೆ ಸಿದ್ಧವಾಗಿರಿ. ಹೋಗಿ ಪಂಕಜ, ಪಂಕಜ ಆಗಿರಿ, ಪಂಕಜ. ಓ, ನೀವು ಪಂಕಜ? ದೂರವೇ, ನೀವಿಲ್ಲಿಗೆ ಬರಬಾರ್ದಾಗಿತ್ತು. ಹೌದೇ, ನಿನ್ನ ಕುತ್ತಿಗೆಯಲ್ಲಿ ಕಟ್ಟಿರುವ ಮಾಂಗಲ್ಯವನ್ನೇ ಕೇಳು, ಅದೇ ಹೇಳುತ್ತದೆ ನಾನು ಬರಬಾರದೇ ಎಂದು. ನಿಮ್ಮ ಮೇಲಿನ ಪ್ರೀತಿಗಾಗಿ ಕಟ್ಟಿಕೊಳ್ಳಲಿಲ್ಲ, ಶೇಖರ ವರ್ಮನ ಮೇಲಿನ ಛಲಕ್ಕಾಗಿ ಕಟ್ಟಿಕೊಂಡು. ಹೇಗಾದರೂ ನೀನು ನನ್ನ ಹೆಂಡತಿ. ಹೌದು, ನಾನು ನಿಮ್ಮ ಹೆಂಡತಿ, ಆದರೂ ಬ್ರಹ್ಮಚಾರಿಣಿ. ರಾಣಿ, ಇನ್ನು ಹೆಚ್ಚು ಕಾಲ ನನ್ನನ್ನು ದೂರ ಬಿಟ್ಟು ಕೊಲ್ಲಬೇಡ. ನಾನು ಮದುವೆ ಆದದ್ದು ನಿಮ್ಮನ್ನು ಅಪ್ಪಿ ಮುದ್ದಾಡುವುದಕ್ಕಲ್ಲ, ಸೇಡು ತೀರಿಸಿಕೊಳ್ಳುವುದಕ್ಕಾಗಿ. ಓ, ಶೇಖರ್ ವರ್ಮನು ಜೀವದಿಂದಿರುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಕಥೆಯನ್ನು ಅಂದರೆ ನಾನು ಯುದ್ಧ ಮಾಡಲೇಬೇಕು, ಸೋತರೂ ಸರಿ ಸತ್ತರೂ ಸರಿ ಅಲ್ಲವೇ ಪಂಕಜ? ಕರುಣೆ ಕ್ಷಮೆ ಪಾತಿವೃತ್ತಿಗಳಿಗೆ ಭಾರತದ ಸ್ತ್ರೀಯರೇ ಆದರ್ಶರು ಅಂತ ಹೇಳ್ಕೊಳ್ಳೋರ ಮುಖಕ್ಕೆ ಮಸಿ ಪಡೆದಂತೆ ತಾಳಿ ಕಟ್ಟಿದ ಗಂಡನಿಗಿಂತ ಪ್ರೇಮಿಸಿದವನ ಮೇಲಿನ ಛಲವೇ ಹೆಚ್ಚಾಯ್ತಲ್ಲವೇ ನಿನಗೆ? ಪಂಕಜ, ನಾನು ಕೆರಳಿದರೆ ನೀನೊಂದು ಕುಲ್ಲು ಕಡ್ಡಿ, ಧಗ್ಗಂತ ಉರಿದು ಹೋದಿ.
ನಾನು ಉರಿದು ಹೋಗುವುದರ ಜೊತೆಗೆ ನಿಮ್ಮ ಗಂಡಸರ ಬಾಳನ್ನೆಲ್ಲ ಉರಿಸಿ ಉರಿದು ಹೋಗುತ್ತೇನೆ. ಹೇಗೋ ಈ ಹೂವಿನ ಹಾಸಿಗೆ ನನಗೆ ಬೆಂಕಿ ಹಾಸಿಗೆ. ಹೆಣ್ಣಿಗೆ ಇನ್ನೊಂದು ಮುಖವಿದೆಯೆಂದು ಈಗ ತಿಳಿದಂತಾಯ್ತು. ಕೊಡೋ ಕತ್ತಿ, ನಿನಗೆ ಸಂತೋಷ ಯಾವ ಬಗೆಯಲ್ಲಾದರೂ ಸರಿ, ಅದು ನನಗೆ ಸಮ್ಮತ. ಶೇಖರ ವರ್ಮನನ್ನು ಗೆದ್ದೇ ನಿನ್ನನ್ನು ಕಾಣುತ್ತೇನೆ. ಅವನನ್ನು ಎದುರಿಸಬೇಕಾದ್ರೆ ನಮ್ಮ ಪ್ರಭುಗಳು ಒಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಸಮರ್ಥರಲ್ಲ. ಅವರು ಶಸ್ತ್ರ ಸನ್ಯಾಸ ತಗೊಂಡು ಉದ್ಯಾನವನದಲ್ಲಿ ಮಂಗಳಿ ಜಪ ಮಾಡ್ತಾ ಇದ್ದಾರಲ್ಲ, ಅದಕ್ಕೇನ್ ಮಾಡುದು ಹೇಳು. ಅಯ್ಯೋ, ಈ ಯೋಚನೆ ಸಮಯ ಇಲ್ಲ ಅಪ್ಪಣ್ಣ. ಹೇಗಾದ್ರೂ ಈ ಮಾತನ್ನು ಪ್ರಭುಗಳಿಗೆ ಈಗ ಹಾಕಲೇಬೇಕು. ಇಲ್ಲಿ ಹೋದ್ರೆ ರಾಜ್ಯಕ್ಕೆ ಹಾಕತ್ತಲ್ವೇ? ಹೌದಲ್ವೇ? ಆದಾಗ್ಲಿ. ಮಹಾರಾಜ, 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 ಮಹಾರಾಜ. ಪ್ರಭು ತಮ್ಮ ಏಕಾಗ್ರತೆಯನ್ನು ಕಲಕಿ ಬಿಟ್ಟಿದ್ದಕ್ಕಾಗಿ ಕ್ಷಮಿಸಬೇಕು. ಚಿಂತೆ ಇಲ್ಲ, ವಿಷಯವೇನು ಹೇಳಿ. ಪಂಕಜವಲ್ಲಿ ಪತಿಗಳಾದ ವಿಜಯವರ್ಮರು, ಹೌದು ಪ್ರಭು, ಅವರು ನಮ್ಮ ಮೇಲೆ ದಂಡೆತ್ತಿ ಬಂದಿದ್ದಾರೆ. ನಮ್ಮ ಮೇಲಿನ ಸೇಡಿಗಾಗಿ ಪಂಕಜವಲ್ಲಿ ಆ ಮುದಿ ವಿಜಯವರ್ಮನನ್ನು ಮದುವೆಯಾದಳೆ. ಹೌದು ಪ್ರಭು, ಅವಳ ಸೇಡಿನ ಸೆಳೆತಕ್ಕೆ ಸಿಕ್ಕಿದ ಅವರು ಸೈನ್ಯ ಸಮೇತರಾಗಿ ಬಂದು ನಮ್ಮ ಕೋಟೆಯನ್ನು ಆಕ್ರಮಿಸಿದ್ದಾರೆ. ಕುಡುಕ, ವಿಲಾಸಿ, ವಿಷಯ ಲಂಪಟ, ಇವನು ನಮ್ಮನ್ನು ಆಕ್ರಮಿಸುವುದೇ. ಚಿಂತೆ ಇಲ್ಲ ಮಂತ್ರಿಗಳೇ, ಹೋಗಿ, ಸೈನ್ಯವೆಲ್ಲ ತಯಾರಾಗಿಟ್ಟಿದೆ. ರಕ್ತಪಾತವಿಲ್ಲದೆಯೇ ಈ ಆಕ್ರಮಣವನ್ನು ಕೊನೆಗಾಣಿಸುತ್ತೆ. ಪ್ರಭು ಭಯಪಡಬೇಡಿ, ಹೋಗಿ ಮಂತ್ರಿಗಳೇ. ಪಂಕಜವಲ್ಲಿ ಮನಸ್ಸಿನ ಅಳಲು ನಗುವಿನ ಹೊನಲು, ಹರೆಯದ ಹುಡುಗಿ ಎದುರಿಗೆ ಇರಲು, ನಗುವಿನ ಹೊನಲು ಕಧಿಮಿ ತಾತಯ್ಯ ಆಸೆಯೇನಯ್ಯ, ಚಿಕ್ಕ ಹೆಣ್ಣು ನಾನಯ್ಯ ಅವಸರ ಬೇಡಯ್ಯ. ಕಧಿಮಿ ತಾತಯ್ಯ ಆಸೆಯೇನಯ್ಯ, ಚಿಕ್ಕ ಹೆಣ್ಣು ನಾನಯ್ಯ ಅವಸರ ಬೇಡಯ್ಯ. ಕಧಿಮಿ ತಾತಯ್ಯ ಆಸೆಯೇನಯ್ಯ. ¶¶
ವಿಜಯವರ್ಮ, ನೀನೀಗ ನನ್ನ ಬಂದಿ. ಡೋಲಕ್ಕನ್ನು ಹಿಡಿದು ಕುಳಿತಾಗಲೇ ನೀನು ಯಾರೆಂಬುದನ್ನು ನಾನು ತಿಳಿದುಕೊಂಡೆ. ಸಂತೋಷ, ಒಂದು ಹೆಣ್ಣಿಗೆ ನೀನೇ ಬಂದಿ ಆಗಿರುವಾಗ ನಾನು ನಿನಗೆ ಬಂದಿ ಆಗುವುದರಲ್ಲಿ ನನಗೆ ಅವಮಾನವೇನೂ ಇಲ್ಲ. ಏನು, ನಾನು ಹೆಣ್ಣಿಗೆ ಬಂದಿಯೇ? ಕನಸಿನಲ್ಲೂ ಎಣಿಸಬೇಡ, ನಾನು ನಿನ್ನಂತಹ ಕೊಚ್ಚೆ ಹುಳುವಲ್ಲ. ರಾಜ, ನಿರಪರಾಧಿನಿಯಾದ ಹೆಂಡತಿಯನ್ನು ಕಳ್ಕೊಂಡು ನರಕಯಾತನೆ ಅನುಭವಿಸ್ತಾ ಇದೆಯಲ್ಲ, ಅದು ಯಾವ ಕೊಚ್ಚೆ ಏನು ಕಮ್ಮಿಯಪ್ಪ. ಹೋದರೆ ಹೋಗಲಿ ಬಿಡು, ನಿನ್ನ ಹೆಂಡತಿ ಹೆಣ್ಣು ಇಟ್ಟಿರುವುದೇ ಗಂಡಿನ ಸುಖಕ್ಕಾಗಿ, ಒಂದಲ್ಲದಿದ್ದರೆ ಇನ್ನೊಂದಾಯಿತು. ಅದು ನಿನ್ನಂತಹ ಹೃದಯವಿಲ್ಲದವನ ಮಾತು, ನಾನು ನಂಬೋದಿಲ್ಲ. ನಂಬಿಕೆ ಒತ್ತಾಯದ ಔಷಧಿಯಲ್ಲಪ್ಪ. ರಾಜ, ಬಲವಂತವಾಗಿ ಪುಡಿಸಲು ನನಗೂ ಇಷ್ಟವಿಲ್ಲ. ನಿನ್ನ ರಾಣಿ ನೀನು ಮರೆಯೋಕಾಗದೆ ಹೋದ್ರೆ ಚೆನ್ನಾಗಿ ಪುಟ್ಟಿಕೊಂಡವಳು ಯಾರು ಬೇಡ ಅಂತಾರೆ. ವಿಜಯವರ್ಮ, ಅವಳ ಪವಿತ್ರವಾದ ನೆನಪಿನಲ್ಲೇ ನನ್ನ ಹೃದಯ ಸುಟ್ಟು ಬೂದಿಯಾಗಿ ಹೋಗಿದೆ. ಕಣ್ಣೀರು ಕಾಲುವೆ ಆಗಿ ಅದರ ಮೇಲೆ ಹರಿದು ಹೋಗಲಿ ಬಿಡು. ಅಯ್ಯೋ ಹುಚ್ಚಪ್ಪ, ಮನುಷ್ಯನ ಅಳಿವಿನಿಂದ ಯಾರಿಗೆ ಏನೂ ಪ್ರಯೋಜನವಿಲ್ಲ. ಪ್ರತಿದಿನ ಸೂರ್ಯ ಹುಟ್ಟೋವಾಗಲೆಲ್ಲ ನಮಗೊಂದೊಂದು ಹೊಸ ಪಾಠ ಒದಗಿಸ್ತಲೇ ಇರ್ತಾನೆ, ನಾವದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಅಂದ್ರೆ ಮೋಡ ಹತ್ತರೆ ಮಳೆ ಆಗುತ್ತೆ, ಭೂಮಿ ಹತ್ತರೆ ಹೊಳೆ ಆಗುತ್ತೆ, ಪ್ರಕೃತಿ ಹತ್ತಾಗಲೆಲ್ಲ ಮನುಷ್ಯ ನಗುತ್ತಾನೆ. ಯಾಕೆ ಗೊತ್ತೇ? ಮಳೆ ಬಂತು, ಬೆಳೆ ಬಂತು, ದೇಶ ಸುಭಿಕ್ಷವಾಯಿತು ಅಂತ. ಆದ್ರೆ ಮನುಷ್ಯ ಹತ್ತಾಗ ಪ್ರಕೃತಿ ನಗುತ್ತೆ. ಏ ಮನುಷ್ಯ, ನಿನ್ನ ಕಣ್ಣೀರು ಯಾವುದಕ್ಕೂ ಪ್ರಯೋಜನವಿಲ್ಲ ಅಂತ ಯೋಚನೆ ಮಾಡಿ ನೋಡು. ಒಂದು ಹೆಣ್ಣನ್ನು ಸಾಧಿಸ್ಕೋಬೇಕು ಅಂತ ನಾನು ನಗುತ್ತಾ ನಗುತ್ತಾ ಪ್ರಯತ್ನಿಸ್ತಿದ್ದೀನಿ, ಅದೇ ನೀನು ಸಾಧಿಸ್ಕೊಡಕ್ಕೂ ಅತ್ತೆ ಕಳ್ಕೊಂಡು ಮೇಲೂ ಓಡ್ತಾ ಇದೀಯ. ಅಷ್ಟೇ ನನಗೂ ನಿನಗೂ ಇರೋ ವ್ಯತ್ಯಾಸ. ವಿಜಯವರ್ಮ, ನಿನ್ನ ನಾನು ತಪ್ಪಾಗಿ ಭಾವಿಸಿದ್ದೆ. ನೀನು ಮಹಾತತ್ವಜ್ಞಾನಿ, ನೀನು ಎಷ್ಟು ವೀರನೋ ಅಷ್ಟೇ ವಿಲಾಸಿ, ಅಷ್ಟೇ ವೇದಾಂತಿ. ಆದರೂ ನೀನು ತಪ್ಪುದಾರಿಲ್ಲೇ ನಡೀತಾ ಇದ್ದಿ, ಪಾಪವನ್ನೇ ಗುರು ಅಂತ ಹೇಳ್ತಾ ಇದ್ದಿ. ನಿನಗೇನು ಶಿಕ್ಷೆ ಗೊತ್ತೇ? ಏನಾದ್ರೇನು, ಪಂಕಜವನ್ನು ಕೊಡೋ ಶಿಕ್ಷೆಗಿಂತ ನೀನು ಹೆಚ್ಚಿಗೆ ಏನು ಕೊಡ್ಲಾರಿ ಅಯ್ಯ. ಇಂದಿನಿಂದ ನೀನು ನಮ್ಮ ಗೆಳೆಯನಾಗಿ ನಮ್ಮ ರಾಜ್ಯದ ಅತಿಥಿಯಾಗಿರಬೇಕು. ಎಲ್ಲಿದ್ದರೇನು, ಹೇಗಿದ್ದರೇನು, ನನ್ನ ಸುಖ ಸಂತೋಷಗಳಿಗೆ ಏನು ಕೊರತೆಯಾಗದಿದ್ದರೆ ಸರಿ. ಏನ್ ಹೇಳಿದೆ, ಎಂದೆಂದರೂ ನಿನ್ನ ಜೊತೆಯಲ್ಲೇ ಇರ್ತೇನೆ. ಮಹಾರಾಣಿ ಅವರಿಗೆ ಇನ್ನೇನು ಸಮಯ? ತಾಯೇ, ನನ್ನ ರಾಜವಂಶ ಬೆಳೆಸಮ್ಮ, ನನ್ನ ತಂಗಿನ ಸುಖವಾಗಿ ಇಟ್ಟಿದಮ್ಮ. ಜಗಮಲಪ್ಪಾಜಿ, ಇದು ಸಕ್ಕರೆ. ಯಜಮಾನ, ಸಕ್ಕರೆ ತಂದ್ಬಿಟ್ಟ? ಹೌದು, ನನ್ನ ರಾಜನಿಗೆ ಸಕ್ಕರೆ ಅಂತ ಮಗ ಹುಟ್ಟಬೇಕು. ಗಂಡು ಮಗು? ಹಾ, ಗಂಡು ಮಗು. ಯಜಮಾನಪ್ಪ ತಗೊಳ್ಳಿ, ನೀವೆಲ್ಲ ಸಕ್ಕರೆ ತೆಗೆದುಕೊಡಿ, ನನ್ನ ರಾಜನ ಗಂಡು ಮಗು ತಗೊಳ್ಳಿ, ಸಕ್ಕರೆ ತೆಗೆದುಕೊಡಿ. ಯಜಮಾನ, ಯಜಮಾನ, ನನ್ನ ರಾಜನ ಗಂಡು ಮಗು, ನನ್ನ ರಾಜನ ಗಂಡು ಮಗು, ನನ್ನ ದೇವಿ ನನ್ನ ಆರೈಕೆಯನ್ನು ಈಡೇರಿಸ್ಬಿಟ್ಲು. ಹಾಲು ತಂಗಿ, ತಾಯಿ. ಅಯ್ಯಯ್ಯೋ ನನ್ನ ತಾಯಿ, ನನಗ್ಯಾಕೋ ಕೈ ಎತ್ತು ಮುಗಿತೀಯ? ನಿನ್ನ ಪಾಠಶಾಲೆ ನಾವೆಲ್ಲ ಸಿದ್ಧವಾಗಿದೆಯಲ್ಲವ? ಯಜಮಾನಪ್ಪ, ಹೆಚ್ಚಿಗೆ ಆನಂದವಾದಾಗಲೂ ಕಣ್ಣಲ್ಲಿ ನೀರು ಬರುತ್ತೆ, ಅದೇ ಈಗ ನನ್ನ ತಂಗಿಗಾಗಿರೋದು. ಎಲ್ಲಮ್ಮ, ನನ್ನ ರಾಜನ ಮಗನ ತೋರಿಸಮ್ಮ. ಎಲ್ಲ ನನ್ನ ರಾಜ ಆಯ್ತಾಗೆ ಇದ್ದಾನೆ ತಂಗಿ, ಇವನಿಗೆ ರಾಜ ಅಂತಾನೆ ಹೆಸರು ಇಟ್ಬಿಡೋಣ. ಯಾವರಿಗೆ ರಾಜ, ಈ ಕಾಡಕ್ತಾನೆ? ಯಾಕಮ್ಮ ಹೇಳ್ತೀಯ, ಈ ನಮ್ಮ ರಾಜ ಈ ರಾಜ್ಯಕ್ಕೆ ರಾಜನಾಗ್ತಾನೆ. ನಿಮ್ಮ ಪ್ರಭುಗಳು ಇವನೇ ನೋಡಿ, ನೀ ನನ್ ಮಗ, ನೀ ನನ್ ಮಗ ಅಂತ ಬಾಯಿ ತುಂಬಾ ಹೇಳೋಗ್ ಮಾಡ್ಬೇಕಣ್ಣ. ತಾಯಿ ಮಹಾಕಾಳಿ ಆಣಿಗೂ ನಾನ್ ಮಾಡ್ತೀನಮ್ಮ, ಅಳ್ಬೇಡ ಅಳ್ಬೇಡ ತಾಯಿ. ಮೋಡ ಹತ್ತರೆ ಮಳೆ ಆಗುತ್ತೆ, ಭೂಮಿ ಹತ್ತರೆ ಹೊಳೆ ಆಗುತ್ತೆ,
ಪ್ರಕೃತಿ ಅತ್ತಾಗಲೆಲ್ಲ ಮನುಷ್ಯ ನಗುತ್ತಾನೆ. ಯಾಕೆ ಗೊತ್ತೇ? ಮಳೆ ಬಂತು, ಬೆಳೆ ಬಂತು, ದೇಶ ಸುಭಿಕ್ಷವಾಯಿತು ಅಂತ. ಆದ್ರೆ ಮನುಷ್ಯ ಅತ್ತಾಗ ಪ್ರಕೃತಿ ನಗುತ್ತೆ. ಏ ಮನುಷ್ಯ, ನಿನ್ನ ಕಣ್ಣೀರು ಯಾವುದಕ್ಕೂ ಪ್ರಯೋಜನವಿಲ್ಲ ಅಂತ ಯೋಚನೆ ಮಾಡ್ಲು. ನಿಮ್ಮ ರಾಜ್ಯಕ್ಕೇನು ಅಪಾಯವಿಲ್ಲ ಮಂತ್ರಿಗಳು. ವಿಜಯವರ್ಮ ಈಗ ನಮ್ಮ ಮಾನ್ಯ ಮಿತ್ರ, ಈ ರಾಜ್ಯದ ಅತಿಥಿ. ಮುಖಾನ ಕನ್ನಡಿಲಿ ನೋಡ್ಕೊಳ್ಳಿ ಪ್ರಭು. ಕೈಹುಣ್ಣು ಕನ್ನಡಿ ಹಾಕಿ ಮಂತ್ರಿಗಳು. ವಂಚನೆ ಎನ್ನುವುದು ಶರೀರದಲ್ಲಿ ವಾಸಿಯಾಗದೇ ಇರೋ ಕೆಟ್ಟ ಹುಣ್ಣು. ಹೆಂಡತಿ ಮೋಸಕ್ಕಿಂತ ಸ್ನೇಹಿತನ ವಂಚನೆ. ಅಯ್ಯೋ, ಅದನ್ನ ನೆನೆಸ್ಕೊಂಡ್ರೆ ಈ ರಾಜ್ಯ ಕೋಶ ಎಲ್ಲ ಬಿಟ್ಟು ಎಲ್ಲಾದ್ರೂ ಸನ್ಯಾಸಿಯಾಗಿ ತೀರ್ಥಯಾತ್ರೆ ಹೊರಟೋಗೋಣ ಅನ್ನಿಸ್ತಾ ಇದೆ ಮಂತ್ರಿಗಳೇ. ಪ್ರಭು, ತಮ್ಮ ಈ ಚಿಂತೆಗೆ ಮುಖ್ಯ ಕಾರಣರು ನಾವಾಗೋದು ಪ್ರಭು. ಛಛೆ, ಎಲ್ಲಿಯಾದರೂ ಉಂಟೆ? ಸ್ವಾಮಿನಿಷ್ಠರು ರಾಜ್ಯದ ಹಿತಚಿಂತಕರಾದ ನಿಮ್ಮದೇನು ತಪ್ಪಿದೆ ಹೇಳಿ. ರಾಜ್ಯದ ಹಿತಚಿಂತನೆಗೆ ಅಂತಲೇ ನಾವು ಮಾಡಬಾರದು ತಪ್ಪು ಮಾಡಿಬಿಟ್ವ ಪ್ರಭು. ಪ್ರಭು, ಆ ದಿನ ಜಗಮಲ್ರು ಬರ್ತಾ ಇದ್ರು, ಪುಷ್ಪಗುಚ್ಛದಲ್ಲಿ ಪತ್ರ ಬರೆದಿಟ್ಟವ್ ನಾನು. ಆದ್ರೆ ಅದು ಇಷ್ಟೊಂದು ಪ್ರಕೋಪಕ್ಕೆ ತಿರುಗುತ್ತೆ ಅಂತ ಎಣಿಸಿರ್ಲಿಲ್ಲ ಪ್ರಭು. ಹಾಗಾದರೆ ನನ್ನ ಸ್ನೇಹಿತ ಜಗಮಲ್ಲ ನಿರಪರಾಧಿ, ನನ್ನ ಮಂಗಳೆ ಪವಿತ್ರಳೆ, ನನ್ನ ಮಂಗಳೆ ಪವಿತ್ರಳೆ. ಎಂಥ ಅನ್ಯಾಯ ಮಾಡಿಬಿಟ್ರಿ ಮಂತ್ರಿಗಳೇ, ಎಂಥ ಅನ್ಯಾಯ ಮಾಡಿಬಿಟ್ರಿ. ನಾನೇ ನನ್ನ ಪ್ರಾಣ ಸ್ನೇಹಿತನನ್ನು ಕೊಲ್ಲಿಸಿದರೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಿಲ್ಲ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಿಲ್ಲ, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಿಲ್ಲ. ಮಂಗಳೇನು ಎಲ್ಲಿದ್ರೂ ಹುಡುಕಿಸಿ ಅವಳು ಕಾಲ ಮೇಲೆ ಬಿದ್ದು ಕ್ಷಮೆ ಕೇಳ್ಕೊಳ್ಬೇಕು. ಹೊಟ್ಟು ಹಾಗೆ ದಯವಿಟ್ಟು ಹೊಟ್ಟು ಹಾಗೆ. Thank you.
ನಿನ್ನೆ ಜಯಿಸ್ಬಿಟ್ಟೆ. ಆಹಾ, ಮಹಾವೀರ ಮಹಾಶೂರ, ತಾಯಿನೇ ಗೆದ್ಬಿಟ್ಟಂತೆ. ರಾಜ, ನಿನ್ ಕತ್ತಿ ಬರ್ತೇನಣ್ಣ, ನನ್ನ ಹತ್ರ ತೋರಿಸು, ಆಗ್ಗೊತ್ತಾಗುತ್ತೆ ಅಣ್ಣನ ಪರಾಕ್ರಮ. ಮಾವ, ಅಮ್ಮನ್ನೇ ಸೋಸ್ಬಿಟ್ಟೆ, ನೀನ್ ಯಾವ ಮಹಾ? ರಾಜ, ನಿಮ್ ಮಾವನೇ ಕಣ ನನ್ನ ಗುರು. ಹಾಗಾದ್ರೆ ಅವನನ್ನ ಸೋಸ್ಬಿಡ್ತೀನಿ. ಅಮ್ಮ, ನನಗಿಂತ ಪರಾಕ್ರಮ ಶಾಲೆಗಳು ಯಾರು ಹೇಳ್ಕೊಡ್ತಮ್ಮ ಈ ಪ್ರಪಂಚದಲ್ಲಿ? ಬಾಯಿ ಮಾತು ಸಾಕು, ಕೈ ನಾಳೆ ಸಿಕ್ತಿದ್ರೆ ತೋರಿಸು. ತೊಗೊ ಮಾವ ಕತ್ತಿ. ಸರ್, ಹ್ಮ್ ಬನ್ರಿ ಮಾವ, ಹೋಗೋಣ. ಬಾ ತಂಗಿ. ಬಾ ಮಾವ. ಮಂಗಳ ಮಂಗಳ, ನಿನ್ನ ಶಿಲಿಯಾಗಿ ಮಾಡಿಕೊಂಡ್ರು, ನನ್ನೂ ಹಾಗೆ ಮಾಡ್ಬಿಡು ಮಂಗಳ, ನನ್ನೂ ಹಾಗೆ ಮಾಡ್ಬಿಡು ಪ್ರಭು. ಬನ್ನಿ ಮಂತ್ರಿಗಳೇ, ಬನ್ನಿ. ನೀವು ಕಣ್ಣೀರಿಡ್ತೀರಿ, ರಾಜ್ಯದ ಒಳ್ಳೆಯದಕ್ಕೆ ಅಂತ ನೀವು ಮಾಡಿದ್ರಿ, ತನ್ನ ಸ್ವಾರ್ಥಕ್ಕೆ ಅಂತ ಪಂಕಜವಲ್ಲಿ ಮಾಡಿದ್ರು, ನನ್ನ ಹಣೆ ಬರಹ ಅಂತ ವಿಧಿ ನನಗೆ ಶಿಕ್ಷೆ ಕೊಟ್ಟ. ಏನ್ ಮಾಡೋಕ್ಕಾಗ, ಏನ್ ಮಾಡೋದು ಪ್ರಭು? ಪಂಕಜವಲ್ಲಿ ಈಗ ನಮಗೆ ಪ್ರಬಲ ಶತ್ರುವಾಗಿದ್ದಾಳೆ. ನಮ್ಮ ಮೇಲೆ ಯುದ್ಧ ಹೂಡೋದಕ್ಕೆ ಸಮರ್ಥ ಸೇನಾಧಿಪತಿ ಒಬ್ಬನನ್ನು ಆರಿಸಿದ್ದಾಳಂತೆ. ಪ್ರತಿದಿನ ವೀರ ಸ್ಪರ್ಧೆಗಳನ್ನ ನಡೆಸ್ತಿದ್ದಾಳಂತೆ. ವೀರ ಸ್ಪರ್ಧೆ? ಈ ಹಾವನ ಜಾತಿ ಹೆಣ್ಣಿನಿಂದಲೇ ನನಗೆ ಗತಿ ಬಂದಿತು. ಅವಳನ್ನ, ಅವಳ ರಾಜ್ಯನ, ಛೇ ಛೇ, ಅವಳೊಬ್ಬ ಸಾಮಾನ್ಯ ಹೆಣ್ಣು, ಛಳದ ಅಗ್ನಿಕುಂಡದಲ್ಲಿ ತಾನೇ ಹಾರಿಕೊಂಡು ಬೆಂದು ಬೂದಿ ಆಗಿ ಹೋಗಿದ್ದಾಳೆ. ಆದರೂ ಇನ್ನೂ ಮತ್ಸರವೇ ಆ ಹೆಣ್ಣಿಗೆ. ಮಂತ್ರಿಗಳೇ, ಪ್ರಭು, ಅವಳೇನಾದರೂ ಮಾಡಿಕೊಳ್ಳಲಿ, ನೀವೇನೂ ಚಿಂತಿಸಬೇಡಿ, ಹೋಗಿ. ಅವಳ ಈ ಕಡೆಯ ಪ್ರಯತ್ನವು ಕಣ್ಣೀರಿನಲ್ಲಿ ಕಲಸಿ ಹೋಗುವಂತೆ ಮಾಡುತ್ತೆ. ಮಹಾರಾಣಿ ಪಂಕಜವಲ್ಲಿ ಅವರು ದಳಪತಿಯೊಬ್ಬನನ್ನು ಆಡಿಸಲು ವೀರ ಸ್ಪರ್ಧೆಗಳನ್ನು ಆ ಸ್ಥಾನದಲ್ಲಿ ಏರ್ಪಡಿಸಿದ್ದಾರೆ. ಸ್ಪರ್ಧೆಯಲ್ಲಿ ಗೆದ್ದವನನ್ನು ಶೇಖರ ರಾಜ್ಯದ ಮೇಲೆ ಯುದ್ಧಕ್ಕೆ ಕಳುಹಿಸುತ್ತಾರೆ. ಇಷ್ಟವಿದ್ದವರು ಈ ದಿನ ಸಂಜೆಯೊಳಗೆ ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ತಿಳಿಯಪಡಿಸಿದ್ದಾರೆ. ಯಾವೂರು? ಪಕ್ಕದ ಊರು ಪ್ರತಾಪದುರ್ಗ, ಶೇಖರ ವರ್ಮರ ರಾಜ್ಯದವರು. ನಿಮ್ಮ ರಾಜ್ಯದ ಮೇಲೆ ಯುದ್ಧಕ್ಕೆ ಅಂತ ದಳಪತಿನ ಆರಿಸ್ತಿದ್ದಾಳಲ್ಲ ಈ ಮಹಾರಾಣಿ, ಕೇಳ್ಕೊಂಡು ಸುಮ್ಮನೆ ಇದ್ದಿರಲ್ಲ? ಏನ್ ಮಾಡೋದು, ನಮ್ಮ ರಾಜ್ಯದಲ್ಲಿ ಮಹಾರಾಜರೇ ಇಲ್ಲ, ಎಲ್ಲೋ ಹೊರಟು ಹೋಗಿದ್ದಾರೆ. ಈ ವಿಷಯ ತಿಳಿದೇ ಪಂಕಜವಲ್ಲಿ ಈ ಪ್ರಯತ್ನ ಕಿಳಿದಿದ್ದಾಳೆ. ಏನಾಗಿಲ್ಲ, ಕೂಡನಾಗಬೇಡ, ಎಚ್ಚರಿಕೆ. ಹಾಗೂ ಬಹಳ ಒಳ್ಳೆ ಕೈ ಚಳಕ ಮಹಾಶೂರ್ನಪ್ಪ ನೀನು. ನಮ್ಮಮ್ಮ ನಮ್ಮ ಮಾವನ ಎದುರಿಗೆ ನಾನೊಂದು ಹುಡುಕಿದ್ದಾಗೆ, ಅದಿರ್ಲಿ, ನಮ್ಮ ಮಹಾರಾಜ ಊರಿನಲ್ಲಿ ಇದ್ದಿರುವಾಗಲೇ ಈ ಮಹಾರಾಣಿ ಯುದ್ಧ ಕೊಟ್ಟಿದ್ದಾಳಲ್ಲ, ಅದೇ ನನ್ನ ಕೊರಗು. ಈಗ ನಿನಗೆ 18 ವಯಸ್ಸಾಗಿದೆ ಅಲ್ವೇ? ನನಗೂ ನಿನ್ನಷ್ಟೇ ವಯಸ್ಸಿನ ಮಗ ಒಬ್ಬಿರಬೇಕಾಗಿತ್ತು, ಇದ್ದಿದ್ರೆ ನಿನ್ನಷ್ಟೇ ಶೂರ್ನಾಗಿರ್ತಿದ್ದ, ಕಳ್ಕೊಂಡ್ಬಿಟ್ಟೆ. ನೋಡಿ, ನೀವು ಕೊರಗಬೇಡಿ, ನಿಮ್ಮ ಮಗನಿಗಿಂತ ಹೆಚ್ಚಾಗಿ ನಾನು ನೋಡ್ಕೋತೀನಿ. ಬನ್ನಿ ನಮ್ಮ ಮನೆಗೆ. ಸ್ವಲ್ಪ ನೀರು ಕೊಡು ಮತ್ತೆ ಕುಡಿಯೋದಕ್ಕೆ. ಇಗೋ ತಂದೆ. ಅಮ್ಮ ಅಮ್ಮ, ನಮ್ಮ ಮನೆಗೆ ಯಾರೋ ಒಬ್ರು ಅತಿಥಿಗೆ ಬಂದಿದ್ದಾರಮ್ಮ. ಗಂಜಿ ಬಸ್ಬಿಟ್ಟು ಬರ್ತೀನಿ, ಇಲ್ಲ ಊಟ ಮಾಡು ನಾವು. ಸರಿ ಮಾ. ತಗೊಳ್ಳಿ, ಇವತ್ತು ಇಲ್ಲೇ ಊಟ ಮಾಡ್ಬೇಕಂತೆ ಅಮ್ಮ ಹೇಳಿದ್ರು. ಬೇಡ ತಮ್ಮ, ಇವತ್ತು ಬೇಡ, ಇನ್ನೊಂದು ದಿವಸ ಬಂದು ಊಟ ಮಾಡ್ತೇನೆ. ಇವತ್ತು ನನಗೆ ಅಗತ್ಯವಾದ ಕೆಲಸಗಳಿವೆ.
ನಿನ್ನ ನೋಡಿದ ಮೇಲೆ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ಇಲ್ಲಿವರೆಗೂ ಬಂದೆ. ಸರಿ ಬರಲ. ಹಾ ಬರ್ತೀನಿ. ರಾಜಾ ರಾಜಾ, ಯಾಕಪ್ಪ ಹೋದ್ರ ಅವರು? ನಾನು ಎಷ್ಟು ಬಲವಂತ ಮಾಡಿದ್ರು ಕೇಳಲಿಲ್ಲಮ್ಮ. ನನಗೆ ಅಗತ್ಯವಾದ ಕೆಲಸವಿದೆ, ಇನ್ನೊಂದು ದಿವಸ ಬರ್ತೀನಿ ಅಂತ ಹೇಳಿದ್ರಮ್ಮ. ಅಮ್ಮ ಅಮ್ಮ, ಅವ್ರು ನನ್ನ ನೋಡಿ ನೀನು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೋಸ್ಕರ ಇಲ್ಲಿವರೆಗೂ ಬಂದೆ ಅಂತ ಹೇಳಿದ್ರಮ್ಮ. ಯಾರೋ ಪುಣ್ಯಾತ್ಮ, ಅವ್ರ ದರ್ಶನ ಮಾಡೋಕ್ಕೂ ನಾನು ಕೊಟ್ಟಿರಲಿಲ್ಲ. ಇವನ ಪರಾಕ್ರಮವನ್ನು, ಪರಾಕ್ರಮದಲ್ಲಿ ಶೇಖರ ವರ್ಮನಿಗಿಂತ ಇವನೇನು ಕಡಿಮೆ ಇಲ್ಲ. ಇವನ ನಾಯಕತ್ವದಲ್ಲಿ ನಾವು ನಿರ್ಭಯವಾಗಿ ಯುದ್ಧವನ್ನು ಕೂಡಬಹುದು. ನಾನು ದೂರದೇಶದವನು, ಹೆಸರು ಗೋವಿಂದ ವರ್ಮ. ಊರು? ರಣಭೂಮಿ. ತಾಯಿ ತಂದೆಯರು? ಕತ್ತಿಯೇ ತಂದೆ, ಕರುಣೆಯೇ ತಾಯಿ, ಮೃತ್ಯುವೇ ಗೆಳೆಯ, ಮರಣವೇ ಮನೆ. ಕತ್ತಿಯ ಅಲಗಿನಂತಹ ನಾಲಿಗೆ. ವೀರ, ನೀನು ಶೇಖರ ವರ್ಮನೊಡನೆ ಯುದ್ಧಕ್ಕೆ ನಿಲ್ಲಬೇಕು, ಅವನ ರಾಜ್ಯವನ್ನು ಗೆಲ್ಲಬೇಕು, ಅವನ ಹೆಡೆಮುರಿಗಟ್ಟಿ ನನ್ನ ಕಾಲಬುಡದಲ್ಲಿ ತಂದು ಕೆಡವಬೇಕು. ಇದು ನಿನ್ನಿಂದ ಸಾಧ್ಯವೇ? ಅಸಾಧ್ಯವೆನ್ನುವ ಪದವೇ ನಮಗೆ ಗೊತ್ತಿಲ್ಲ. ಆದರೆ ಶೇಖರ ವರ್ಮ ಹೇಡಿ ಆಗಿದ್ದರೆ ಮಾತ್ರ ಅವನೊಂದಿಗೆ ನಾವು ಯುದ್ಧ ಮಾಡುವುದಿಲ್ಲ. ಏನಂದೆ? ಶೇಖರ ವರ್ಮನು ಹೇಡಿಗೆ? ಜಗತ್ತಿನ ವೀರಾಗ್ರಣಿಗಳಲ್ಲೇ ಅವನೊಬ್ಬ. ಅವನನ್ನು ಕಂಡರೆ ನನಗೆ ಎಲ್ಲೂ ಇಲ್ಲದ ಪ್ರೇಮ, ಅಷ್ಟೇ ಮಾತ್ಸರ್ಯ. ಮಹಾರಾಣಿ, ಈಗ ಅವನು ರಾಜ್ಯದಲ್ಲಿ ಇಲ್ಲವೆಂದು ಕೇಳಿದ್ದೇನೆ. ರಾಜನಿಲ್ಲದ ರಾಜ್ಯದ ಮೇಲೆ ಯುದ್ಧ ಮಾಡಬಹುದೇ? ಅದೇ ರಾಜತಂತ್ರ. ನಾವೀಗ ಯುದ್ಧ ಹೂಡಿದರೆ ತನ್ನ ರಾಜ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಎಲ್ಲಿದ್ದರೂ ಶೇಖರ ವರ್ಮನು ಬಂದೇ ಬರುತ್ತಾನೆ. ಒಂದು ಬಾರಿ, ಒಂದೇ ಒಂದು ಬಾರಿ ಈ ಜೀವನದಲ್ಲಿ ಅವನು ನನಗೆ ಶರಣಾಗತನಾದರೆ ಸಾಕು. ಆಗುವನೋ ಇಲ್ಲವೋ, ಅವನನ್ನು ಹಿಡಿದು ತರುವುದು ಮಾತ್ರ
ನನ್ನ ಭಾರ. ಭಲೇ ಭಲೇ ಗೋವಿಂದ ವರ್ಮ, ನೀನು ಅಷ್ಟು ಮಾಡಿದರೆ ಸಾಕು, ಉಳಿದದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಮಂತ್ರಿಗಳೇ, ಗೋವಿಂದ ವರ್ಮನ ನಾಯಕತ್ವದಲ್ಲಿ ಯುದ್ಧದ ಜಯಘೋಷವಾಗಲಿ, ಶೇಖರ ವರ್ಮನ ಗುಂಡಿಗೆ ಅದೇ ಹೋಗಲಿ. ನಾಳೆಯೇ ಯುದ್ಧ. ಮಹಾರಾಣಿ ಮಹಾರಾಣಿ, ಅಣ್ಣ ಒಪ್ಪಿಸ್ಕೊಳ್ಬೇಕು. ತಂಗಿ, ಇನ್ನೂ ರಾಜ ಬರಲ್ವೇನು? ಮಾವ, ನಾನು ವೀರಾಂತ ಹೇಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ಪಂಕಜ್ ಬಲ್ಲಿ ರಾಜ್ಯದವರು ನಿನ್ನೆ ಡಂಗೋರ ಸಾರಿಸ್ತರು, ಶೇಖರ ವರ್ಮ ರಾಜ್ಯದ ಮೇಲೆ ತಳ್ಳೆತ್ತಿ ಹುಟ್ಟಾಳಂತೆ. ಗೋವಿಂದ ವರ್ಮ ಅನ್ನೋ ಸೇನಾಧಿಪತಿನ ಆರಿಸ್ಕೊಂಡಿದ್ದಾಳಂತೆ. ಅಮ್ಮ ಅಮ್ಮ, ನಿನ್ನೆ ಬಂದಿದ್ರಲ್ಲಮ್ಮ, ಅವ್ರು ಹೇಳಿದ್ರು ಶೇಖರ ವರ್ಮರು ತನ್ನ ಹೆಂಡತಿ ನೋಡಿಕೊಂಡು ಊರೂರು ಅಲಿತಿದ್ದಾರಂತಮ್ಮ. ಪಾಪ, ರಾಜನಲ್ಲದೆ ಆ ಊರಿನ ಮಂತ್ರಿಗಳು ತಲ್ಲನ್ನು ಸುಡ್ತಿದ್ದಾರಂತೆ ಮಾವ. ನೀನು ಯಾರ ಕಡೆ ಯುದ್ಧ ಮಾಡ್ತೀಯ? ಶೇಖರ ವರ್ಮನ ಕಡೆ ನಿಂತು ಗೋವಿಂದ ವರ್ಮನ ಗೆಲ್ಲಬೇಕು ಅಂತಿದ್ದೀನಿ. ಮುದುಕ ನಾನು, ನನ್ನ ಜೊತೆನೆಲ್ಲ ಯುದ್ಧ ಮಾಡೋಕೆ ನೀನು ಕೈಲಿ ಆಗ್ತಾ ಇಲ್ಲ. ಇನ್ನು ದೊಡ್ಡ ದೊಡ್ಡ ದಳಪತಿಗಳ ಜೊತೆ ಯುದ್ಧ ಮಾಡೋಕೆ ಹೊರಟು ಬಿಟ್ಟ ಇವನು. ಮಾವ, ನನ್ನ ಅವಮಾನ ಮಾಡ್ತಿದ್ದೀನಿ. ಯುದ್ಧ ನಂದು, ನಾವು ಹೊರಡ್ತೀರಿ. ಅಮ್ಮ ನೋಡಿದ್ರೆ ನಮ್ಮ ಮಾವನ್ನ ನಾನು ಇನ್ನೂ ಎಳೆ ಮಗು ಅಂತ ಹೇಳ್ಕೊಂಡಿದ್ದಾರೆ. ರಾಜ ಅವ್ರಿಗೆ ನೀನು ಯಾವಾಗ್ಲೂ ಎಳೆ ಮಗುನೇಪ್ಪ. ಅಣ್ಣ, ಆ ರಾಜ್ಯದಿಂದ ನಿಮಗೆ ಎಷ್ಟು ದ್ರೋಹವಾಯ್ತು, ಆದ್ರೂ ಇಷ್ಟು ಅಭಿಮಾನವೇ? ಅಮ್ಮ, ಇದು ಸ್ನೇಹಿತರು ನಮ್ಮ, ಅವರ ಅನ್ನದಿಂದ ಬೆಳೆದ ಈ ದೇಹ ಅವರಿಗೆ ಅರ್ಪಿಸ್ಬಿಡುವೆನಮ್ಮ. ಇಲ್ಲಮ್ಮ, ನಾನು ಮಾವನಿಗೆ ಅವಕಾಶ ಕೊಡಲ್ಲ. ನಾನು ಯಾವಾಗ ವೀರ ಅನ್ಸ್ಕೊಳ್ಳೋದು? ರಾಜ ಮಾವ, ನೀವಿಬ್ರು ಇಲ್ಲೇ ಯುದ್ಧ ಮಾಡ್ತೀರೇನು? ನಡೀರಿ, ಮೊದಲು ಆ ರಾಜ್ಯಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ ನೋಡೋಣ. ಬನ್ನಿ. ಪತಿ ಮಹಾಬಲರೊಂದಿಗೆ ನೀವಾಗಲಿ ನಿಮ್ಮ ರಾಜ್ಯದಲ್ಲಿನ ಯಾರೇ ವೀರರಾಗಲಿ ಎದುರಿಸಿ ಗೆಲ್ಲಬೇಕು. ವೃಥಾ ಪ್ರಜೆಗಳ ರಕ್ತ ಹರಿಸುವ ಇಷ್ಟವಿಲ್ಲದೆ ನಮ್ಮ ಸೇನಾಪತಿಗಳು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಯುದ್ಧವೆಂದರೆ ಕೆಂಪು ಬಾವುಟ, ಶರಣಾಗತಿ ಎಂದರೆ ಬಿಳಿಯ ಬಾವುಟ. ನಿಮ್ಮ ಕೋಟೆಯ ಮೇಲೆ ನಾಳೆ ಬೆಳಗ್ಗೆ ಏರಿಸಬೇಕು, ಇಲ್ಲದಿದ್ದರೆ ರಕ್ತದ ಕೋಡಿಯಲ್ಲಿ ನಿಮ್ಮ ರಾಜ್ಯ ಮುಳುಗಿ ಹೋಗುವುದು ನಿಜ. ಇಂತಿ ಮಹಾರಾಣಿ ಪಂಕಜವಲ್ಲಿ. ಮಹಾಮಂತ್ರಿಗಳೇ, ಇದಕ್ಕೆ ಉತ್ತರವೇನು ಕಳಿಸುವಿರಿ? ನೀವೇ ಆ ಮಹಾರಾಣಿ ಕಡೆಯವರೇನು? ಅಲ್ಲ ಅಲ್ಲ, ಮಹಾಪರಾಕ್ರಮಶಾಲಿಗಳಾದ ಶೇಖರ ವರ್ಮರ ರಾಜಭಕ್ತರು. ಈ ಯುವಕನನ್ನ ಶಿಷ್ಯ, ಅವರಂತೆಯೇ ಮಹಾಪರಾಕ್ರಮಶಾಲಿ ನಿಮ್ಮ ರಾಜರನ್ನು ಭೇಟಿ ಮಾಡಿಸಬೇಕೆಂದು ಕರೆದುಕೊಂಡು ಬಂದಿದ್ದೆ. ಅವರೆಲ್ಲಿದ್ದರೆ ನಮ್ಗೆ ಯಾಕೆ ಬರ್ತಿತ್ತು ಈ ತಾಪತ್ರಯ? ಪುಣ್ಯಾತ್ಮ ಎಲ್ಲೋ ಕಣ್ಮರಿಯಾಗಿ ಹೋದ್ರಲ್ಲ. ಅಯ್ಯೋ, ಕಣ್ಣು ಕಳ್ಕೊಂಡು ಮೇಲೆ ಸೂರ್ಯ ನಮಸ್ಕಾರ ಮಾಡಿದಾಗ ಇದೆ ನಮ್ಮ ಬಾಳು. ಇದೆಲ್ಲ ಅವಸರ ಯಾತಕ್ಕಪ್ಪಣ್ಣ? ನೋಡ್ರಪ್ಪ, ಈಗ ನಮ್ಮ ರಾಜ್ಯದಲ್ಲಿ ರಾಜರಿಲ್ಲ. ಆ ಪಂಕಜವಲ್ಲಿ ಕಡೆ ಸೇನಾಪತಿ ಮಹಾಬಲಶಾಲಿ ಅಂತಲ್ಲ. ಅವನೆಂಥ ಬಲಶಾಲಿ ಆದ್ರೂ ಸರಿ, ನಾನೇ ಎದುರಿಸ್ತೇನೆ. ಧೈರ್ಯವಾಗಿ ಕೆಂಪು ಬಾವುಟ ಇರಿಸಿ ಕೋಟೆಯ ಮೇಲೆ, ಕರೆಯಲೇ ಕಾಗಕ್ಕೆ. ಮಗು, ಪ್ರಾಯದ ಹುಮ್ಮಸ್ಸಿನಲ್ಲಿ ಹೇಳ್ತಾ ಇದೀಯಾ. ನಿನ್ನ ನಂಬಿ ನಾಳೆ ಲಕ್ಷಾಂತರ ಪ್ರಜೆಗಳನ್ನ ಬಲಿ ಕೊಡೋಕಾಗತ್ತೇನಪ್ಪ? ಹಾಗೆಂದಿಗೂ ಆಗುವುದಿಲ್ಲ, ನಾನು ಭರವಸೆ ಕೊಡುತ್ತೇನೆ. ಮಂತ್ರಿಗಳೇ, ಈ ನನ್ನ ಶಿಷ್ಯ ಶೇಖರ ರಾಜರಿಗಿಂತಲೂ ಮಹಾಘಟ್ಟ, ಜಗಮಲ್ಲನಿಗಿಂತಲೂ ಮಹಾಪರಾಕ್ರಮಶಾಲಿ. ನಿಮಗೆ ಈ ರಾಜ್ಯದ ಪರಾಕ್ರಮಗಳ ವಿಷಯ ಎಲ್ಲ ಗೊತ್ತು ಅಂತ ಕಾಣುತ್ತೆ. ಅಯ್ಯೋ ಅಯ್ಯೋ, ಚಿನ್ನದಂತಹ ಗುಣದವನು ಜಗಮಲ್ಲ, ಅನ್ಯಾಯವಾಗಿ ಅವನ್ನ ನಾವೇ ನಮ್ಮ ಕೈಯಾರ ಹಾಳು ಮಾಡಿಬಿಟ್ವಿ. ಆ ಪುಣ್ಯವತಿ ಮಂಗಳಿನ ಗೋಳಾಡ್ಸಿದ್ದಕ್ಕೋ ಏನೋ, ದೇವರು ನಮ್ಗೆ ಈ ಅವಸ್ಥೆ ಕೊಟ್ಟ. ನಡೆದದ್ದೆಲ್ಲ ಒಳ್ಳೆಯದಕ್ಕೆಂದೇ ತಿಳಿದುಕೊಳ್ಳಿ ಮಂತ್ರಿಗಳೇ. ಹೆದರಬೇಡಿ ಮಂತ್ರಿಗಳೇ, ಧೈರ್ಯವಾಗಿ ಯುದ್ಧಕ್ಕೆ ಕರೆಯಿರಿ. ನಿಮ್ಮ ಶೇಖರ ವರ್ಮನಿಗಿಂತಲೂ ಮಹಾಪ್ರತಾಪಶಾಲಿ ಈ ನನ್ನ ಶಿಷ್ಯ ರಾಜ ರಾಜಶೇಖರನೇ ಆಗುತ್ತಾರೆ. ಕರೆಯಿರಿ ಕಾರ್ಯಕ್ಕೆ. ಮಹಾರಾಣಿ ಮಹಾರಾಣಿ,
ನನ್ನ ಕಡೆಯವರು ತಮ್ಮ ಕೋಟೆಯ ಮೇಲೆ ಕೆಂಪು ಬಾವುಟ ಹಾರಿಸಿದ್ದಾರೆ. ರಾಜನೆಂಬ ಒಬ್ಬ ತರುಣ ರಾಜಮೇಲದ ಆ ರಾಜ್ಯಕ್ಕೆ ಮುಂದಾಳಾಗಿದ್ದಾನೆ. ಜನಗಳೆಲ್ಲ ತುಂಬಾ ಉತ್ಸುಕರಾಗಿದ್ದಾರೆ. ಏನು ಶೇಖರ ವರ್ಮನಿಲ್ಲದೆ ಅವನ ಸೈನ್ಯಕ್ಕೆ ಇಷ್ಟೊಂದು ಧೈರ್ಯವೇ? ಗೋವಿಂದ ವರ್ಮ, ಇನ್ನು ತಡ ಮಾಡಬೇಡ. ನಡೆಯಲಿ ಯುದ್ಧ, ನಿರ್ನಾಮವಾಗಿ ಹೋಗಲಿ ಅವನ ರಾಜ್ಯ. ಮಹಾರಾಣಿ, ಹೆಸರು ಕುಲಗೋತ್ರಗಳಿಲ್ಲದೆ ಯಾವನೋ ಒಬ್ಬ ಹುಡುಗ ಬಂದರೆ ಅವನಿಗೆ ನಾವೇಕೆ ಹೆದರಬೇಕು? ಅವನ ವೀರನಾಗಿದ್ರೆ ನಮ್ಮೊಡನೆ ಸೆಣಸಲಿ. ನನಗೆ ಬೇಕಾಗಿರುವುದು ಹುಡುಗನ ಪ್ರಾಣವಲ್ಲ, ಶೇಖರ ವರ್ಮನ ಮೇಲಿನ ಛಲ. ನಿಮ್ಮ ಛಲ ತೀರಿಸಿಕೊಳ್ಳಲು ಸಾವಿರಾರು ಜನರನ್ನೇಕೆ ಬಲಿ ತೆಗೆದುಕೊಳ್ಳಬೇಕು? ಗೋವಿಂದ ವರ್ಮ, ಈಗ ನಿನ್ನ ನಿಜವಾದ ಬಣ್ಣ ಬಯಲಾಗುತ್ತಿದೆ. ಮಹಾರಾಣಿ. ಹೌದು, ಅಲ್ಲಸಲ್ಲದ ನೆಪದಿಂದ ಶೇಖರ ವರ್ಮನೊಂದಿಗೆ ಯುದ್ಧ ಮಾಡಲು ನೀನು ಹಿಂತೆಗೆಯುತ್ತಿದ್ದಿ. ನನ್ನನ್ನು ತಪ್ಪು ತಿಳಿದುಕೊಳ್ಳಬೇಡಿ ಮಹಾರಾಣಿ, ಕತ್ತಿ ಅಲಿಗಿನಲ್ಲೇ ಕುತ್ತಿಗೆ ಇಟ್ಟಿದ್ದೇನೆ, ಸಾವಿಗೆಂದಿಗೂ ಹೆದರುವುದಿಲ್ಲ. ಹಾಗಾದ್ರೆ ಯುದ್ಧವೇಕೆ ಬೇಡವೆನ್ನುತ್ತಿ? ಯುದ್ಧವಿಲ್ಲದೆಯೇ ಅವನ ರಾಜ್ಯವನ್ನು ನಿಮ್ಮ ವಶಪಡಿಸುವುದಕ್ಕೆ ಸಾಧ್ಯವೇ? ಭಜರಂಗ ಬಲಿಯಾಣಿಗೆ ಹೇಳು. ಹೌದು, ಸಾಧ್ಯವೇ? ಹೇಗೆ ಹೇಳು. ಆ ಹುಡುಗ ನಮ್ಮೊಡನೆ ಯುದ್ಧ ಮಾಡಬೇಕು, ಸೋತರೆ ಶೇಖರ ವರ್ಮರ ರಾಜ್ಯ ನಮಗೆ, ಗೆದ್ದರೆ ನಮ್ಮ ರಾಜ್ಯ ಅವರಿಗೆ ಎಂದು ಹೇಳಿ ಕಳುಹಿಸಿ. ಅವನು ಸೋತೇ ಸೋಲುತ್ತಾನೆ, ಅಡಗಿರುವ ಶೇಖರ ವರ್ಮ ಬಂದೇ ಬರುತ್ತಾನೆ, ನಿಮ್ಮ ಛಲ ತೀರಿಯೇ ತೀರುತ್ತದೆ. ಭಲೇ ಭಲೇ, ಸರಿಯಾದ ಆಲೋಚನೆ. ಮಂತ್ರಿಗಳೇ, ಗೋವಿಂದ ವರ್ಮ ಹೇಳಿದಂತೆ ನಮ್ಮ ನಿಬಂಧನೆಯನ್ನು ತಿಳಿಸಿ, ಇಬ್ಬರ ಕಾಳಗಕ್ಕೂ ಸಿದ್ಧ ಮಾಡಿ. ಗೋವಿಂದ ವರ್ಮ. ಮಹಾರಾಣಿ. ನೀನು ಸಿದ್ಧನಾಗು, ನಡೆ. ಮಹಾರಾಣಿ, ಈ ಗೋವಿಂದ ವರ್ಮ ಆ ಶೇಖರ ವರ್ಮನಿರಬೇಕೆಂಬ ಸಂದೇಹವಲ್ಲವೇ? ಅವನನ್ನು ದಳಪತಿಯನ್ನಾಗಿ ಆಯ್ದಾಗಲೇ ನನಗೆ ಗೊತ್ತು, ಅದು ಈ ದಿನ ದೃಢಪಟ್ಟಿತು. ಮಂತ್ರಿಗಳೇ, ಗಂಡಸರ ಪ್ರೇಮದ ತೋರಿಕೆ ಹೇಗೆ ಹೇಗೆ ಇರುತ್ತದೆ ನೋಡಿದರಾ? ನಾನು ಇನ್ನೊಬ್ಬನ ಹೆಂಡತಿ ಎಂಬುದನ್ನು ಮರೆತು ನನ್ನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಅವಿವೇಕಿ. ಹಾಗಾದ್ರೆ ನಾವು ಎಚ್ಚರರಾಗೇ ಇರಬೇಕು. ಹೌದು ಹೌದು, ಸಂಪೂರ್ಣ ಎಚ್ಚರರಾಗಿರಬೇಕು. ತಂಗಿ. ರಾಜ ಎಲ್ಲನ್ನ ಕೋಟೆ ಮೇಲೆ ಕೆಂಪು ಬಾವುಟ ಏರಿಸಿಬಿಟ್ಟು ಬರ್ತೀನಿ ಅಂತ ಹೋದಾ? ಇನ್ನು ಬರಲ್ವೇ? ಅಣ್ಣ, ಅವನ್ಗೇನಾದ್ರು? ಏನು 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 ಏನಾದ್ರು? ಎಳೆ ಮಗುನೇ ತೊಟ್ಟಿನಲ್ಲಿ ಇಟ್ಟು ಜೋಗಳ ಹಾಡೋಕೆ. ಹುಚ್ಚಮ್ಮ ಹುಚ್ಚಮ್ಮ, ಇವತ್ತು ದಿವಸ ಅವ್ರ ಅಪ್ಪನೇ ಎದುರು ನಿಂತರು ಅವನ್ನೇನು ಮಾಡೋಕ್ಕಾಗಲ್ಲ. ಅದು ಸಿಂಹನ ಮರಿ, ನಮ್ಮ ಸಿಂಹದ ಮರಿ, ಎಲ್ಲಿಗೆ ಹೋದ್ರೆ ಏನು ಹೆದರಿಕೆ? ಅವರೆದುರಿಗೆ ಅವನು ನಿಂತರೆ ಸಾಕು, ನನ್ನ ಪಾಪ ಎಲ್ಲ ಕಳೆದೋಯ್ತು ಅಂತ ನೆಮ್ಮದಿಯಾಗಿರ್ತೀನಿ. ಆದರೆ ಅವರೇ ಎಲ್ಲೋ ಹೊರಟೋಗಿದ್ದಾರಲ್ಲ ಅಣ್ಣ. ಅಮ್ಮ ತಂಗಿ, ಆ ಬಣ್ಣ ತಿಮ್ಮಣ್ಣ ಇಬ್ಬರು ಬರ್ತಾ ಇದ್ದಾರೆ, ನೀನು ಸ್ವಲ್ಪ ಮರೆಯಾಗಿರು. ಮಹಾರಾಣಿ ಇದ್ದಾಗಿದೆಯಲ್ಲ, ಇವನು ಜಗಮಲ್ಲೇ ಇರಬೇಕು. ಜಗಮಲ್ರೆ. ನಮ್ಮ ಅಣ್ಣಂದ್ರ ಪರಿಚಯ ನಿಮಗಿದೆಯೋ? ಜಗಮಲ್ಲರು ನಿಮ್ಮ ಅಣ್ಣಂದ್ರೆ? ಹಾ ಹೌದೌದು, ನಾವಿಬ್ರು ಅವಳಿ ಜವಳಿ. ಮೊದಲನೇವನೇ ಅವನು, ಎರಡನೇವನು ನಾನು. ಹಾಗನ್ನಿ, ಅದಕ್ಕೆ ಒಂದೇ ತರಹ ಹೋಲಿಕೆ ಜಗಮಲ್ರಿಗೂ ನಿಮಗೂ? ಅವನ ಹೆಸರೆತ್ತಬೇಡಿ, ಅವನೊಬ್ಬ ದೊಡ್ಡ ರಾಜದ್ರೋಹಿ. ನಿಮ್ಮ ರಾಡಿನ ಕೈದು ಹಾಕೊಂಡು ರಾಜಧಾನಿ ಅವಸ್ಥೆಗೆ ತರೋದು ಕಾರಣ ಅವನು ಅಂತ ನಾನು ಕೇಳಿದ್ದೀನಿ. ನೋಡಿ, ಎಷ್ಟೋ ಸಂದರ್ಭದಲ್ಲಿ ತಪ್ಪಿ ಯಾರದ್ದು ಶಿಕ್ಷೆ ಯಾರಿಗೂ ಆಗೋಗುತ್ತೆ, ಹಾಗೆ ಜಗಮಲ್ರಿಗೂ ಶಿಕ್ಷೆ ಆಗೋಯ್ತು. ಪಾಪ. ಹೌದು. ಹಾ, ಎಲ್ಲಿ ಆ ನಿಮ್ಮ ಶಿಷ್ಯ? ಕೋಟೆ ಮೇಲೆ ಕೆಂಪು ಬಾವುಟ ಏರಿಸಿದ್ದೆ ಶತ್ರು ಪಕ್ಷದ ಬಲಾಬಲ ತಿಳ್ಕೊಂಬರ್ತೀನಿ ಅಂತ ಹೋದ, ಅಷ್ಟೊಳಗೆ ಪಂಕಜವಲ್ಲಿ ಹೇಳ್ಕಳಿಸ್ಬಿಟ್ಟಿದ್ದಾಳೆ. ಏನಂತ? ಗೋವಿಂದ ವರ್ಮನ ಜೊತೆಯಲ್ಲಿ ಯುದ್ಧ ಮಾಡಿದ್ರೆ ಸಾಕು, ಸೋಲು ಗೆಲುವುಗಳನ್ನು ನಿರ್ಣಯಿಸಿ ಬಿಡೋಣ ಅಂತ. ಮಂತ್ರಿಗಳೇ, ನಾನು ಸಿದ್ಧನಾಗಿದ್ದೇನೆ, ನೀವೇನು ಹೆದರಬೇಡಿ. ಹೋಗಿ ಮಂತ್ರಿಗಳೇ, ಹೋಗಿ. ಅಬ್ಬಾ, ಒಳ್ಳೆ ಸುಳ್ಳಿನ ಮರಿ ಇದ್ದಾಗೆ ನಿಮ್ ಶಿಷ್ಯ. ನಾವೆಲ್ಲಿ ಬರ್ತೇವೆ? ನಮಸ್ಕಾರ ಅಣ್ಣ. ಎದುರಾಳಿ ಬಲಾಬಲಗಳನ್ನು ತಿಳಿದೆ, ಇವನು ಯುದ್ಧ ಮಾಡೋದು ನನಗೆ ಇಷ್ಟ ಇಲ್ಲ. ಮಾವ ಮಾವ, ಅಮ್ಮನ ಮಾತು ಕೇಳಿ, ನನ್ನ ಉತ್ಸಾಹನ ಹಾಳು ಮಾಡ್ಬಿಡ್ಬೇಡ ಮಾವ. ನೀನು ಏನೇ ಹೇಳ ರಾಜ,
ಗೋವಿಂದ ವರ್ಮನ ಜೊತೆನಲ್ಲಿ ಮೊದಲನೇ ದಿವಸದ ಯುದ್ಧ ನಂದು, ಎರಡನೇ ದಿವಸದ ಯುದ್ಧ ಬೇಕಾದ್ರೆ ನೀನು ಮಾಡ. ಛೇ ಛೇ, ನಿನ್ನಂತ ಹೇಳಿ ನನ್ನ ಮಾವನಾಗಿ, ಇಂಥ ಅಂಜುಕುಳಿ ನನ್ನ ಅಮ್ಮನಾಗಿ ದೇವರು ನನಗೆ ಯಾಕಾದ್ರೂ ಕೊಟ್ಟ ಕಾಣೆ? ಇಂಥ ಸಮಯದಲ್ಲಿ ನಮ್ಮಪ್ಪ ಇಟ್ಟಿದ್ರೆ ಛೇ, ಅದು ಬಚ್ಚಿಟ್ಟಿದ್ದೀರ, ನೀನೇ ಹುಡ್ಕೋಬೇಕು ಅಂತ ಹೇಳ್ತೀರ, ಅವಕಾಶ ಕೊಡದೆ ಕೈಯಲ್ಲಿ ಕಟ್ಟಾಕ್ತಿದ್ದೀರ. ಆ ಒಂದು ಅವಕಾಶಕ್ಕೋಸ್ಕರ ತಾನೇ ನನ್ನ ಬಾಳೆಲ್ಲ ಕಾಯ್ತಾ ಇದ್ದೀನಿ ರಾಜ. ಆ ದಿನ ಬಂದ್ರೆ ಯಾರು ಬೇಡ ಅಂದ್ರು ನಾನು ಕಳಿಸ್ತೀನಿ. ಇವತ್ತು ಸುಮ್ಮನೆ ಇರು ರಾಜ. ಹೋಗ್ಲಿ, ಅರ ಬೇಡಮ್ಮ ಹೋಗ್ಲಿ. ಎರಡನೇ ದಿವಸ ಆದ್ರೂ ಅವಕಾಶ ಕೊಡ್ತೀಯ ಮಾವ? ನಿಮ್ಮ ಮಾವನ್ ಮಾತ ನಂಬಿಕೆ ಇದೆ ತಾನೆ? ಇಲ್ಲಮ್ಮ, ಈ ಒಂದು ವಿಷಯದಲ್ಲಿ ನಾನು ಮಾವ ನಂಬಲ್ಲ. ರಾಜ ನಂಬು, ರಾಜ ನಂಬು, ನಂಬು. ನೀನು ನನ್ನ ಕಣ್ಣು ಕಾಣು, ನೀನು ಈ ನನ್ನ ತಂಗಿ ಪ್ರಾಣ ಕಾಣು. ನಿನ್ನನ್ನು ಕಾಪಾಡಿ ನಿಮ್ಮ ತಂದೆಗೆ ಒಪ್ಪಿಸೋದು ನಮ್ಮಿಬ್ಬರ ಕರ್ತವ್ಯ ಕಾಣು, ನಮ್ಮಿಬ್ಬರ ಕರ್ತವ್ಯ. ರಾಜ ನಂಬು, ನಂಬು. ನಿನಗೆ ಜಯವಾಗುವುದು ಖಂಡಿತ. ಜಗದಂಬ ನಿನ್ನ ಕಾವಲಿಗಿದ್ದಾಳೆ, ಹೋಗು, ಧೈರ್ಯವಾಗಿ ಯುದ್ಧ ಮಾಡು. ಮಾವ, ನಾಳೆ ನನ್ನ ಸರದಿ. ಈ ದಿನವೇ ಗೋವಿಂದ ವರ್ಮನನ್ನು ಹೊಡೆದುಕೊಂಡು ಬಿಡಬೇಡ. ನನ್ನ ಪರಾಕ್ರಮ ತೋರಿಸಲು ಅವಕಾಶ ಸಿಕ್ಕಿದೆ ಓದಿತ್ತು. ಹಾಗೆ ಆಗಲಿ, ನಾನು ಬರುತ್ತೇನೆ. ನನ್ನ ಅವಕಾಶ ಇಲ್ಲಿ ತಪ್ಪು ಹೋಗೋದು ಕಾರಣಲ್ಲ. ಹೇ ಭದ್ರಂಗ ಬಲಿ, ವೀರ ಯಾರು ನೀನು? ನಿನ್ನ ಭಾಗದ ಯಮ. ಅಲ್ಲ, ನನ್ನ ಭಾಗದ ಆಪ್ತ ಬಂಧು. ಶತ್ರುಗಳನ್ನು ಹೋಳುವ ಹೇಳಿ ನಿನ್ನ ಬೆಳವಣಿಗೆ ಮಾತುಗಳಿಗೆ ನಾನು ಬೆರಗಾಗುವುದಿಲ್ಲ. ನೀನು ನಿಜವಾಗಿಯೂ ವೀರನೇ ಆಗಿದ್ದರೆ ಭದ್ರಂಗ ಬಲಿ ಮೇಲೆ ನಾಳೆ ಯುದ್ಧ ಮಾಡಲೇಬೇಕು. ಮಾಡಲೇಬೇಕು, ಸರಿ. ಹಾಗಾದ ರಾತ್ರಿಗಳನ್ನದೆ ಗೋವಿಂದ ವರ್ಮನೊಡನೆ ಯುದ್ಧ ಮಾಡುತ್ತಿರುವ ಈ ಮುದುಕ ಯಾರಿರಬಹುದು? ಶೇಖರ ವರ್ಮನ ಆಪ್ತನ ಆವನೋ ಆಗಿರಲೇಬೇಕು. ನಿನ್ನನ್ನು ಹೊಡಿ ಕುಡ್ದಂತ ಎಷ್ಟೋ ಪ್ರಯತ್ನ ಪಟ್ಟೆ,
ಆದರೂ ತಪ್ಪು ಏಟು ಬಿದ್ದುಬಿಡ್ತಪ್ಪ. ನಾನಿಲ್ಲದಾಗ ನನ್ನ ರಾಜ್ಯನ ಕಾಪಾಡೋದಕ್ಕೆ ಬಂದು ಆಪ್ತ ಬಂದ್ರಪ್ಪ ನೀನು. ಹೌದು, ಪಂಕಜ ಬಲ್ಲಿ ಕಡೆ ಬೇಕು ಅಂತ ಸೇರ್ಕೊಂಡು ಅವಳು ಎಲ್ಲ ಬಲನು ಮುರಿಬೇಕು ಅಂತ ಹಂಚಿಕೆ ಹಾಕೊಂಡಿದ್ದೆ. ಹೌದು ವೀರ ಗೋವಿಂದ ವರ್ಮ, ಹಿಂದೂಡನೆ ಪಡ ಕಟ್ಟಿದವ ನಾನು. ನನ್ನ ತಾಯಿಯ ಮಾತಿಗೆ ಬಲಿ ಬಿಟ್ಟು ಈ ನನ್ನ ಮಾವನನ್ನು ನಿನಗೆ ಬಲಿ ಕೊಟ್ಟಾಯ್ತು. ಆದರೂ ಚಿಂತೆ ಇಲ್ಲ, ಹೇಳು, ನನ್ನೊಡನೆ ಯುದ್ಧ ಮಾಡುವ ಸಿದ್ಧ ನಾನು. ಮೊದಲು ಈ ನಿಮ್ಮ ಮಾವನನ್ನು ಉಪಚರಿಸಲು ನನಗೆ ಅವಕಾಶ ಕೊಡು ಮಗು. ನಿನ್ನ ಕನಿಕರವೇನು ಬೇಕಾಗಿಲ್ಲ, ಹೇಳು. ರಕ್ತದಲ್ಲಿ ಹಚ್ಚದ ದೀಪ ಕಣ್ಣೀರಿಂದ ಆರುವುದಿಲ್ಲ. ಮರ್ಯಾದೆಯಾಗಿ ನನ್ನೊಡನೆ ಯುದ್ಧ ಮಾಡು, ಇಲ್ಲವೇ ಸ್ತೋತ್ರದಿಂದ ಒಪ್ಪಿಕೋ. ಯಾವ ಸಿಂಹದ ಮರಿಯೋ ಕಾಣೆನಲ್ಲ, ಕ್ಷತ್ರಿಯ ತೇಜಸ್ಸು ತುಂಬಿ ತುಳುಕಾಡುತ್ತಿದೆ. ಮಗು, ನಿಮ್ಮ ತಾಯಿಗೆ ನೀನು ಒಬ್ಬನೇ ಮಗನೇನು? ನನ್ನ ಹುಟ್ಟು ಕುಲಗೋತ್ರಗಳು ಹೇಳುವುದಕ್ಕೆ ನಾನು ತಯಾರಾಗಿಲ್ಲ. ಈ ವೀರನ ಚಿಕಿತ್ಸೆಯಾದಲ್ಲದೆ ಯುದ್ಧ ಮಾಡುವುದಕ್ಕೆ ನಾನು ತಯಾರಾಗಿಲ್ಲ. ಹಾಗೋ ಸೈನಿಕರೇ ಬನ್ನಿ, ತೆಗೆದುಕೊಳ್ಳಿ ನಮ್ಮ ಮಾವನನ್ನು, ನಡೆಯಿರಿ ಮನೆಗೆ. ಗೋವಿಂದ ವರ್ಮ, ಈ ಕ್ಷಣದಲ್ಲಿ ನಾನು ಹಿಂತಿರುಗಿ ಬರುತ್ತೇನೆ, ಯುದ್ಧಕ್ಕೆ ಸಿದ್ಧರಾಗಿ. ನನ್ನ ಯುದ್ಧ ಕಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿಮ್ಮ ಮಾವ ಈ ಗತಿಗೆ ಬರೋ ಕಾರಣ ನಾನೇ ಕಣೋ, ನಾನೇ. ಅದೆಲ್ಲಿ ಏಕ್ ತುಂಬಾ ಬಿದ್ದಿದ್ದೀನ ಎಲ್ಲಿ? ಅಯ್ಯೋ, ಇನ್ನೇನ್ ಗತಿ ರಾಜ? ಅಮ್ಮ, ಹೇಗಾದ್ರೂ ಮಾಡಿ ಮಾವನ ಪ್ರಾಣ ಉಳಿಸಮ್ಮ. ಆ ಗೋವಿಂದ ವರ್ಮನ ಹೆಣ ತಗೊಂಬಂದು ನಿನ್ ಕಾಲನೇ ಕಡೆದು ನೋಡ್ತಿರು. ರಾಜ, ನಾನು ಗೊತ್ತಿರೋದೆಲ್ಲ ನೀನೊಬ್ಬನೇ ಕಣ. ಯಾರು ಗೊತ್ತು ನಾಳೆ ವಿಧಿ ಬೇಟೆಯಲ್ಲಿ ಯಾರಿಗೇನಾಗುತ್ತೆ ಅಂತ? ಅಮ್ಮ ಹೇಳಿ, ಆಗಲ್ತ ಕೂತ್ಕೋಬೇಡ. ಅಸ್ತ್ರೌಷ್ಠಿ ಗೊತ್ತಲ್ಲ ನಿಂಗೆ, ಮಾವನ್ಗೆ ಔಷಧಿ ಕೊಟ್ಟು ಗುಣ ಮಾಡು, ನಾನು ಬರ್ತೀನಿ. ರಾಜ, ನಿಮ್ ಮಾವನಂತಹ ಪರಾಕ್ರಮಿನೇ ಹೀಗಾದ್ಮೇಲೆ ಇನ್ನು ನೀನು ಬೇಡ. ನೀನ್ ಹೋಗ್ಕೊಡ್ದು ರಾಜ, ಖಂಡಿತ ಹೋಗ್ಕೊಡ್ದು. ಅಮ್ಮ, ನಾಚಿಕೆ ಆಗಲು ಹೇಳೋಕೆ, ನೀನು ಒಬ್ಬ ವೀರನ ಹೆಂಡತಿ ಆಗಿದ್ದು, ನಾನು ಅದೇ ವೀರನ ಮಗನಾಗಿರೋದೇ ನಿಜವಾಗಿದ್ರೆ ನಮ್ಮ ಅಪ್ಪನ ನೀನು ಅಡ್ಗಟ್ಟು ಹಾಕ್ಬಾರ್ದು ಅಷ್ಟೇ. ಅಮ್ಮ, ನಾವು ಎಚ್ಚರಿಕೆ ನೋಡ್ಕೋ, ಆ ಗೋವಿಂದರಮ್ಮನ್ನ ಕೆಳಮುರು ಗಟ್ಟಿ ಹೇಳ್ಕೊಂಬರ್ತೀನಿ. ನೀನು? ನೀನೇ ಗೋವಿಂದ ವರ್ಮನೆ. ನಿಮ್ಮ ಮಾವ ಹೇಗಿದ್ದಾರೆ? ನಿನ್ನನ್ನು ಕೊಲ್ಲಲು ಹೇಳಲಾಗುತ್ತಿಲ್ಲವಲ್ಲ ಎಂದು ಸಂಕಟ ಪಡುತ್ತಿದ್ದಾರೆ. ಅಂದರೆ ಅವರಿಗೆ ಪ್ರತಿಯಾಗಿ ನೀನು ನನ್ನನ್ನು ಕೊಲ್ಲಲು ಬಂದಿರುವೆಯಾ? ಹೇಳಿಯಂತೆ ಬಂದು ಮಲಗಿದ್ದಾಗ ಕೊಂದು ತಲೆ ತಪ್ಪಿಸಿಕೊಂಡು ಓಡುವ ಕುಲಹೀನ ರಕ್ತವಿಲ್ಲ ಈ ನನ್ನ ದೇಹದಲ್ಲಿ. ಪ್ರತಾಪಿಯಾದ ತಂದೆ, ಪತಿವ್ರತೆಯಾದ ತಾಯಿಯ ರಕ್ತ ಹರಿಯುತ್ತಿದೆ. ಕಾವೇರಿ ತಿಳಿನೀರು, ಕನ್ನಡದ ಕರಿಮಣ್ಣು, ನಮ್ಮ ರಾಜ ಶೇಖರವರ್ಮರ ಆಶೀರ್ವಾದಗಳನ್ನು ಹೊತ್ತು ನಿಂತಿದೆ ಈ ದೇಹ. ಭಲೇ ಕುಮಾರ್, ಮಗನಿದ್ದರೆ ನಿನ್ನಂಥವನೇ ನನಗೊಬ್ಬನಿರಬೇಕು ಮಗು. ಛೇ ಛೇ, ನಿನ್ನಂತಹ ತಂದೆ ನನಗೆ ಜನ್ಮ ಜನ್ಮಾಂತರಗಳನ್ನು ಬೇಡ. ನನ್ನ ಮೇಲೆ ನಿನಗಿಷ್ಟೇಕೆ ಕೋಪವಯ್ಯ? ರಾಜ ಶೇಖರವರ್ಮರ ಪ್ರಜೆಯಾಗಿದ್ದು ಪಂಕಜವಲ್ಲಿಯ ಕಡೆ ಸೇರಿಕೊಂಡ ದೇಶದ್ರೋಹಿ ನಿನ್ನನ್ನು ಕಂಡರೆ ನನ್ನ ಮೈ ಉರಿಯುತ್ತಿದೆ. ನಿನ್ನನ್ನು ಕಂಡರೆ ಯುದ್ಧ ಮಾಡಲು ನನ್ನ ಕೈಗಳೇ ಏಳುತ್ತಿಲ್ಲ. ಏಕೋ ಏನೋ ನನ್ನ ಮಗನೊಂದಿಗೆ ಯುದ್ಧಕ್ಕೆ ನಿಂತಂತಾಗಿದೆ. ನೀನು ನಿಜವಾಗಲೂ ಒಬ್ಬ ವೀರನ ಮಗನಾಗಿದ್ದರೆ ಎದ್ದು ಬಂದು ಯುದ್ಧ ಮಾಡು. ಅಂದರೆ ಯುದ್ಧ ಮಾಡಲೇಬೇಕೇನು?
ನನ್ನ ತಾಯಿಯ ಬಳಿ ನನ್ನ ತಂದೆಯ ಮೇಲೆ ಆಣೆ ಇಟ್ಟು ಬಂದಿದ್ದೇನೆ, ನಿನ್ನನ್ನು ಸೋಲಿಸುತ್ತೇನೆಂದು ಒಂದು ಗಳಿಗೂ ತಡಮಾರಿ ಬರ ನಡಿ. ಭೀಷ್ಮನು ಪಾಂಡವರೊಡನೆ ಯುದ್ಧ ಮಾಡಿದ. ಆಗಲಿ ನಡೆಮು. ಎಷ್ಟು ಹೇಳಿದ್ರು ಕೇಳಿದೆ, ಗೋವಿಂದ ವರ್ಮನ ಹಿಡಿದು ಎಳ್ಕೊಂಡು ಬರ್ತೀನಿ, ನಮ್ಮ ಮಾವನ್ ಸೋಲಿಸ್ದವನ್ನ ಕೊಂದೇ ಕೊಲ್ತೀನಿ ಅಂತ ಹಠ ಕಟ್ಟಿ ಹೊರಟೋದ ಅಣ್ಣ. ಅಯ್ಯೋ ದೇವರೇ, ಈ ತಂದೆ ಮಕ್ಕಳ ಯುದ್ಧದಲ್ಲಿ ಯಾರಿಗೇನಾಗುತ್ತೋ ಕಾಣಲ್ಲ ಅಣ್ಣ. ಏನಣ್ಣ ನೀನು ಹೇಳ್ತಿರೋದು? ಮಹಾರಾಣಿ ತಂಗಿ, ಗೋವಿಂದ ವರ್ಮ ಬೇರೆ ಯಾರು ಅಲ್ಲ, ನಮ್ಮ ಮಹಾರಾಜ ಶೇಖರ ವರ್ಮನೇ. ಹೌದಾ? ನನಗೆ ಏಟು ಬಿದ್ದು ಕೆಳಗಡೆ ಬಿದ್ದಾಗ ನನ್ನ ಹತ್ರ ಬಂದು, ವೀರ ನೀನ್ ಯಾರು, ನಿನ್ನನ್ನು ಹೊಡಿಕೊಡ್ದು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ, ನಿನ್ನ ಪರಾಕ್ರಮಕ್ಕೆ ಬೆರಗಾದೆ, ನಾನಿಲ್ದಾಗ ನನ್ನ ರಾಜ್ಯನ ಕಾಪಾಡೋದಕ್ಕೆ ಬಂದ ಆಪ್ತ ಬಂಧು ನೀನಪ್ಪ ತಪ್ಪಿ ಏಟು ಬಿದ್ದು ಬಿಡ್ತು ನನ್ನ ಕ್ಷಮಿಸು. ತುಂಬಾ ಏಟು ಬಿದ್ದು ಬಿಟ್ಟಿತ್ತು ನೋಡ್ದಕ್ಕೆ, ನನ್ನ ಕೈನಲ್ಲಿ ಮಾತನಾಡೋಕ್ಕಾಗಲಿಲ್ಲ. ಹಾಗೇ ಅವರ ಮುಖ ನೋಡಿದೆ, ನಾನು ನಿಮ್ಮ ಮಹಾರಾಜ ಶೇಖರ ವರಮಾರಪ್ಪ, ನೀನು ಯಾರು ಹೋದ್ರು ನನಗೆ ಸಂತೋಷ ಉಕ್ಕಿ ಬಂದುಬಿಡ್ತು, ಬಾಯಿ ನನ್ನ ಪಾತ ಬರಲಿಲ್ಲ. ಹಾಗೆ ಪ್ರಜ್ಞೆ ತಪ್ಪು ತಪ್ಪ. ಅಯ್ಯಯ್ಯೋ, ಈಗೇನೆಲ್ಲ ಮಾಡೋದು? ರಾಜ ಅವರ ಅಪ್ಪನೇ ಕೊಲ್ಲಬೇಕು ಅಂತ ಹಠ ಕಟ್ಕೊಂಡು ಹೊರಟೋಗಿದ್ದಾನಲ್ಲ. ಮಹಾರಾಣಿ ಅವರೇ, ಜಗಮವೇ, ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸಿ, ಈ ನಿಮ್ಮ ಕಷ್ಟಗಳಿಗೆಲ್ಲ ನಾವೇ ಕಾರಣ. ಮತ್ತೆ ಸರಿಯಾದ ಸಮಯಕ್ಕೆ ಬಂದ್ರಿ, ಮೊದಲು ನಮ್ಮನ್ನು ಯುದ್ಧ ಭೂಮಿ ಕರ್ಕೊಂಡೋಗಿ ನಿಮ್ಮ ಮಹಾರಾಜ ಪ್ರಾಣ ಕಾಪಾಡ್ಬೇಕು. ಇದು ನಿಮ್ಮ ಮಹಾರಾಣಿನ ಒಪ್ಪಿಸ್ಕೊಳ್ಳಿ, ಬೇಗ ಕರ್ಕೊಂಡು ನಡೀರಿ. ಈಗ Thank you.
ರಾಜ. ಮಂಗಳ, ನೀನು ನನ್ನ ಮಂಗಳಿ ಆಗಿದ್ರೆ ನೀನು ಗಂಗೆಯಷ್ಟೇ ಪವಿತ್ರಳು. ಅದಕ್ಕೆ ಯಾವ ಸಾಕ್ಷಿಯೂ ಬೇಡ. ಯಾವ ಸಾಕ್ಷಿಯೂ ಬೇಡ ಅಂತೆ. ನಿಮ್ಮ ಮಗನ ನೀವೇ ಬೋಲಿ ಕೊಟ್ರ ರಾಜ. ರಾಜ ನನ್ನ ಮಗನೇ, ರಾಜ ನನ್ನ ಮಗನೇ. ಅದಕ್ಕೆ ಅದಕ್ಕೆ ನಿನ್ ನೋಡಿದಾಗಲೆಲ್ಲ ನನ್ನ ಕಲಗ್ತಾ ಇತ್ತು. ಬೇಡ ಬೇಡ ಮಗು, ಯುದ್ಧ ಬೇಡ ಅಂತಂದೆ. ಕಡೆಗೂ ಕಡೆಗೂ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗೋಯ್ತು. ರಾಜ 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 ಅಮ್ಮ, ನಿನಗೆ ಮಾತು ಕೊಟ್ಟು ತಪ್ಪಿಟ್ಟನಮ್ಮ. ಆ ಗೋವಿಂದರಮನ ಕೊಲ್ಲಕ್ಕಾಗ್ಲಿಲ್ಲಮ್ಮ. ಅಮ್ಮ, ಅಪ್ಪನ ಮೇಲೆ ಹಣೆ ಇಟ್ಟು ನೀನು ತುಂಬಾ ಅವಮಾನ ಮಾಡಿಬಿಟ್ಟೆ ಅಮ್ಮ. ಅಮ್ಮ, ಯಾಕಮ್ಮ ಹೇಳ್ತೀಯ ನಾನು ಸೋತೆ ಅಂತ? ಇಲ್ಲಮ್ಮ, ನಾನು ಸೋಲಿಲ್ಲಮ್ಮ. ಗೋವಿಂದರಮ, ನಾನು ನಮ್ಮಮ್ಮ ಕೂಗಲು ಅಂತ ಆ ಕಡೆ ತಿರುಗಿದ್ರೆ ಇಲ್ಲ ಮಗು, ಇಲ್ಲ ಮಗು, ನನಗೂ ಗೊತ್ತಿಲ್ಲದೆ ತಪ್ಪು ನಡೆದೋಯ್ತಪ್ಪ. ಕೈ ಮಿಂಚೋಯ್ತು. ಅದಕ್ಕೆ ಏನು ಬೇಕಾದರೂ ಶಿಕ್ಷೆ ಕೊಡು, ಅನುಭವಿಸ್ತೀನಿ. ನೀನ್ ಹುಡ್ಕೋಬೇಕು, ನೀನ್ ಹುಡ್ಕೋಪ್ಪ. ಅಯ್ಯ, ಈ ಯುದ್ಧದಲ್ಲಿ ಜಯ ನಿಂದು ಕಣು, ಜಯ ನಿಂದು. ಅಮ್ಮ, ಈಗ ಅಪ್ಪ ಇದ್ದಿದ್ರೆ ಈ ಮಾತು ಕೇಳಿ ಎಷ್ಟು ಆನಂದ ಪಡ್ತಿದ್ರಮ್ಮ. ಅಮ್ಮ, ಕೊನೆಗೂ ನೀ ನನಗೆ ಅಪ್ಪನ ತೋರಿಸ್ತೇ ಇಲ್ಲ. ರಾಜ ರಾಜ, ಇವರೇ ಕಾಲು ನಿಮ್ ತಂದೆ, ಇವರೇ ನಿಮ್ ತಂದೆ. ನಿಮ್ಮಿಬ್ಬರಿಂದ ನಿಲ್ಲಿಸ್ಬೇಕು ಅಂತ ಓಡೋಡಿ ಬಂದೆ ಕಣು. ಆದ್ರೆ ಅಷ್ಟರಲ್ಲಿ ವಿಧಿ ಕಾದು ನಿಂತಿದ್ದು. ನಿನ್ನನ್ನು ಭೇಟಿ ಆಗ್ಬಿಟ್ಟ ರಾಜ, ನಿನ್ನನ್ನು ಭೇಟಿ ಆಗ್ಬಿಟ್ಟ. ಈ ಗೋವಿಂದೂರ್ ನನ್ನ ತಂದೆಯೇನಮ್ಮ? ಇಲ್ಲ ರಾಜ. ಇವರೇ ಕಣು, ಪ್ರತಾಪ ದುರ್ಗದ ಮಹಾರಾಜು ಶೇಖರವರ್ಮ. ನಿನ್ನ ತಂದೆ ಕಣು ರಾಜ, ನಿನ್ನ ತಂದೆ ಕಣು. ಮಾವ, ಹಾಗಾದ್ರೆ ನಾನು ಶೇಖರವರ್ಮನ ಮಗನೇ. ಅಮ್ಮ, ರಾಜ ಅಪ್ಪ ನಿನ್ನ ಮೇಲೆ ಅನುಮಾನಪಟ್ಟು ಕಾಡು ಗೊಡ್ಸಿದ್ರಲ್ವೇ ನಮ್ಮ ಅಪ್ಪ. ಈಗ ನನ್ನ ಸಾವಿನ ಜೊತೆಲ್ಲಾದ್ರೂ ಅಮ್ಮನ ಮೇಲೆ ಅನುಮಾನ ಪರಿಹಾರವಾಯ್ತೇನಪ್ಪ. ಅಪ್ಪ ಅಪ್ಪ ಅಪ್ಪ, ಅಮ್ಮ ಪವಿತ್ರಳು ಅಂತ ಒಂದು ಸಾರಿ ಹೇಳಪ್ಪ. ಒಂದು ಸಾರಿ ಪವಿತ್ರಳಪ್ಪ, ಪವಿತ್ರ. ಮಗು, ನನ್ನ ಪಾಪಕ್ಕೆ ಶಿಕ್ಷೆ ಅನುಭವಿಸಿ ಸಾಕಾಗೋಗಿದೆ. ನೀನು ಸತ್ತು ನನಗೆ ಶಿಕ್ಷೆ ಕೊಟ್ಬಿಡ್ಬೇಡಪ್ಪ. ನೀನು ಸತ್ತು ನನಗೆ ಶಿಕ್ಷೆ ಕೊಟ್ಬಿಡ್ಬೇಡಪ್ಪ. ಈ ತಾಯಿಗೊಬ್ಬನೇ ಮಗನ ಅಲ್ವೇನು ನೀನು? ನಾನು ಬಿಟ್ಟು ಹೋಗ್ಬೇಡ ರಾಜ. ರಾಜ ರಾಜ ಅಪ್ಪ ಅಪ್ಪ ರಾಜ ಅಮ್ಮ ರಾಜ. ಈಗ ನನ್ನ ಜನ್ಮ ಸಾರ್ಥಕ. ಮಹಾರಾಣಿ, ಸಂಸಾರ ನಶ್ವರವೆಂಬುದು ಈ ಬಾಲಕನ ಮರಣದಿಂದ ನನಗೆ ಅರಿವಾಯಿತು. ಮಂತ್ರಿಗಳೇ, ನನ್ನ ಆಸೆಗೆ ನಾನೇ ಬಲಿಯಾಗಿ ಹೋದೆ. ನನ್ನ ರಾಜ್ಯ ಸಂಪತ್ತುಗಳನ್ನೆಲ್ಲ ಶೇಖರವರ್ಮನಿಗೆ ಒಪ್ಪಿಸಿಬಿಡಿ. ಸಂತ ಮಗನಾಗಿ ಹೆತ್ತವಳ ಸಿರಿಯಾಗಿ ದೇವರಿತ್ತ ವರವಾಗಿ